ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ನಮ್ಮ ಸಂಸ್ಥೆಯ ಪಾಲುಗಾರರಾದ ಶ್ರೀ ಎಂ ಜಿ ಹುಬ್ಳೇಕರ್, ಶ್ರೀ ಬಿ ಎಸ್ ಚಂದಣ್ಣವರ್, ಶ್ರೀ ಸುರೇಂದ್ರ ಇಂಗ್ಳೆ ಹಾಗೂ ನಾನು ಅಂಕಲಗಿ, ಈ ಚಿತ್ರಕ್ಕೂ ತಾವೆಲ್ಲರೂ ಹೆಚ್ಚಿನ ಪ್ರೋತ್ಸಾಹ ನೀಡುವಿರೆಂದು ನಂಬಿದ್ದೇವೆ. ಈ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ಆಗಮಿಸಿ ಆಶೀರ್ವದಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಹಾಗೂ ಅವರ ಪತ್ನಿಯವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳು. ಆಶ್ರಿತಾವನ ಕಾರ್ಯ ದಕ್ಷಾಂ ಈಶ್ವರೀಂ ಭುವನೇಶ್ವರೀಂ ಸರ್ವಸಂಪತ್ತಾನ ದೀಕ್ಷಾಂ ಈಶ್ವರೀಂ ಭುವನೇಶ್ವರೀಂ ತ್ರ್ಯಂಬಿಕಾಂ ಸುಜ್ಞಾನ ದೀಪಾಂ ಈಶ್ವರೀಂ ಭುವನೇಶ್ವರೀಂ ತಾಂ ನಮಾಮ ಶಕ್ತಿ ರೂಪಾಂ ಈಶ್ವರೀಂ ಭುವನೇಶ್ವರೀಂ. ಏನಮ್ಮ ಇದು, ಎಷ್ಟು ಸಲ ಹೇಳಿದ್ರು ನೀನ್ ಕೇಳಲ್ವಲ್ಲಮ್ಮ. ನೀನ್ ಯಾಕಮ್ಮ ರಾಗಿ ಬೀಸ್ತೀಯ? ಶೇಖರ ಬಂದು ಬೀಸ್ಕೊಡ್ತಾನೆ, ನೀನ್ ಹೇಳು ಹೇಳು. ರವಿ, ಕಣ್ ಕಾಣಿಸಲ್ಲ ಅಂದ್ರೆ ಕೈಲು ಆಗೋಲ್ಲ ಅನ್ಕೊಂಡೇನು? ನಾನ್ ಹಾಗಂತ ಹೇಳಿಲ್ಲಮ್ಮ, ನಿನಗೆ ಯಾಕೆ ತೊಂದ್ರೆ ಅಂತ. ಸೀತಾ, ಈಗ ನಮ್ಮನೆಗೆ ಯಾರೋ ಒಬ್ರು ಬಂದವ್ರೆ. ಯಾರು ಬಂದಿರ್ಬೋದು? ಏನು ಯಾರು ಬಂದವ್ರೆ? ತಾರವ್ವ ಚೆನ್ನಾಗಿದೆಯೇನಮ್ಮ? ಊರಲ್ಲೆಲ್ಲ ಚೆನ್ನಾಗವ್ರ? ಚೆನ್ನಾಗಿದ್ದಾರಮ್ಮ. ಸರಿ ತಾರಾ, ಭಾವ ಯಾಕೆ ಬರ್ಲಿಲ್ಲ? ಅವ್ರು ರಜಾ ಸಿಗ್ಲಿಲ್ಲ ಕಣೋ. ಓ ಹೌದೌದು, ಅತ್ತೆ ಮನೆ ಬರೋ ಮಾತ್ರ ರಜಾ ಸಿಕ್ಕಲ್ಲ. ಇಲ್ಲೋಡು, ಇನ್ನೊಂದ್ಸಲ ನೀನ್ ಒಂಟಿಯಾಗಿ ಬಂದ್ರೆ ನಾನ್ ಮಾತ್ರ ಸುಮ್ನಿರೋಲ್ಲ. ರವಿ, ನೀನ್ ಚೆನ್ನಾಗಿದ್ಯಾ? ಅವನ್ಗೇನಾಗೈತೆ ದಾಡಿ? ಹೆಟ್ಟಿ ಯಾವಾಗ ಮನೆಗೆ ಬರ್ತಾಳು ಅಂತ ಹೇಳಿ ಒಂದೇ ಸಮಯ ತಕ್ಕ ತಕ್ಕ ಅಂತ ಕುಣಿತಾವನೆ. ನೀನ್ ಸುಮ್ನೇನಪ್ಪ, ಯಾವಾಗ್ಲೂ ನಿನ್ ತಮಾಷೆನೆ. ನಮ್ಗೆ ಆಫೀಸ್ ಗೊತ್ತಾಯ್ತು, ನಾ ಬರ್ತೀನಿ. ಅಪ್ಪ, ಹಸಿರು ಶೇಖರ ಇಲ್ಲಿ ಕಾಣ್ತಾ ಇಲ್ಲ. ಜಮೀನ್ತ ಹೋಗವನ ಕಣವ. ಸಾಕು ಎಂದು ಮನೆ ಸಾವು ಕಾದನು, ಇನ್ನೂ ಬೇಕು ಎಂದು ನಿಂದು ಬಡಮಾಭಿಕಾರಿ ತನಗೆ ಅಪಕಾರಿ ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಸಾಕು ಎನ್ನುವನೆ ಸಾಹುಕಾರನು, ಇನ್ನೂ ಬೇಕು ಎನ್ನು ನಿಂದು ಬಡವ ಭಿಕಾರಿ ತನಗೆ ಅಪಕಾರಿ ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಸಾಕು ಎನ್ನುವನೆ ಸಾಹುಕಾರನು. ಎಷ್ಟು ಬೇಕು ಅಂತಾನೆ ನೊಂದು ಬೆಂದು, ಇಷ್ಟಾದರೆ ಇನ್ನಷ್ಟೆಂದು ಹಳತಾನೆ ಸಾಲದೆಂದು, ಊರನ್ನೇ ನುಂಗೋನಂತೆ ಹಗಲಿರಲು ಒಂದೇ ಚಿಂತೆ. ಊರನ್ನೇ ನುಂಗೋನಂತೆ ಹಗಲಿರಲು ಒಂದೇ ಚಿಂತೆ. ಶಾಂತಿಯ ಇಲ್ಲದ ದಿನವು ಅಲೆವ ಬಡವ ಭಿಕಾರಿ ತನಗೆ ಅಪಕಾರಿ ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಸಾಕು ಎನ್ನುವನೆ ಸಾವು ಕಾರನು. Thank you.
ಕೆರಳುವುದು ಇರಲೇಬೇಕು, ಹೊರಗಲ್ಲೇ ಕರಗಿಸುವಂಥ ಅತಿ ಆಸೆ ಯಾಕಿರಬೇಕು, ಮೈಯಲ್ಲಿ ಬಲವಿರುವಾಗ ಶ್ರಮದಿಂದ ಬಾಳಬೇಕು, ಮೈಯಲ್ಲಿ ಬಲವಿರುವಾಗ ಶ್ರಮದಿಂದ ಬಾಳಬೇಕು, ತುಡಿಯಗೆ ಮೋಸದಿ ಮುಳುಗಿರುವಾತ ಬಡವ ಭಿಕಾರಿ ತನಗೆ ಅಪಕಾರಿ, ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ, ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ, ಸಾಕು ಎನ್ನುವನೆ ಸಾಹುಕಾರನು ಹಸಿದಾಗ ಅನ್ನದಂತೆ ತಿನ್ನುವೆಯ ಚಿನ್ನವನ್ನು, ಹುಲಿಯಂತೆ ಬಾಳದೇನೆ ನರಿಯಂತೆ ಆದರೆ ನೀನು, ಹುಲಿಯಂತೆ ಬಾಳದೇನೆ ನರಿಯಂತೆ ಆದರೆ ನೀನು, ಎಲ್ಲರ ಶಾಪ ಸುಮ್ಮನೆ ಬಿಡದು ಹಣ ನಿನ್ನ ಬಂದು ಕಾಪಾಡದೆಂದು, ಶ್ರೀಮಂತನಾದರೇನು ಭಿಕ್ಷುಕನೇ ನೀನು, ಶ್ರೀಮಂತನಾದರೇನು ಭಿಕ್ಷುಕನೇ ನೀನು, ಸಾಕು ಎನ್ನುವನೆ ಸಾಹುಕಾರನು ಇನ್ನೂ ಬೇಕು ಎನ್ನು ನಿಂದು, ಬಡವಾಧಿಕಾರಿ ತನಗೆ ಅಪಕಾರಿ, ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ, ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ, ದನಗಳ ಮೇಯ್ ಬಿಟ್ಟು ಸೀಟ್ ಹಾಕ್ತಿದ್ದೀರಾ? ಆದ್ರೇನು ಬೇರೆ ಹೊಲದಲ್ಲಿ ಮೇಯ್ ಬಿಡೋ ತಪ್ಪಲ್ವನಲ್ಲ ನಾನೇ. ಓಹೋ ನೀನಾ,
ನಾನೇ ಕರಿಗೌಡ್ರೆ, ನಿಮ್ ದನಗಳನ್ನೆಲ್ಲ ದುಡ್ಡಿ ಕಟ್ಟಿದ್ದು. ಅಷ್ಟು ಕೊಬ್ಬು ಬಂದ್ಬಿಡ್ತಾನೆ ನಿನಗೆ? ಕೊಬ್ಬು ನನಗೆಲ್ಲ ಕರಿಗೌಡ್ರೆ, ನೀವ್ ಸಾಕಿದಾರ ನೋಡಿ ಧಾಂಡಿಗರು, ಇವ್ರಿಗ್ ಜಾಸ್ತಿ ಆಗೈತೆ ಕೊಬ್ಬು. ಸಿದ್ರಾಮ, ದನಗಳನ್ನ ಒಲಕ್ ಮೇಯ್ ಬಿಟ್ಬಿಟ್ಟು ತಮಾಸೆ ನೋಡ್ತಿದ್ರು ಸಾಹೇಬ್ರು. ನಿಜ ಏನೋ? ಇಲ್ಲ ಬುದ್ಧಿ, ಎಲ್ಲ ಒಂದ್ ಎರಡನ ಕರೆಯಬಹುದು. ಎರಡಲ್ಲ, ಇಲ್ಲ ನಾಲ್ಕು. ಅಷ್ಟೊಳಗೆ ಮೈ ಮೇಲೆ ಬಿದ್ದು ಹೊಡೆದೇ ಬಿಟ್ಟ ಬುದ್ಧಿ. ಇರು, ನಮ್ ಗೌಡ್ರ ಹತ್ರ ಹೇಳ್ತೀನಿ ಅಂದ್ರೆ ಹೋಗರೆ ಏನ್ಮ ಆ ಗೌಡ್ರು ಅಂದ್ಬಿಟ್ಟ ಬುದ್ಧಿ. ನೋಡ್ದೇನೆ ರವಿ, ನೋಡ್ದ್ಯಾ ನಿನ್ ತಮ್ಮನ ದುರಹಂಕಾರನ? ಏನೋ ಶೇಖರ, ಗೌಡ್ರ ವಿಷಯದಲ್ಲಿ ಮರ್ಯಾದೆ ಇಲ್ಲದೆ ಮಾತಾಡ್ತೀಯನೋ? ಅರೆ ಹೋ ರವಿ ಅಣ್ಣ, ನೀ ದಯವಿಟ್ಟು ಸುಮ್ಕಿರು, ನೀ ವಿಷಯಕ್ಕೆ ಬರಬೇಡ. ಏನೇ ಆಗ್ಲಯ್ಯ, ನಮ್ಮ ದನಗಳನ್ನ ದೊಡ್ಡಿ ಹೊಡೆಯೋದೇನೆಯ ಗೌಡ್ರೆ? ನಿಮ್ ದನ ನಮ್ ದನ ಅಂತ ವ್ಯತ್ಯಾಸ ಯಾಕ್ರಿ ಮಾಡ್ತೀರಾ? ನೀವ್ ಹೇಳೋದ್ ನೋಡಿದ್ರೆ ಅದೇನೋ ಹೇಳ್ತಾರ ನೋಡಿ, ಬೇಲಿನೇ ಎದ್ದು ಬಂದು ಹೊಲ ಮೇಯ್ತು ಅಂತ. ಹಂಗಾಯ್ತು ನೋಡಿ, ತಪ್ಪು ಯಾರೇ ಮಾಡಿರ್ಲಿ ನ್ಯಾಯ ಎಲ್ರಿಗೂ ಸರಿ ಸಮಾನಾಗಿರ್ಬೇಕು. ನೀವು ಊರಿಗೆ ಹಿರಿಯವರು, ದೊಡ್ಡ ಮನುಷ್ಯರು, ಪ್ರೆಸಿಡೆಂಟ್ರು, ನಾಲ್ಕು ಜನಕ್ಕೆ ಬುದ್ಧಿ ಹೇಳ್ಬೇಕಾದವರು. ನಿಮ್ಮ ಆಳುಗಳಿಂದ ನಿಮ್ಗೆ ಅವಮಾನ ಆಗಬಾರ್ದು ಅಂತ ಇದನ್ನ ಹೇಳಕ್ ಬಂದೆ. ನಮಸ್ಕಾರ ಗೌಡ್ರೆ, ಬದ್ದಿ ಇದೇನ್ ಬುದ್ಧಿ, ಸುಮ್ಮನೆ ಬಿಟ್ಬಿಟ್ರಿ ಅವನ್ನ. ನಿನ್ನ ಮುಖಕ್ಕೆ ನೈ, ನನ್ನ ಮಾನನ ಮೂರ್ಖಾಸ ಹಾಗಾಗ್ತಿದ್ದಾರಲ್ಲ ಈ ಊರಲ್ಲಿ ಅಲ್ವೋ, ಈ ಚಿಲ್ಲರೆ ವಿಷಯನ ನನ್ನವರೆಗೂ ತರೋದ? ಥೂ, ನಾಚಿ ಆಗಲ್ಲ. ನನಗೆ ನಾಗಿಲ್ಲ, ನಿನಗೆ ನನಗ ಹೋಗಕ್ಕ ಕರಂಡಿಲ್ಲ, ಮುಖ ನೋಡ್ಕೊ, ಯಾರ ಮುಖ ಸುಟ್ಟು ಬದ್ನಕ್ಕೆ ಆದಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಮುಚ್ಚ ಬಾಯ್, ತಲಹರಟೆ. ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ನಿನಗೆ? ಪೂಜೆ ಪೂಜೆ ಮಾಡ್ತಾ ಇದ್ದ? ಓಹೋ, ಪೂಜೆ ಮಾಡ್ಬೇಕಾದ್ರೂ ಜಗಳ ಜ್ಞಾಪಕ ಬರ್ತಾ ಇರುತ್ತೆ. ಸಾಕು ಸುಮ್ಮನೆ, ಬೆಳಗಿದ ಸಾಯಂಕಾಲ ರೆಕಾರ್ಡ್ ಹಾಕೊಂಡು ಕಿವಿ ತೂತ್ ಮಾಡ್ತಾ ಇದ್ರೆ ಅವಳ ತಾನೆ ಹೇಗ್ ನೆಮ್ಮದಿಯಿಂದ ಪೂಜೆ ಮಾಡಕ್ಕಾಗುತ್ತೆ? ಆಗಲ್ಲ, ನಿನ್ನ ಪ್ರೀತಿ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಅಂತ ಪ್ರಪಂಚದಲ್ಲಿ ಇರೋರೆಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ನಿದ್ದೆ ಮಾಡಕ್ಕಾಗುತ್ತಾ? ದೇವ್ರ ಮೇಲೆ ಮನ್ಸಿರೋರ್ಗೆ ಕಿವಿ ಹತ್ರ ನಗಾರಿ ಬಾರ್ಸಿದ್ರೆ ಕೇಳಿಸ್ಬಾರ್ದು. ಏ ಒನ್ ಕರೆಕ್ಟ್ ಮೈ ಡಿಯರ್ ಡಾಟರ್. ಅಕ್ಕ, ಭಕ್ತರ ಮನಸ್ಸು, ಕಿವಿ, ಮೈ ಎಲ್ಲ ದೇವ್ರ ಕಡೆನೇ ಇರ್ಬೇಕು, ಹೊರತು ಹೊರಬಾಗಲ್ ಕಡೆ ಅಲ್ಲ. ನೀನ್ ಪಾಠ ಓದ್ಬೇಕಾದ್ರೆ ಮಾತ್ರ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರು ಜಗಳಕ್ಕೆ ಬಂದ್ಬಿಡ್ತೀಯಲ್ಲ. ಆಗಿಲ್ಲಿರುತ್ತೆ ನಿನ್ ಮನಸ್ಸು, ಮೈ, ಕಿವಿ. ಅಯ್ಯಯ್ಯಯ್ಯ, ಅದಕ್ಕೆ ಲೊಡ 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 ಅಂತೀಯ? ಇನ್ಮೇಲೆ ಓದ್ಕೋಬೇಕಾದ್ರೆ ನನ್ ಕಿವಿ ಹತ್ರನೇ ಬಂದ್ ತಮಟೆ ಬಾರ್ಸ್. ನಾನ್ ಬೇಡ ಅನ್ನಲ್ಲ. ಹಠನಾ ಹಠ, ಇದೇ ಮಾತಾ? ಇದೇ ಮಾತು, ಇದೇ ಮಾತು, ಇದೇ ಮಾತು. ನಾನ್ ಈ ಸತಿ ಹೋರ್ದಿ ಫಸ್ಟ್ ಕ್ಲಾಸ್ ಬರ್ಲಿಲ್ಲ, ನನ್ನ ನಿನ್ ತಂಗಿಂತ ಕರಿಬೇಡ. ಓಕೆ ಓಕೆ. ಏನಮ್ಮ, ನಿಮ್ಮಕ್ಕ ಗಲಾಟೆ ಮಾಡೋಕೆ ನೆಲ್ ಚಾನ್ಸ್ ಇದೆ, ನಾಳೆ ಹೋಗ್ತಾಳೆ ಗಂಡನ ಮನೆಗೆ. ಹೋದ್ರೆ ಈಗ ಹಠ ಅಂದ್ರೆ ಹಠ. ಹೇಗಿದ್ರು ಅಕ್ಕನ ಮಾತು, ಜಗಳ, ಹಾಡು ಎಲ್ಲ ಟೇಪ್ ರೆಕಾರ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ಮೇಲೆ ದಿನಾಲು ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ಆನ್ ಮಾಡ್ಕೊಂಡೆ ನಾನು ಓದ್ಕೊಳ್ಳೋದು. ಏನು ಅಂದ್ರೆ, ನಿಮ್ ಮುದ್ ಮಗಳ ಬೈಕ್ ಬೀಗ ಹಾಕಿ ಒಂದ್ ಹತ್ತು ನಿಮಿಷ ಇಲ್ಲೇ ಕೂರ್ಸ್ಕೊಂಡಿರ್ತೀರಾ? ಏನಮ್ಮ ನೀನು, ಒಂದ್ ಜೋಕು ಜೀರ್ಣ ಮಾಡ್ಕೊಳಕ್ಕಾಗ್ದೆ ಸೀರಿಯಸ್ ಆಗ್ಬಿಡ್ತೀಯಲ್ಲ. ಯಾರಿಗ್ ಬೇಕು ನಿನ್ ಹಾಳು ಜೋಕು? ನನಗ್ ಬೇಕು. ಗೀತರ್ ಜೋಕ್ಸ್ ಅಂದ್ರೆ ನನಗ್ ತುಂಬಾ ಇಷ್ಟ. ಇಲ್ಲಿ ನಡೀತಿರೋದು ಜೋಕ್ ಅಲ್ಲ ಶೇಖರ್, ಇವ್ರಿಬ್ರ ಜಗಳ. ಓಹೋ, ಅಕ್ಕ ತಂಗಿಯರ ಮಧ್ಯೆ ಜಗಳ ನಡೀತಾ ಇತ್ತು, ಅದಕ್ ನೀವು ಸಮಾಧಾನ ಮಾಡಕ್ ಬಂದ್ರು? ಇಲ್ಲ, ನಿಮ್ಮನ್ನ ಕಾಲೇಜಿಗೆ ಕರ್ಕೊಂಡೋಣ ಅಂತ ಬಂದೆ. ಬರ್ತೀರಾ? ಕಾಲೇಜ್ಗ ನಾ ಬರಲ್ಲಪ್ಪ. ಯಾಕ್ರಿ ಬರಲ್ಲ? ನಾನ್ ಬರಲ್ಲ ಅಂದ್ರೆ ಬರಲ್ಲ. ಕಾಲೇಜಿನಲ್ಲಿ ಕರ್ಕೊಂಡ್ ಬರಲ್ಲ? ಅಯ್ಯೋ ಅಯ್ಯೋ, ನಾಳೆ ನಮ್ಮ ಮಕ್ಕಳ ಜೊತೆ ಹಳ್ಳಿಗೆ ಹೋಗ್ತೀನಿ. ಇದನ್ನ ಮೆತ್ ಕೇಳಬಾರ್ದೆ. ನಾಳೆ ನಮ್ಮ ಅಕ್ಕನ ಜೊತೆ ಹಳ್ಳಿಗೆ ಹೋಗ್ತೀನಿ. ಹೋಗ್ ಬನ್ನಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಕಾಲೇಜ್ಗೆ ಹೊತ್ತಾಯ್ತು. ಹೊತ್ತಾಯ್ತಲ್ಲ, ಬಾಬಾಯ್ ಬಾಬಾಯ್. ಗೀತಾ, ಹಳ್ಳಿಯಿಂದ ಯಾವಾಗ ವಾಪಸ್ ಬರ್ತೀರಾ? ಅತಿ ಶೀಘ್ರದಲ್ಲೇ ಬರ್ತೀನಿ. ಬಂದ ತಕ್ಷಣ ಫೋನ್ ಮಾಡುವಂತವರಾಗಿ. ನಾನಾ? ಯಾಕೆಂದ್ರೆ ನಮ್ಮ ಮಾವನ್ ಮಗ ನೋಡಿ. ಅಲ್ವೇ, ಮತ್ತೆ ಸಿಯು. ಬಾಬಾ, ಗೀತಾ ಬಾಬಾಯ್. ಅಕ್ಕ ಹಾಯ್. ಹಲೋ ಶಂಕರ್. ಹಲೋ ಗಿರ್ಜಾ. ಏನಿದು, ಬ್ಯಾಕ್ ಸೀಟ್ ಖಾಲಿ ಆಗಿದೆಯಲ್ಲ. ಓ, ಗೀತಾ ಕಾಲೇಜಿಗೆ ಬರಲ ಅಂದ್ಲು, ಅದಕ್ಕೆ ಬನ್ನಿ ಕೂತ್ಕೊಳ್ಳಿ ಹೋಗೋಣ. ಗೀತಾ ಪರ್ಮನೆಂಟ್ ಆಗಿ ಸೀಟ್ನಲ್ಲಿ ಕೂತ್ಕೊಳ್ಳೋದು ಬಿಟ್ರೆ ನಾನು ಕೂತ್ಕೊಳ್ತೀನಿ. ಏನ್ ದುರಾಸೆ ರೀ ನಿಮ್ದು. ಗೀತಾ ಊರಿಂದ ಬಂದ್ಮೇಲೆ ಈ ಸೀಟ್ ಹೇಗ್ರಿ ಖಾಲಿ ಇರುತ್ತೆ?
ಗೀತಾ ಇಲ್ ಕೂತ ಕ್ಷಣ ಅಲ್ಲಿ ಕೂತ್ಕೊಂಡಿದ್ದಾಳೆ ಅನ್ನೋದು ಬರೀ ಭ್ರಮೆ. ಜಗಬಿಡಿ ಜಗಬಿಡಿ, ಅದಕ್ಕೆ ಬಂದ್ರು ಅದಕ್ಕೆ ಬಂದ್ರು ಅದಕ್ಕೆ ಬಂದ್ರು ಅದಕ್ಕೆ ಬಂದ್ರು ಅದಕ್ಕೆ ಬಂದ್ರು. ಅತ್ತೆ ಮನೆ ಬಂತೇಳಿರಿ. ಬಲಗಾಲಿನಿಂದ ಅಕ್ಕಿ ಚೆಲ್ಲಿ ಒಳಗ್ ಬಾಮ್ಮ. ಅಕ್ಕ ಅಕ್ಕ ಮೊದ್ಲು ಒಳಗಡೆ ಬಲಗಾಲಿಡು. ಬನ್ನಿ ಬಿಗ್ರೆ. ನಿಮ್ಮ ಮತ್ತೆ ಮಾವನ್ಗೆ ನಮಸ್ಕಾರ ಮೇಡಮ್. ಈ ದುಡ್ಡು ತಗೊಂಡು ಗಾಡಿಯನ್ನು ಕೊಟ್ಟು ನಿಮ್ಮತ್ತಿಗೆ ನಮಸ್ಕಾರ ಮಾಡು. ಸರಿಯಪ್ಪ ತಗೊಳ್ಳಿ. ಅದಕ್ಕೆ ಎಲ್ಲ ಹಾಕಿ ನಗ್ತಾ ಇದ್ದೀರಾ? ನಮ್ಗೆ ತಿಂದು ಸ್ವಲ್ಪ ಕೊಬ್ಬು. ಅಣ್ಣ ಎಲ್ಲ ಕಿಸಿತಾ ಇದ್ದಾರೆ. ಅಪ್ಪ ಹೇಳ್ತಾನೆ ತಿಂದು ಕೊಬ್ಬಂತೆ. ಲೋ ಇಡಿಯಟ್, ನಿನ್ಗೇನಾದ್ರು ಬುದ್ಧಿಗಿದ್ದು ಇದೆಯೇನೋ? ಯಾಕೆ ಅಪ್ಪ ಹೇಳಿದ್ದೇನು ನೀನ್ ಮಾಡಿದ್ದೇನು? ನಾನೇನು ಮಾಡಿದೆ? ಅಪ್ಪ ಹೇಳ್ದಾಗೆ ಮಾಡಿದ್ದು. ಚಂದ ಮಾಡಿದೆ, ಎಲ್ಲ ಎಡವಟ್ ಮಾಡಿಟ್ಬಿಟ್ಟಿಯಲ್ಲೋ. ನೋಡಲೋ ಅಪ್ಪ ಹೇಳಿದ್ದು ಹೀಗೆ. ಈ ದುಡ್ಡು ಕೊಡಬೇಕಾದ್ದು ಇವನಿಗೆ, ನಮಸ್ಕಾರ ಮಾಡಬೇಕಾದ್ದು ಇವನಿಗೆ. ಯಾಕೆ ಯಾಕೆ ನಾನ್ ಮಾಡಿದ್ ನಮಸ್ಕಾರನ? ಆಶೀರ್ವಾದ ತಕ್ಕಂಡ. ಸಾಕು ಮಾಡ್ರಪ್ಪ, ಸಾಕು ಮಾಡ್ರು, ನೋಡಕ್ಕಾಯ್ಕಿಲ್ಲ. ಶಿವನೇ ನಾಗವ ಉಸಿ ಹಿಂಗ್ ಬಾವ. ಈ ನನ್ನ ಮಕ್ಕಳವರಲ್ಲ, ದುಡಿಯದ್ರಾಗ ಮುಂದು ಅದೇ ಯವಾರಜ್ಞಾನದಾಗೆ ಇಂದು. ನಿನ್ ಗಂಡ ಅವನಲ್ಲ ಸೊಸೈಟಿಯಾಗಿ ದುಡಿಯೋದು, ಸಂಬಳ ತಂದು ಕೊಡೋದು. ಇನ್ ಈ ಬುದ್ಧಿವಂತ ಅವನಲ್ಲ, ಜಮೀನಾಗ ದುಡಿಯೋದು, ದವಸ ಧಾನ್ಯ ತಂದು ಹಾಕೋದು ಅಷ್ಟೇ. ಇದ್ ಬಿಟ್ಬಿಟ್ರೆ ಇವ್ರಿಗೆ ಏನೇನೋ ಗೊತ್ತಿಲ್ಲ. ಅಪ್ಪಿ ತಪ್ಪಿ ಬ್ಯಾರ ಏನಾರು ಕೆಲಸ ಹೇಳ್ಬಿಟ್ರೆ ಅದೇ ಈಗ ಮಾಡಿದ್ರಲ್ಲ ಹಂಗ್ ಮಾಡ್ತಾರೆ. ಅದಕ್ಕೆ ನಾ ಏನ್ ಹೇಳ್ಬೇಕು ಅಂತೀವಿ ಅಂತಂದ್ರೆ, ಇನ್ ಮುಂದೆ ಈ ಮನೆ ಜವಾಬ್ದಾರಿ ವ್ಯವಹಾರ ಎಲ್ಲ ನೀನೇ ನೋಡ್ಕೋಬೇಕಣವ. ಆಗ್ಲಿ ಮಾವಯ್ಯ. ಏನಮ್ಮ ನಾಗು ಆಗ್ಲಿ ಅಂತ ಇಷ್ಟು ಸಲೀಸಾಗಿ ಉಪ್ಪಿಟ್ಟಲ್ಲಮ್ಮ. ಚೆನ್ನಾಗಿ ಹೇಳ್ತೀರಿ ಮಾವಯ್ಯ. ನಮ್ಮ ಮದ್ಗೆ ಬಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಈ ಮನೆಗಿಂತ ಎಲ್ಡ್ರಷ್ಟು ದೊಡ್ಡದಾಗಿದ್ರು ಅದನ್ನ ನೋಡ್ಕೊಳ್ಳೋ ಶಕ್ತಿ ಐತೆ ಅಲ್ವೇ ಅದ್ಗಮ್ಮ? ನೋಡ್ದೇನಮ್ಮ, ಇವರಿಗೆಲ್ಲ ನಿನ್ ಮೇಲೆ ಎಷ್ಟೊಂದು ನಂಬಿಕೆ ಇದೆ, ಅಭಿಮಾನ ಇದೆ. ಹೌದಮ್ಮ, ಇವರು ಪ್ರೀತಿ ವಿಶ್ವಾಸನೆಲ್ಲ ಸಂಪಾದಿಸ್ಕೊಂಡು ಹುಟ್ಟದ ಮನೆಗೂ ಮೆಟ್ಟದ ಮನೆಗೂ ಬೆಳಕಾಗಿ ಬಾಳ್ಬೇಕಮ್ಮ. ಇಷ್ಟೇ ಅಮ್ಮ ಆಸೆ. ತರವ ನಾಗು ಒಳಗೆ ಕರ್ಕೊಂಡೋಗು ಬನ್ನಿ. ನೀವು ಡ್ಯಾಡಿ. ಏನಮ್ಮ ಏನು ಅದೇನ್ ಹೇಳೆ? ಅದೇನ್ ಕೇಳೆ? ಏನ್ರಿ ಅದು? ಏನೇ ಅದು ಮಮ್ಮಿ? ಏನು ಹೇಳೆ? ಹೊಟ್ಟೆ ಹಸು. ನಡಿ ಒಳಕ್ಕೆ.
ಮಾತ್ರ ತಂಗಿ? ಏಟೋ ತಾತಿ ಇಲ್ಲಿಗೆ ಬಂದು? ಅದ್ಯಾಕಾಗ ನೋಡ್ತಿದ್ದೆ? ಏನಿಲ್ಲ, ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಹೊಲದಲ್ಲೂ ನೀನೇ ಕೆಲಸ ಮಾಡ್ತೀಯಾ, ಮನೆಯಲ್ಲೂ ನೀನೇ ಕೆಲಸ ಮಾಡ್ತೀಯಾ, ಯಾಕೆ? ದುಡಿಕೆ ಅಂತಾನೆ ಹುಟ್ಟಿವಿನಿ, ಕೆಲಸ ಮಾಡ್ತೀನಿ, ಅದ್ರಲ್ಲೇನ್ ತಪ್ಪು? ತಪ್ಪೇನೂ ಇಲ್ಲ, ನಾನ್ ನಿನಗೆ ಸಹಾಯ ಮಾಡ್ಲಾ? ನೀನು ಸಹಾಯ ಕಲ್ತಿರೋ ನೀನು, ಕೆಲಸ ಮಾಡಕ್ಕಾಯ್ತದಾ? ಅದೆಲ್ಲ ನಿನ್ ಕೆಲ ಹಾಕಿಲ್ಲ ಬಿಡು. ಯಾಕೆ ಓದ್ದವ್ರಿಂದ ಕೆಲಸ ಎಲ್ಲ ಮಾಡಬಾರ್ದು ಅಂತ ಏನಾದ್ರೂ ಇದೆಯಾ? ಅಸರಿ ಬಾವುಂತಮ್ಮ, ನೀನ್ ಯಾಕೆ ಓದ್ಲಿಲ್ಲ? ಹೌದು, ನಾನು ಯಾಕೆ ಓದ್ಲಿಲ್ಲ? ಚೆನ್ನಾಗಿತ್ತು. ಹಾಗಂತ ಆ ದೇವ್ರು ನನ್ನ ಹಣೆಯಾಗಿ ಬರೀಲಿಲ್ಲ, ನಾನೇನ್ ಮಾಡ್ಲಿ? ದೇವ್ರು ನಿನ್ ಹಣೆಲಿ ಚೆನ್ನಾಗೆ ಬರ್ದಿಯಾನೆ, ನಿನಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಅದೇನೋ ಟಸ್ಟ್ ಪಶು ನನಗ್ ಗೊತ್ತಿಲ್ಲ, ಅದೆಲ್ಲ ನಿನಗಾಯ್ತಾ? ನನಗೆ ಇರೋದಕ್ಕೆ ಮತ್ತೆ ನಾ ಇನ್ನು ಓದ್ತಾ ಇರೋದು. ಓ, ಏಟ್ ಮಾ ಓದ್ಬಿಟ್ಟಿದ್ಯಾ ನೀನು? ಅಟ್ಟೆನಾ ಎಲ್ಡ್ ಹೆಸರದ್ದು? ನಮ್ಮಣ್ಣ ಮಾತ್ ಮಾತ್ಕು ಹಿಡ್ದಿಟ್ಟು ಬೈದಿಟ್ಟು ಇಂಗ್ಲಿಷ್ ನಾಗ್ ಬೈತಾನಲ್ಲ, ಅದೆಲ್ಲ ನಿಂಗ್ ಬರ್ತದಾ? ನಿಮ್ಮಣ್ಣನಿಗಿಂತ ಜಾಸ್ತಿ ಓದಿದೀನಿ, ನಿಮ್ಮಣ್ಣನಿಗಿಂತ ಚೆನ್ನಾಗಿ ಮಾತಾಡ್ತೀನಿ. ಹೌದಾ? ನಮ್ಮಣ್ಣಗಿಂತ ಜಾಸ್ತಿ ಓದಿದ್ಯಾ ನೀನು? ಅಲ್ಲ ಇವಳ ಬಾವಂತಮ್ಮ. ಏ ಬಾವಂತಮ್ಮ, ಯಾಕೆ ಕಣ್ಕಂಡು ಬಾಯ್ ಬಾಯ್ ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಏನಿಲ್ಲ, ನಮ್ಮಣ್ಣ ಈಟ್ ಓದೆ ಅವ್ನಿಗೆ ಇಷ್ಟು ಪೊಗರು ಬಡ್ಡಿ ಐದನ್ಗೆ, ನೀನ್ ಈಟ್ ಓದಿ ನಿನ್ಗೆ ಎಷ್ಟು ಪೊಗರು ಅಂತ ಲೆಕ್ಕ. ಹೆಚ್ಚಿಗೆ ಓದ್ದಷ್ಟು ವಿನಯ ವಿಧೇಯತೆ ಜಾಸ್ತಿ ಆಗುತ್ತೆ ಪೆದ್ದು ಪೆದ್ದು. ಅದೆಲ್ಲ ನನಗೂ ಗೊತ್ತೈತೆ. ನಾ ಇಟ್ಟೇ ಟುದ ಇದ್ದಾಗ ನಮ್ಮಪ್ಪನ ಒಂದು ಪದ ಹೇಳ್ಕೊಟ್ಟಿದ್ದ. ಏನದು? ಅದೇನು ಅಂದ್ರೆ, ನೀಲಾಕಾಶಕ್ಕೆ ಚಂದ್ರಭೂಷಣ, ವಿದ್ಯೆಗೆ ವಿನಯ ಭೂಷಣ, ವಿನಯ ಭೂಷಣ. ಯಾರ್ಯಾರದೋ ಭೂಷಣ ನನಗ್ ಜ್ಞಾಪಕ ಇಲ್ಲ. ಏ ಭಾವಂತಮ್ಮ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ಗೆ ಹೊತ್ತೋಗೋದೇ ಗೊತ್ತಾಗೋದಿಲ್ಲ. ಹಂಗ ನಂಗ್ ನಿನ್ ಜೊತೆ ಮಾತಾಡ್ತಿದ್ರೆ ಏನ್ ಅನ್ಸ್ತದೆ ಗೊತ್ತಾ? ಏನ್ ಅನ್ಸುತ್ತೆ? ನನ್ ಕೆಲ್ಸ ನಡೆಯಕ್ಕಿಲ್ಲ. ಏ ಭಾವಂತಮ್ಮ ನೋಡು, ಹೂವೆಲ್ಲ ಎಷ್ಟ್ ಚೆನ್ನಾಗಿ ಅಲ್ಲಿ ಬಿಟ್ಟಿದೆ ಅಲ್ಲ, ನನ ಕಿತ್ಕೊಡು. ಕೈ 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 ಅದ್ಕೆ ತಂಗಿ, ನನ್ ಮೂರ್ತಿ ಎಲ್ಲ ನಾಚಿಕೆ ಹಾಕಿಲ್ಲ ನಿಂಗೆ? ನನಗೆ ನಾಚಿಕೆ ಹಾಕ್ಬೇಕು ಅಂತೀನಿ? ನಾನು ನಿನ್ ಮದ್ವೆ ಆಗೋಳ? ನಾನು ನನ್ನ ಮಹಾ ಕಿತ್ಕೊಡಿದ್ರೆ ಅಷ್ಟೊಂದೇ ಹೋಯ್ತು, ನಾನೇ ಕಿತ್ಕೋತೀನಿ. ಹೋಗು, ನೀನೇ ಕಿತ್ಕೊ ಹೋಗು. ಏನದು 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 ಏನದು? ಇಲ್ಲಿ ಕಾಣಿಸ್ತಾ ಇಲ್ಲ. ಬಹಳ ವಿಚಿತ್ರವಾಗಿದೆಯಪ್ಪ. ಯಾವ್ದು? ಹಾವು ನೋಡಿದ್ದ? ಇಲ್ಲ, ನಾನು ಹಿಡ್ಕೊಂಡಿದ್ದ. ಒಂದೇ ಸಮನೆ ಕನ್ನಡಿಲಿ ಯಾಕೆ ಮುಖ ನೋಡ್ಕೋತಿದ್ದೀರಾ? ಚೆನ್ನಾಗಿದ್ದೀರಾ, ಒಳ್ಳೆ ಮನ್ಮಥ ಇದ್ದಾಗೆ. ನಾನ್ ಯಾವ ಮನ್ಮಥ ಬಿಡೆ, ಈ ರಸಿಗಿಂತನಾ? ನಾನಷ್ಟು ಚೆನ್ನಾಗಿದ್ದೀನ? ಆ ರಂಭೆ ತಿಲೋತ್ತಮೆ ಊರ್ವಶಿ ಇವರುಗಳನ್ನೆಲ್ಲ ನಿನ್ನ ಮುಂದೆ ನಿವಾಳ್ಸಾಕ್ಬಿಡ್ಬೇಕು ಕಣೆ. ಸಾಕ್ ಸುಮ್ನಿರಿ ನೀವು. ಎದುರಿಗಿದ್ದಾಗ ಮಾತ್ರ ನನ್ ಜ್ಞಾಪಕ. ಒಂದ್ ಕಾಗದ ಬರೆಯೋಕ್ಕೂ ಪುರುಸತ್ತೆ ಇಲ್ವೇ ನಿಮಗೆ? ಐ ಆಮ್ ವೆರಿ ಸಾರಿ. ನಾವು ನಾನೇನ್ ಮಾಡ್ಲಿ, ನಿನ್ ಜ್ಞಾಪಕದಲ್ಲಿ ನನ್ ಕೈ ಕಾಲೆ ಓಡ್ತಿರ್ಲಿಲ್ಲ, ಅಷ್ಟೇ ಅಲ್ಲ ನಿದ್ದೆ ಕೂಡ ಬರ್ತಿರ್ಲಿಲ್ಲ. ನಿಮ್ಮೊಬ್ಬರಿಗೆ ನಾ ಹಾಗಾಗ್ತಿತ್ತು? ನನಗೂ ಹಾಗೆ ಕಣ್ರಿ. ಹೌದಾ? ಹಾಗಾದ್ರೆ ನನ್ ಕಂಡ್ರೆ ನಿನ್ಗೆ ಅಷ್ಟೊಂದು ಪ್ರೀತಿನ? ನಾಗು ಬರೀ ಪ್ರೀತಿ ಅಲ್ಲ, ನಿಮ್ಮ ನೋಡ್ಬೇಕು, ನಿಮ್ ಹತ್ರ ಮಾತಾಡ್ಬೇಕು, ನಿಮ್ಗೊಂದು ಪ್ರೆಸೆಂಟ್ ಕೊಡ್ಬೇಕು ಅಂತ ತುದಿಗಾಲ ನಿಂತಿದ್ದೆ. ಹಾಗಾ, ಎಲ್ಲಿ ಎಲ್ಲಿ ಕೊಡು ನೋಡೋಣ. ನಾನ್ ಏನ್ ತಂದಿದ್ದೀನಿ ಅಂತ ಹೇಳಿ ಆಮೇಲೆ ಕೊಡ್ತೀನಿ. ಹೇಳಬೇಕಾ? ಸರಿ ಬಾಯ್ಲಿ. ಬಾರ ಇಲ್ಲಿ. ಸದಾಶಿವನಿಗೆ ಅದೇ ಧ್ಯಾನ ಅಂತ, ಅದು ಬಿಟ್ಟು ನಿಮಗೆ ಬೇರೆ ಏನು ಗೊತ್ತಿಲ್ಲ. ಏನೇ ಅದು? ಏನು ಏನೇ ಅದು? ತಗೊಳ್ಳಿ. ಓ, ವಾಚ್. ಏನ್ರಿ? ಲವ್ಲಿ ವಾಚ್. ಏನ್ರಿ? ನಾನೊಂದು ಮಾತು ಕೇಳ್ತೀರಿ,
ಹೇಳ್ತೀರಾ? ಕೇಳು. ನಿಮಗೆ ಯಾರನ್ನ ಕಂಡ್ರೆ ತುಂಬಾ ಇಷ್ಟ? ನನಗ ಗೌರಿ. ಗೌರಿ ಯಾರದು? ಯಾರ ಅವಳು? ಅವಳಲ್ವೇ ಅದು ನಮ್ಮ ಮನೆ ಕೊಟ್ಕೆಲ್ ಕಟ್ಟಿರೋ ಹಸು. ಹಸು ಸಮಾಚಾರ ಯಾರಿಗೆ ಕೇಳಿದ್ದು? ಮನುಷ್ಯರಲ್ಲಿ ನಿಮಗೆ ಯಾರಿಷ್ಟ? ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ದೇಶಕ್ಕೋಸ್ಕರ ದುಡ್ದಂತ ಮಹಾನುಭಾವರು. ಅದು ನನಗೂ ಗೊತ್ತ್ರಿ. ನಮ್ಮನೆಯಲ್ಲಿ ನಿಮಗೆ ಯಾರಿಷ್ಟ? ಓಹೋ, ನಿಮ್ಮನೆಯಲ್ಲ, ಫಸ್ಟ್ ನಿಮ್ ಫಾದರ್ ತುಂಬಾ ಒಳ್ಳೆ ಮನುಷ್ಯರು. ನೆಕ್ಸ್ಟ್? ಅದಲ್ಲ, ನಮ್ಮನೆಂದ್ರೆ ಈ ಮನೆ. ಓ, ಈ ಮನೆ ವಿಷಯನ? ಅಯ್ಯೋ, ಹಾಗಂತ ಮೊದಲೇ ಹೇಳಬಾರ್ದಾಗಿತ್ತು. ಹೇಳಿ. ಈ ಮನೆಯಲ್ಲಿ ನಂಬರ್ ಒನ್ ಮಾತೃದೇವೋ ಭವ, ನಂಬರ್ ಟೂ ಪಿತೃದೇವೋ ಭವ, ನಂಬರ್ ತ್ರೀ ನಮ್ಮ ಅಕ್ಕ ತಾರಕ್ಕ, ನಂಬರ್ ಫೋರ್ ನನ್ನ ತಮ್ಮ ಶೇಖರ್. ಇದು ನನ್ನ ಪ್ರೀತಿಯ ಆರ್ಡರ್. ಹೌದು, ನಿಮ್ಮಮ್ಮ, ನಿಮ್ಮಪ್ಪ, ನಿಮ್ಮ ಅಕ್ಕ, ನಿಮ್ ತಮ್ಮ, ಇವರೆಲ್ಲ ನಿಮಗೆ ತುಂಬಾ ಬೇಕಾದವರು. ನಾನಲ್ಲ. ಲಾಗು, ಯಾಕೆ ಕೋಪ ಮಾಡ್ಕೊಂಡ್ಬಿಟ್ಟೆ? ಅಯ್ಯೋ, ನಾನೇನಂದೆ ಅಂತ ಕಣ್ಣೀರ್ ಹಾಕ್ತಾ ಇದೆಯೇ? ಈ ಮನೆಯಲ್ಲಿ ನನಗೆಂಥ ಸ್ಥಾನ ಕೊಟ್ಟಿದ್ದೀರಿ ಅಂತ ತಿಳಿದ್ಮೇಲೆ ಕಣ್ಣೀರ್ ಹಾಕ್ದೆ ಸಂತೋಷ ಪಡ್ಬೇಕೇನು? ಜೀ ಹುಚ್ಚಿ, ನಿಜವಾಗ್ಲೂ ಹೇಳ್ತೀನಿ ಕೇಳೆ. ಬೇರೆ ಯಾರಿಗೂ ನಾನು ಕೊಡದೇ ಇರುವಂತ ಸ್ಥಾನನ ನಿನಗ್ ನಾನು ಕೊಟ್ಟಿದ್ದೀನಿ. ಇದು ಕಣ್ಣೋರ್ಸ ಮಾತಲ್ಲ ತಾನೇ? ಅಲ್ಲ, ಇದು ಮನಪೂರ್ವಕವಾಗಿದ್ದ ಮಾತು. ಶೇಖರ ಬೇಗ ಬಾರೋ. ಬಂದೇಕು ಅಕ್ಕ. ಬೇಗ ಹಾಲು ತಗೊಂಡು ಬೇಗ ಕಾಪಿ ಮಾಡ್ಕೊ. ಯಾಕೋ ಇಷ್ಟೊತ್ತು? ನಮ್ಮನೆಗೊಂದು ಗಂಭೀರಿ ಬಂದಿಲ್ವಾ? ಯಾರು? ಅದೇ ನಮ್ಮ ಮದ್ಗೆ ತಂಗಿ. ಕೆಲಸ ಮಾಡಕ್ಕೆ ಬಿಡಕಿಲ್ಲ, ಏನಾದ್ರೂ ಕಿತಾಪತಿ ಮಾಡ್ತಾನೆ ಇರ್ತದೆ. ಏನ್ ಭವಂತಮ್ಮ, ತಾರಕ್ ಹತ್ರ ಏನೋ ಚಾಡಿ ಹೇಳ್ತಾ ಇದ್ಯಾ? ಹೇಗಿದೆ ಮೈಗೆ? ಏ ಅತ್ತೆ ತಂಗಿ, ಸುಮ್ ಸುಮ್ಕೆ ಕಾಲ್ ಕರ್ಕೊಂಡ್ ಜಗಳಕ್ ಬಂದಿ, ನಾ ಸುಮ್ ಕಿರಿಕಿಲ್ಲ. ಏನ್ ಮತ್ತ್ಯ? ಕಿವಿ ಕಿತ್ ಕೈ ಕೊಡ್ತೀನಿ. ಯಾಕ್ ಜಗಳ ಮಾಡ್ತಾ ಇದ್ದೀರೋ? ಕಾಫಿ ಕುಡಿ ಬನ್ನಿ. ಕಾಫಿ ಕೊಡಕ? ಏ ಕಾಫಿ ಕುಡಿ. ಬೇಡ, ಕಲ್ಗಚ್ಚು ಕುಡಿ ಹೋಗು. ಮತ್ ಇನ್ನೇನ್ ಮಾಡ್ತಾಳ ಅವಳು? ಕಲ್ಗಚ್ಚು ಕುಡಿಕೆ ಇನ್ನೆಲ್ಲ ಮಾಡ್ತಾಳ ಅವಳು. ಬಿಡು, ಬಿಡ್ಬೇಡ ನೀನು. ಅಪ್ಪ ತಾರಕ, ಕಾಫಿ ಕೊಡು, ಇನ್ನೊಂದ್ ಲೋಟ ಕೊಡು. ಯಾರ್ಗೋ? ಅದೇ ಅದ್ಕೆ ಕಣಕ್ಕ. ರವಿಯಣ್ಣ ಆಗ್ಲೇ ಸೇವೆಗೆ ಶುರು ಮಾಡ್ಕೊಂಬಿಟ್ಟ. ಏಯ್, ಯಾಕೋ ಹಾಗೆ ನಗ್ತಿದ್ಯಾ ಸುಮ್ಮನಿರ? ನಾನೇನ್ ದನ ಅಂತ ತಿಳ್ಕೊಂಡೇನ? ಹೋಗ ಒಳಕ್ಕೆ. ಅಲ್ವ ರವಿ, ಕಂಟಿ ಹೇಳಾಯ್ತು. ನೀನ್ ಹೆಂಡತಿ ಎದ್ ಬರ್ದೇ ಇದ್ರು ಪರವಾಗಿಲ್ಲ, ಕಾಫಿ ನೀನೇ ತಗೊಂಡೋಗ್ ಕೊಟ್ರೆ ನಗಲ್ವೇನೋ? ಯಾಕ್ ನಗ್ಬೇಕು? ಅವ್ರು ನನಗ್ ಕಾಫಿ ತಂದು ಕೊಡುದು ತಪ್ಪ? ನಾಗವ್ವ, ಹೆಂಡತಿ ಇರೋದು ಗಂಡನ ಸೇವೆಗೆ, ಗಂಡ ಹೆಂಡತಿ ಸೇವೆಗಲ್ಲ. ನಮ್ ಭಾವ ಸತೀವ್ರತರು. ಮುಚ್ಚ ಬಾಯಿ, ಅವ್ರಿಗೇನಾದ್ರು ಅಂದ್ರೆ ಹನ್ನೊಂದು ಸ್ಮೃತಿ ನೋಡು. ಲೇ ನಾಗು, ಅವಳೇನೋ ತಮಾಷೆಗೆ ಹಾಗಂದ್ರೆ ನೀನ್ ಅಷ್ಟಕ್ಕೆ ಕೋಪ ಮಾಡ್ಕೋತಿಯಲ್ಲೇ. ಕಾಫಿ ಆರೋಗುತ್ತೆ, ಮೊದಲು ಕುಡಿ. ಕುಡಿ ಅಂತ ಇದ್ದೀರಲ್ಲ, ಕುಡಿಸ್ಬಿಟ್ಟು ಹೋಗಿ. ಗೀತಮ್ಮ, ನಿಮ್ಮ ಅಕ್ಕನ ನೀನ್ ಕುಡಿಸು, ಅವಳು ನಿನ್ ಕರಿತಾಳೆ, ನೀವಿಬ್ರು ಏನಾದ್ರು ಮಾಡ್ಕೊಳ್ಳಿ. ಯಾಕೆ ಸುಮ್ಮನಿರಿ? ನಿನ್ ಹುಡುಗಾಟ. ಏ ಅಕ್ಕ, ಬಾವ ಪಕ್ಕದಲ್ಲಿದ್ದಾರೆ ಅಂದ ತಕ್ಷಣ ಇಷ್ಟ ಬಂದಾಗ ಮಾತಾಡ್ಬೇಕು ಅಂತ ಇದ್ದೀಯಾ? ಏ, ಇದು ನನ್ ಮನೆ ಕಣೆ, ನನ್ನ ಇಷ್ಟ. ಇದು ನಿನ್ ಮನೆ ಮಾತ್ರ ಅಲ್ಲ, ಇಲ್ಲಿರೋರಿಗೆಲ್ಲ ಸೇರಿರೋ ಮನೆ. ಓಹೋ, ತವ್ರ ಮನೆಗ್ ಬಂದು ಅಧಿಕಾರ ನಡ್ಸೋಕ್ ನೋಡ್ತಿದ್ದೀರಾ? ನಾಗವೇಣಿ, ನೀನ್ ಈ ಮನೆ ಸೊಸೆ ಕಣೆ, ನೀನ್ ಇಲ್ಲಿ ಯಾರಿಗೂ ಅತ್ತೆ ಅಲ್ಲ. ನಾಗವೇಣಿ, ಯಾಕೆ ಹೀಗ್ ದುಡುಕ್ ಮಾತಾಡ್ತಾ ಇದೀಯಾ? ಬೇಡಮ್ಮ ಬೇಡ, ನೋಡು, ತವ್ರ ಮನೆ ಹೆಸರು, ಅತ್ತೆ ಮನೆ ಕೀರ್ತಿ ಎರಡನ್ನು ಉಳಿಸ್ಕೋಬೇಕಮ್ಮ, ಉಳಿಸ್ಕೋಬೇಕು. ತಾಯಿ ತಿಳುವಳಿಕೆ ಇಲ್ದ ಹುಡುಗಿ ದುಡುಕ್ ಮಾತಾಡ್ಬಿಟ್ಲು, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಬಿಡಿದೆ ಅವರು, ಅವಳು ನಮ್ಮ ಮಗಳಂಗೆ ತಾನೆ. ಸರಿ ಮನೆಗೆ ಮನೆ ಹೋಗು.
ಕಬ್ಬನ್ ಗದ್ದೆಲ್ಲ ಹೆಂಗ್ ಒಣಗಿದೆ ನೋಡ್ರ, ಸರಿಯಾಗಿ ನೀರ್ ಕಟ್ರು. ಓ ಏನಪ್ಪ ಶೇಖರ, ನಮಸ್ಕಾರ ಗೌಡ್ರಿ. ನಮಸ್ಕಾರ ನಮಸ್ಕಾರ. ಏನ್ ನಿಮ್ ಅಣ್ಣನಿಗೇನು ಪುರ್ಸತ್ ಆಗ್ಲಿಲ್ವಾ ಕೆಲ್ಸಕ್ ಬರಕ್ಕೆ? ಎಲ್ಲಿ ಗೌಡ್ರೆ, ಹೊಸ ಸಂಸಾರ ಹೊಸ ಹೆಡ್ತಿ, ಯಾಗಾಯ್ತದ ಹೇಳಿ. ಅದು ಸರಿ, ಆ ಹಳೆ ಲೆಕ್ಕ ಹಳೆ ಬಾಕಿನೆಲ್ಲ ಬರೆಯೋರು ಯಾರೋ. ಚೆನ್ನಾಗಿ ಹೇಳ್ತೀರಾ ಗೌಡ್ರಿ. ಸೊಸೈಟಿ ಅಧ್ಯಕ್ಷರು ನೀವು, ನಿಮ್ ಕೈ ಕಳೆ ಕೆಲಸ ಮಾಡೋನು ನಮ್ಮ ಅಣ್ಣ. ಈ ಪ್ರಶ್ನೆಗೆ ಅವನು ಉತ್ತರ ಹೇಳ್ಬೇಕೆ ಹೊರ್ತು ನಾನ ಹೇಳಕಾಯ್ತದೆ. ತಂಗಿ ಸುಮ್ನೆ ಪದರ್ ಕೊಡ್ತೀಯಾ, ಹೋಗಾಚೆ. ಶೇಖರ ಯಾರಿ ಹುಡುಗಿ, ತುಂಬಾ ಮುದ್ದು ಮುದ್ದಾಗಿದ್ದಾಳಲ್ಲ. ಬೌಂತಮ್ಮ ಯಾರಿದ್ದಡಿಯಾ, ದುರ್ಗುಟ್ಕೊಂಡು ನೋಡ್ತಾ ಇದ್ದಾನಲ್ಲ. ಪರವಾಗಿಲ್ವೇ, ನಾಲ್ಗೆ ಬಲು ಚುರುಕಾಗಿದೆ. ಕೊಬ್ಸ್ಕೋಬೇಡಿ, ಇವಳು ನಮ್ಮ ಮತ್ತೆ ತಂಗಿ, ಮಾತನ್ ಬಜಾರಿ. ನೀವ್ ಹೋಗಿ 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 ಹೋಗಿ. ಚೋಟದ ಅವಳ ಇವಳೇ ಇಷ್ಟು, ನಿನ್ ಇವಳ ಅಕ್ಕ. ಇದೇನ್ ಪಟ್ಟಣ ಅನ್ಕೊಂಬಿಟ್ಟ, ನೀನ್ ಆಡ್ದ ಗಾಣಕ್ಕೆ ಕುಡ್ದ ಕುಣಿಯಕ್ಕೆ, ಇದು ಹಳ್ಳಿ, ಮಾತಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಅವನು ಊರ್ಗೆ ಹಿರಿಯ, ಅವನ್ ಬಗ್ಗೆ ಹಂಗ ಮಾತಾಡೋದು? ಹಿರಿಯ ಅವನು, ಅವ್ನ್ ಕಣ್ಣೋಡ ತಕ್ಷಣ ಗೊತ್ತಾಗುತ್ತೆ ಎಂತ ದೊಡ್ಡ ಮನುಷ್ಯ. ಕಣ್ಣೋಡ ತಕ್ಷಣ ಎಲ್ಲ ಗೊತ್ತಾಗ್ಬಿಡ್ತದ? ಹಾಗಾದ್ರೆ ನನ್ ಕಣ್ಣೋಡ ಹೇಳು. ಎಲ್ ತಿರ್ಗು ಕಣ್ಬಿಡು. ನೀನು ತುಂಬಾ ಒಳ್ಳೆಯವನು, ಕುರಿ ಅಂತವನು, ಹುಲಿ ಅಂತ ಹೆಂಡತಿ ಸಿಗ್ತಾಳೆ. ಆಮೇಲೆ ಸಾಕು ಸಾಕು ಸಾಕು, ಈಗ ನಾನ್ ನಿನ್ ವಿಷಯ ಸ್ವಲ್ಪ ಹೇಳ. ನಿನಗೂ ಬರ್ತಾ ಹೇಳು ಹೇಳು. ಇದಿಡ್ಕೋ ಇದನ್ನ, ಕಣ್ಣು ಮುಚ್ಕೋ, ಎರಡು ಮುಚ್ಕೋ. ನೀನು ತುಂಬಾ ಒಳ್ಳೆಯವಳು, ಸ್ವಲ್ಪ ಇಲಿ ಇದ್ದಾಗಿದ್ಯಾ, ಇಲಿ ಇದ್ದಾಗಿದ್ಯಾ ಅಂದೆ. ಚಿನ್ಕುಳ್ಳಿ ಮಾತಾಡ್ದಾಗ ಮಾತಾಡ್ತೀಯ, ನಿನ್ ಸಹವಾಸ ತುಂಬಾ ಕೆಟ್ಟದ್ದು. ಅತ್ತೆಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ, ಓಡು ಬೇಗನೆ. ಅತ್ತೆಯ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ, ಹೋಗೆ ಸುಮ್ಮನೆ. ಅತ್ತೆಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ, ಓಡು ಬೇಗನೆ. ಅತ್ತೆಯ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ, ಹೋಗೆ ಸುಮ್ಮನೆ. ಬಿರುಗಾಳಿ ಬಂದಂತೆ ಬಂದೆ ಏಕಿಲ್ಲಿ, ಬಿರುಸಾದ ಮಾತೇಕೆ ಇಂದು ನನ್ನಲ್ಲಿ. ಭಾವನ ತಮ್ಮ ಭಾವನ ತಮ್ಮ, ನಿನ್ನ ಆಟ ನಡೆಯೋದಿಲ್ಲ ನಿನ್ನ ಕಾಣನೆ. ಮಾವನ ಮಗನ ಬೆಳೆ ಇಲ್ಲಿ ಬೇಯೋದಿಲ್ಲ, ಬಾರು ಸುಮ್ಮನೆ. ಭಾವನ ತಮ್ಮ ನಿನ್ನ ಆಟ ನಡೆಯೋದಿಲ್ಲ. ಬೇಯೋದಿಲ್ಲ ಬಾರು ಸುಮ್ಮನೆ.
ನಿನಗಾಗಿ ಎಲ್ಲೋ ಇರುವ ನಲ್ಲನೊಬ್ಬನು ಅವನು ನಿನ್ನ ಮಾತು ಕೇಳಲೆಂದೇ ಬಳಿಗೆ ಬರುವನು ನಿನಗಾಗಿ ಎಲ್ಲೋ ಇರುವ ನಲ್ಲನೊಬ್ಬನು ಅವನು ನಿನ್ನ ಮಾತು ಕೇಳಲೆಂದೇ ಬಳಿಗೆ ಬರುವನು ಆಗ ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ ಆಗ ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ ಗಂಡು ಬೀರಿಯಂತೆ ಆಡಿ ಹೆದರಿಸಬೇಡ ಅತ್ತಿಗೆ ತಂಗಿ ಅತ್ತಿಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ ಓಡು ಬೇಗನೆ ಅತ್ತೆಯ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ ಹೋಗೆ ಸುಮ್ಮನೆ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ತಮ್ಮ ಆಟ ನಡೆಯೋದಿಲ್ಲ ಓಡು ಬೇಗನೆ ಅತ್ತೆ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ ಹೋಗೆ ಸುಮ್ಮನೆ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ಯಜಮಾನ್ರಿಗೆ ನಮಸ್ಕಾರ ಯಜಮಾನ್ರೆ ಯಜಮಾನ್ರೆ ನಿಮಗೆ ಹೇಳ್ತಾ ಇರೋದು ನಮಸ್ಕಾರ ಅಂದ್ರೆ ಅಲ್ಲ ಎಷ್ಟು ಆಯ್ತು ನಿಮ್ಮನ್ನ ನೋಡಿ ಏನು ಸಮಾಚಾರ ಯಾವಾಗ ಬಂದ್ರಿ ಊರಿಗೆ ಏನ್ ನಿಂತ್ಬಿಟ್ಟಿದಿರಲ್ಲ ಬನ್ನಿ ಬನ್ನಿ ಎಲ್ಲ ಮನೆಯಲ್ಲ ಆರೋಗ್ಯ ತಾನೇ ಎಲ್ಲ ಚೆನ್ನಾಗಿದ್ದೀರಾ ಬೇರ ಏನ್ ತಗೊಳ್ಳ ತಿಂಡಿ ಏನು ಬೇಡ ಅಲ್ಲ ರೀ ಬರ್ತಾ ಬರ್ತಾ ಈ ಹೋಟ್ಲುಗಳಲ್ಲಿ ತಿಂಡಿ ಬೆಲೆ ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಏನಪ್ಪ ಸ್ವೀಟ್ ಏನಿದೆ ಸ್ವೀಟ್ ಏನು ಬೇಡ ಕಾಫಿ ಕೊಡು ನೀವು ತಿಂದಿರಬೇಕು ಯಜಮಾನ್ರೆ ನಮ್ಮ ಹೋಟ್ಲಿಗೆ ಬಂದ್ಮೇಲೆ ಸ್ವೀಟ್ ತಗೊಳ್ಳದೆ ಹೋಗಕ್ಕೆ ಸಾಧ್ಯವೇ ಇಲ್ಲ ನೋಡಪ್ಪ ಒಂದು ಕೆಲಸ ಮಾಡು ಒಂದೆರಡು ಪ್ಲೇಟ್ ಜಾಮೂನು ಒಂದೊಂದು ಪ್ಲೇಟಲ್ಲಿ ಎರಡೆರಡು ಜಾಮೂನು ಒಂದೆರಡು ಬಾಸುಂದಿ ಒಂದೆರಡು ಕೇಸರಿ ಬಾತು ಆಮೇಲೆ ರವೆ ದೋಸೆ ಬಿಸಿ ಬಿಸಿ ಆಗಿರ್ಲಿ ಅಂತ ಹೇಳು ನನಗೇನು ತೊಳ್ಗಡೆ ಹೇಳು ಗೊತ್ತಾಯ್ತಾ ಒಂದೆರಡು ಮಂಗಳೂರು ಬೋಂಡ ಒಂದ್ ನಾಲ್ಕು ನಾಲ್ಕು ಉದ್ದಿನೋಡೆ ಹೋಗು 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 ಏನಪ್ಪ ಹಾಗೆ ಎರಡು ಲೋಟ ಓವಲ್ತೀನಿ ತೊಗೊಂಡ್ಬಂದ್ಬಿಡು ಯಜಮಾನ್ರೆ ನನಗ್ ಚಿಕ್ಕ ವಯಸ್ಸು ನಿನ್ಲು ಕಾಫಿ ಅಂದ್ರೆ ಆಗಲ್ಲ ಯಾವಾಗ್ಲೂ ನಾನು ಹಾರ್ಲಿಕ್ಸ್ ಓವಲ್ತಿನೋ ಎರಡನ್ನೇ ಕುಡಿಯೋದು ಹೌದು ನೀವ್ ಯಾರು ಅಂತ ಪರಿಚಯವೇ ಆಗ್ಲಿಲ್ವಲ್ಲ ನಂಗೆ ಶಾಮರಾಯರ್ ಮಗ ಯಾವ ಶಾಮರಾಯರ್ಲಿ ಬಂಗ್ಲೆ ಶಾಮರಾಯರು ಯಾವ ಬಂಗ್ಲೆ ರೀ ಕಾಸು ಬಂಗ್ಲೆ ಏನ್ ಯಜಮಾನ್ರೆ ಮೈಸೂರಿಗೆ ಬಂದಿದ್ರಿ ನಮ್ಮ ಮನೆಯಲ್ಲಿ ನಾಲ್ಕು ದಿವಸ ಇದ್ರಿ ಸರಿಯಾಗಿ ಎರಡೆರಡು ಹೊತ್ತು ಇಳಿಸ್ತಾ ಇದ್ರಿ ನಾಲ್ಕು ದಿವಸ ಚಾಂಡ ಊರಿದ್ರಿ ಎಲ್ಲ ಮರ್ತ್ಬಿಟ್ರ ನಾನು ಮೈಸೂರೇ ನೋಡಿಲ್ವಲ್ರಿ
ನೋಡದೆ ಇದ್ರೇನಂತೆ ನಾನ್ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಇಡು ಇಡು ಇಡು, ಜಾಮೂನ್ ತಂದಿದೀಯಾ? ಒಡೆ ಎಲ್ಲ ತಂದಿದ್ದೀರಾ? ಇಡು ಇಡು ಜಾಮೂನು. ಒಡೆ 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 ಯಜಮಾನ್ರು ಒಡೆ. ದೋಸೆ ಇಲ್ಲಪ್ಪ, ಇದು ನನ್ ದೋಸೆ, ನನ್ ದೋಸೆ. ಯಜಮಾನ್ರ ದೋಸೆ ಅಲ್ಲಿ. ಅಲ್ಲ, ನನ್ನನ್ನು ಯಾರು ಅಂತ ತಿಳ್ಕೊಂಡು ಇಷ್ಟೊಂದು ಉಪಚಾರ ಮಾಡ್ತಿದ್ದೀರಲ್ಲ, ನನಗೆ ನಿಮ್ ಪರಿಚಯನೇ ಇಲ್ವಲ್ಲ. ಅಷ್ಟೊತ್ತಿಂದ ಇಬ್ರು ಮಾತಾಡ್ತಾ ಇದ್ದೀವಿ, ಪರಿಚಯ ಇಲ್ಲ ಅಂತ ಹೇಳ್ತಿರಲ್ಲ. ಯಜಮಾನ್ರೆ ತಗೊಳ್ಳಿ, ಮೊದಲು ತಗೊಳ್ಳಿ. ಹೌದು, ಈಗ ನೀವೇನ್ ಮಾಡ್ತಾ ಇದ್ದೀರಾ? ಈಗ ದೋಸೆ ತಿಂತಾ ಇದ್ದೀನಿ. ಅದು ಗೊತ್ತು ರೀ, ಏನ್ ಕೆಲಸ ಮಾಡ್ತಿದ್ದೀರಾ ಅಂತ. ಅಯ್ಯೋ, ಅದೊಂದು ದೊಡ್ಡ ಕತೆ. ಬೊಂಬಾಯಿಂದ ಒಬ್ಬನ್ ಕರ್ಕೊಂಡ್ಬಂದು ಚಿಟ್ ಫಂಡ್ ಅಂತ ಶುರು ಮಾಡಿದ್ದೆ. ಚಿಟಿಕೆ ಹೊಡೆಯೋದ್ರೊಳಗೆ ಹಣ ಮಾಡ್ಕೊಂಡು ಹೊರಟೋದ. ಕಲ್ಕತ್ತಾದಿಂದ ಒಬ್ಬನ್ ಕರ್ಕೊಂಡ್ಬಂದು 1 ರೂಪಾಯಿ ಬ್ಯಾಂಕ್ ಅಂತ ಶುರು ಮಾಡಿದ್ದೆ. ಒಂದೇ ತಿಂಗಳು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಅಡ್ರೆಸ್ ಇಲ್ಲ ಹೊರಟೋದ. ಡೆಲ್ಲಿಯಿಂದ ಒಬ್ಬನ್ ಕರ್ಕೊಂಡ್ಬಂದು ಶುಗರ್ ಫ್ಯಾಕ್ಟರಿ ಶುರು ಮಾಡ್ಸೋಣ ಅಂತ ಶೇರ್ ಕಲೆಕ್ಷನ್ ಮಾಡಿಸ್ಕೊಟ್ಟೆ. 5 ನಿಮಿಷ 50,000 ರೂಪಾಯಿ ಸಂಪಾದನೆ ಮಾಡಿ ನೆಗದು ಬಿದ್ದೋದ. ಅಯ್ಯೋ, ಇಂಥ ಕೆಲಸ ಎಷ್ಟೋ ಮಾಡಿ ನೀನೆ. ತಿನ್ನಿ ತಿನ್ನಿ. ತಗೊಳ್ಳಿ ತಗೊಳ್ಳಿ. ಗೌಡ್ರೆ, ನಾನ್ ಸ್ವಲ್ಪ ಇಲ್ಲೇ ಹೋಗ್ಬಿಡ್ತೀನಿ. ಎಲ್ಲಿಗೆ? ಹೋಗ್ಬನ್ನಿ ಹೋಗ್ಬನ್ನಿ, ಬಂದ್ಬಿಡ್ತೀನಿ. ಬನ್ನಿ ಬನ್ನಿ ಬನ್ನಿ. ಏನ್ರಿ, 22 ರೂಪಾಯಿ 65 ಪೈಸಾನಾ? ಹೌದು ಸರ್. ಇಲ್ಲಿ ಕೂತಿದ್ರಲ್ಲ, ಅವ್ರಿಗೆ ಬಂದ್ಬಿಡ್ತಾರೆ. ಅವ್ರೇನ್ ಬರ್ತಾರೆ? ನೀವೇ ಕೊಡ್ತೀರಾ ಅಂತ ಹೇಳಿದ್ರು. ಕೊಟ್ಟ ಕೈ ಮಗನೇ, ಎಲ್ಲಿ ಹೋಗ್ತೀಯೋ? ಎಲ್ಲ ಕಳ್ಳನ ಮಗನೇ, ಇಳಿಯ ಕಡೆಗೆ. ಹ್ಮ್, ಇಳಿದ್ರೆ ಹೊಡಿತೀರಾ? ಹೊಡೆಯಲ್ಲ ಅಂದ್ರೆ ಇಳಿತೀನಿ. ಹೊಡೆಯಲ್ಲ ಇಳಿ. ನಿಮ್ಮ ಅಪ್ರಾಯ ಹೊಡೆಯಲ್ವಾ? ನಮ್ಮ ಅಪ್ರಾಯ ಹೊಡೆಯಲ್ಲ ಇಳಿಯೋ. ಅಲ್ಲ ಕಣಯ್ಯ, 3 ಮೆಣಸಿನಕಾಯಿ ಉದ್ದ ಇದ್ರು ಭಾರಿ ಕಿಲಾಡಿ ಇದೀಯ ನೀನು. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಇಂಗ್ಲಿಷ್ ಬೇರೆ ಬರುತ್ತಾ ನಿನಗೆ? ಬಿ ಎ ಓದಿದ ಮೇಲೆ ಇಂಗ್ಲಿಷ್ ಬರದೇ ಇರ್ತೀಯಾ? ಬಿ ಎ ಓದಿದೀಯಾ? ಬಲೆ 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 ಬಲೆ. ಏನ್ ಬಲೆ 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 ಬಲೆ? ಮಾಡಕ್ ಕೆಲ್ಸವಿಲ್ಲ, ಖರ್ಚಕ್ ಕಾಸಿಲ್ಲ. ಇಂಥ ಕೆಲಸ ಮಾಡಿದ್ರೆ ಯಾರ ತಾನೇ ಖರ್ಚಕ್ ಕಾಸು ಕೊಡ್ತಾರೆ ನೋಡು. ಒಳ್ಳೆ ಕೆಲಸ ಮಾಡತ್ತೀನಿ, ನಾನೊಂದ್ ಕೆಲಸ ಕೊಡ್ತೀನಿ. ಮಾಡ್ತೀಯಾ? ಯಾರು ಒಳ್ಳೆ ಕೆಲಸ ಕೊಟ್ರೆ ಕೆಟ್ಟ ಕೆಲಸ ಮಾಡ್ತಾರೆ? ಅದೇ ಆ ಸಕ್ಕರೆ ಕಾರ್ಖಾನೆ ವಿಷಯ ಹೇಳ್ತಾ ಇದೆಯಲ್ಲ, ನಿನಗ್ ಚೆನ್ನಾಗ್ ಗೊತ್ತಾ? ಅಯ್ಯೋ, ನಮ್ ತಾತ ಸತ್ತಿದ್ದೆ ಸಕ್ಕರೆ ಕಾಯಿಲೆಯಿಂದ. ನಾನು ಹುಟ್ಟಿದ್ದೆ ಮಂಡ್ಯ ಸಕ್ಕರೆ ಕಾರ್ಖಾನೆ ಕ್ವಾರ್ಟರ್ಸ್ ಅಲ್ಲಿ. ನೋಡ, ನಾನ್ ನಮ್ ಹಳ್ಳಿಲಿ ಒಂದ್ ಸಕ್ಕರೆ ಕಾರ್ಖಾನೆ ಶುರು ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಿನ್ನನ್ನ ಸೆಕ್ರೆಟರಿ ತಗೋಣ ಅಂತ ತೀರ್ಮಾನ ಮಾಡಿ. ನಿನ್ನಂತವನು ಹುಡುಕ್ತಿದ್ದೆ, ಸರಿಯಾಗಿ ಸಿಕ್ಕಬಿಟ್ಟೆ. ಅಂದಾಗ ನಿನ್ನ ಹೆಸರೇನು? ನನ್ನ ಹೆಸರು ದತ್ತಾತ್ರೇಯ ಅಂತ. ಎಲ್ರು ನನ್ನ ದತ್ತು ದತ್ತು ಅಂತ. ಅಯ್ಯ ದತ್ತು, ತಗೋ ನನ್ನ ಅಡ್ರೆಸ್. ಆದಷ್ಟು ಬೇಗ ನಮ್ಮ ಹಳ್ಳಿಗೆ ಬಂದ್ಬಿಡ್ಬೇಕು. ಬರ್ತಿದ್ದಾನೆ? ಬರ್ತ ಬಿಡ್ಬೇಡ, ನಿನ್ನ ಕಾಯ್ತಾ ಇರ್ತೀನಿ. ಖರ್ಚು ಬೇಕಲ್ವಾ? ಇಟ್ಕೋ, 5 ರೂಪಾಯಿ ಇಟ್ಕೋ. ಇರ್ಲಿ ಇರ್ಲಿ ಇರ್ಲಿ. ದತ್ತು ಒಳ್ಳೆ ಗಿರಾಕಿ ಹಳ್ಳಿಗ್ ಬಿತ್ತು. ಬಿ ಎ ಅಂದ ತಕ್ಷಣ ಬ್ಯಾಚುಲರ್ ಆಫ್ ಆರ್ಟ್ಸ್ ಅನ್ಕೊಂಡ್ಬಿಟ್ರು. ಈ ಬಿ ಎ ಬೇವರ್ಸಿ ಆಸಾಮಿ. ಬರೋಣ್ಮೆ ಬೀಗ್ರೆ, ಬರ್ತೀರಾ? ನಮ್ಮನೇಲಿ ಉಪಚಾರದಾಗ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಮನಸ್ಸಾಗ ಮಡಿಕೋಬೇಕು. ಇದೇನ್ ಹೀಗಂತೀರಿ? ಏನ್ ಉಪಚಾರ ಕಡಿಮೆ ಆಯ್ತೆ? ರಾಜೋಪಚಾರ. ನಿಜವಾಗಿ ಹೇಳ್ಬೇಕು ಅಂದ್ರೆ ಆ ಸಿಟಿಲಿ ಬೆರ್ಕೆ ತುಪ್ಪ ತಿಂದು 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 ನಾಲ್ಗೆ ಕೆರೆತ ಹೆಚ್ಚಾಗೋಗಿತ್ತು. ನಿಮ್ಮ ಮನೆ ಹಸನ್ ತುಪ್ಪ ತಿಂದ ಮೇಲೆ ಹಲ್ಲಿನ ಬುಡ ಗಟ್ಟಿ ಆಯ್ತು. ಮಾವಯ್ಯ, ಒಂದ್ ಕೆಲಸ ಮಾಡಿ, ನೀವು ಇಲ್ಲೇ ಬಿಡಿ. ಇರ್ತಾರೆ
ಇರ್ತಾರೆ ಈ ಹಳ್ಳಿಲಿ. ಏ ಅತ್ತಿಗೆ ತಂಗಿ, ನೀನ್ ಬೇಕಾದ್ರೆ ಪಟ್ಟಣಕ್ಕೆ ಹೋಗು, ಬಿಡುಗಾಡಿ. ಏ ಫೂಲ್, ಇದ್ ಮಾತಾಡೋ ರೀತಿಯೇನೋ, ನಿಂಗ್ ಮರ್ಯಾದೆ ಗೊತ್ತಿಲ್ಲ, ಸುಮ್ಮನ. ಏನಣ್ಣ ಅದು, ಮಾತ್ ಮಾತ್ಕು ಮರವಾದೆ ಮರವಾದೆ ಅಂತೀಯಲ್ಲ, ನಿನ್ಗೊಬ್ಬನಿಗೆ ಮರವಾದೆ ಗೊತ್ತಿರೋದು? ನೀನ್ ಒಬ್ನೇ ಓದಿರೋನು. ಸಾಕ್ ಸುಮ್ಮನಿರು, ಯಾವಾಗ ನೋಡಿದ್ ನೀವಿಬ್ರು ಜಗಳ ಮಾಡದೆ ಕೆಲ್ಸ. ಬೀಗ್ರೆ, ಏನು ಒಂದು ಮುಖ್ಯವಾದ ವಿಷಯ. ಏನ್ ಹೇಳಿ? ಏನು ಇಲ್ಲ, ನನ್ ಮಗಳನ್ನ ಅವರ ಅಮ್ಮ ಚಿಕ್ಕನಿಂದ ಮುದ್ದ ಬೆಳೆಸ್ಬಿಟ್ಟಿದ್ದಾಳೆ. ಅವಳ ಮಾತಿನಲ್ಲಿ ಸ್ವಲ್ಪ ಧೋರಣೆ ಕಾಣಬಹುದು, ದಯವಿಟ್ಟು ಅದನ್ನ ಮನ್ನಿಸ್ಬಿಡ್ಬೇಕು. ಆಯ್ತರ ಹೇಳಿ. ನಾವು ಎಣ್ಣೆ ತೋರು ಬೀಗ್ರೆ, ನೀವೇನು ಯೋಚನೆ ಮಾಡ್ಬೇಡಿ, ಸಂತೋಷ ಓಟ್ ಬಂದ ಸಂತೋಷ. ನಾಗು ಸ್ವಲ್ಪ ಬಾ. ನಾಗು, ನೀನೀಗ ಕಾಲಿಟ್ಟು ಮನೆ ಸ್ವತ್ತಾಗಿದೀಯ, ಪರಿಸ್ಥಿತಿಗಳನ್ನ ನೋಡ್ಕೊಂಡು ಎಚ್ಚರಿಕೆಯಿಂದ ನುಡಿಬೇಕು, ನಡಿಬೇಕಮ್ಮ. ಆಗ್ಲಿಯಪ್ಪ. ನಾಗು, ನಿಮ್ಮತ್ತೆ ಮಾವನ ಚೆನ್ನಾಗಿ ನೋಡ್ಕೊಮ್ಮ, ವಾರಕ್ಕೊಂದ್ಸತಿ ತಪ್ತಿ ಕಾಗದ ಬರಿತಿರು. ಆಗ್ಲಿ ಅಮ್ಮ. ಏನ್ ಮಮ್ಮಿ, ನಿನ್ ಮುದ್ದು ಮಗಳು ನಿನ್ ಹೇಳಿದ್ದಕ್ಕೆಲ್ಲ ಎಷ್ಟು ಸಲೀಸ ಆಗ್ಲಿ ಆಗ್ಲಿ ಅಂತ ಹೇಳ್ತಾ ಇದ್ದಾಳಲ್ಲ. ಸುಮ್ಮನಿರಿ, ನಡಿ ನಡಿ ಹೋಗೋಣ. ಬರ್ತೀನಿ ಊರ್ಗ ಹೋದ್ಮೇಲೆ ಕಾಗದ ಬರೀ. ಓದಕ್ ಬರ್ತಿದ್ದಾನೆ ನಮ್ಮ ಅಣ್ಣ ಅವನೇ. ಟಾಟಾ ಟಾಟಾ. ನೋಡಿದ್ದು ಏ ಹುಡುಗ, ಇದೇ ನನ್ ಕೆಲ್ಸ ನೋಡು. ಮೇಲ್ಗಡೆ ತಲೆ ಇದ್ದಿದ್ರಿಂದ ಒಳಗಡೆ ತಲೆ ಉಳ್ಕೋತು, ಇಲ್ದೆ ಇದ್ದಿದ್ರೆ ನೀ ನೋಡಿದ ಕಲ್ಲು ನನ್ ತಲೆ ಒಳಗ್ ಹೋಗಿ ಅದು ತೂತಾಗಿ ರಕ್ತ ಚೆಲ್ಲಿ ನಾನ್ ಸತ್ತೋಗಿದ್ದಿದ್ರೆ ನಮ್ಮ ದೇಶಕ್ಕೆ ಎಷ್ಟು ನಷ್ಟ ಆಗ್ತಾ ಇತ್ತು ಗೊತ್ತಾ? ಏನೋ ಹುಡುಗಿ ಅಂತ ಬಿಟ್ಟಿದೀನಿ, ಹುಡುಗ ಏನಾದ್ರು ಆಗಿದ್ದಿದ್ರೆ ಹೊಡೆದು ಗಡವ ಮಾಡ ಕೊಡ್ತಾ ಇದ್ದೆ. ಎಲ್ಲಿಗೆ ಹೋಗದು? ಜಡೆ ಹೇಳಿತಿಯ, ನಾನ್ ಯಾರು ಗೊತ್ತಾ? ಗೊತ್ತು, ಮರದ ಮೇಲೆ ಇರ್ಬೇಕಾದ ಕೋತಿ ಅಂತ. ಏನಂದೆ ಕೋತಿ ಅಂತೀಯ? ಇರು, ನಮ್ಮ ಅಪ್ಪನ್ಗೆ ಹೇಳ್ತೀನಿ ಇರು. ಹೋಗಲೆ, ನಿಮ್ಮ ಅಪ್ಪ ಹೇಳ್ದೆ ನಿಮ್ಮ ಅಪ್ಪನಪ್ಪ ನಿಮ್ ತಾತನ ಬೇಕಾದ್ರೆ ಹೇಳ್ಕೋ. ಏನಂದೆ ಅಪ್ಪ 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 ಅಪ್ಪ. ಏನಮ್ಮ ನೋಡಪ್ಪ, ಆ ಟೋಪಿಯನ್ನು ನನ್ನ ಸಿಕ್ಕಾಪಟ್ಟೆ ಬೈತಾ ಇದ್ದಾನೆ. ನಮ್ಮ ಅಪ್ಪನ್ ಹೇಳ್ತೀನಿ ಇರು ಅಂದ್ರೆ ನಿಮ್ ತಾತನ್ಗೆ ಹೇಳು ಅಂತಿದ್ದಾನೆ. ಅಣ್ಣನ್ನ ಯಾರವನು? ನನ್ನ ಮಗಳನ್ನು ಬೈಯೋಷ್ಟು ಕೊಬ್ಬೇನ ನಿನಗೆ? ನಿಮ್ಮಪ್ಪನ್ ಕರ್ಕೊಂಡ್ ಬಂದ್ಬಿಟ್ಟಿಯ ಮತ್ತೆ ನೋಡಿಗ ನಿಮ್ಮಪ್ಪನಿಗೇನ್ ಕೊಂಬಿದೀಯಾ? ಏನಂದ್ರೆ ಅರೆ ಬೆತ್ತು, ನನಗ್ ಗೊತ್ತು ನೀವು ಸಿಗ್ತೀರಾ ಅಂತ. ಅದ್ ಸರಿ, ಇದೇನೋ ಇದು ಶೂಟು ಬೂಟು ಏನೋ ಇಷ್ಟೊಂದು ಬದಲಾವಣೆ. ಎಲ್ಲಾ ನಿಮಗೋಸ್ಕರ, ಎಲ್ಲಾ ನಿಮ್ ದಯಾ. ಅಪ್ಪ, ಈ ಟೋಪಿ ನಿಮ್ ಗೊತ್ತಾ? ಗೌಡ್ರೆ, ಈ ಕ್ಯಾಟ್ರಿ ಬಿಲ್ ನಿಮ್ ಮಗಳ? ಹೌದು ಕಣ. ಅಯ್ಯೋ, ಮೊದಲೇ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನೀನ್ ಹೊಡೆದಿಯಲ್ಲ ಕಲ್. ಬಾರ ಇಲ್ಲಿ, ಈಗ ಬಂದಿರೋದು ನಮ್ಮ ಕೆಲಸಕ್ಕೆ. ಅಮ್ಮ ಹೋಗೋಗು, ಆಟ ಆಡ್ಕೊ ಹೋಗು. ಬಿಸ್ಲಲ್ಲಿ ಯಾಕೆ ಹೋಗ್ಬೇಕು? ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗ್ತೀನಿ. ಬರ್ತೀನಿ. ಹೋಗೆ ಅಂದ್ರೆ ಹಾಕ್ತೀನಿ ನೋಡು. ದತ್ತು ಬಾರ, ನಾನು ಬರ್ತೀನಿ. ಗೌಡ್ರೆ, ಇದೇನ್ ಎಮ್ಮೆ ಮರಿನ ಸವಾರಿ ಮಾಡಕ್ಕೆ? ಯಾಕು ಅಲ್ಲ ರೀ, ಸ್ಟಾರ್ಟ್ ಆದ್ಮೇಲೆ ಕೂತ್ಕೋತೀರಂತೆ. ಸ್ಟಾರ್ಟ್ ಅದೇ ಬಿಡು 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 ಬಿಡು. ಹೌದಲ್ವಾ, ಅದು ಬರ್ಲಿಲ್ಲ ಇವಾಗ. ಮಾಡು 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 ಮಾಡು. ಏನು ಅಂದ್ರೆ, ನಾಗ್ಬೇಣಿ ಊರ್ಗೆ ಹೋಗಿ ಎಷ್ಟು ದಿವಸ ಆಯ್ತು, ಒಂದ್ ಕಾಗದ ಸಹ ಬರ್ಲಿಲ್ಲ. ನಾವೇ ಹೋಗಿ ಹಳ್ಳಿಗೆ ಹೋಗಿ ನೋಡ್ಕೊಂಡ್ಬರೋಣ ಅಂದ್ರೆ ನೀವಂತೂ ನನ್ ಕರ್ಕೊಂಡೇ ಹೋಗ್ಲಿಲ್ಲ. ಅದಕ್ಕೆ ಹೊತ್ತು ಗೊತ್ತು ಒಂದು ಇಲ್ವೇನೆ,
ಅಂಥ ಸಂದರ್ಭ ಬಂದ್ರೆ ಇದ್ಕಿದ್ದಾಗೆ ಹೊರಟು ಬಿಡೋಣ, ಮುಳುಗೋಗೋದೇನು ಇಲ್ಲ, ಸುಮ್ಮನಿರು. ಆ ಹುಡುಗಿ ಓದ್ಕೋತಾ ಇದ್ದಾಳೆ ಕಣೆ, ಪರೀಕ್ಷೆ ಸಮಯ, ಗಲಾಟೆ ಮಾಡಬೇಡವೆ. ನಾನೇನ್ ಹೇಳೋದು ಅಂದ್ರೆ, ನೀನು ಪಾಠ ಓದ್ಕೋತಾ ಇದೀಯಾ, ಈ ಪಂಡರಾಪುರದ ಭಜನೆ ಕೇಳ್ತಾ ಇದೀಯಾ? ಅಕ್ಕನ ಜಗಳ ಡ್ಯಾಡಿ, ಇದನ್ನ ಯಾಕೆ ಹಾಕೊಂಡಿದ್ಯಾ ಡ್ಯಾಡಿ? ನಾನು ಅಕ್ಕ ಅವತ್ತು ಹಠ ಕಟ್ಟಿರ್ಲಿಲ್ಲ, ಹಠ ಕಟ್ಟಿರ್ಲಿಲ್ಲ. ನೀನು ಜಗಳ ಆಡಿದ್ನ ಟೇಪ್ ರೆಕಾರ್ಡ್ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಓದೆ, ನಾನು ಫಸ್ಟ್ ಕ್ಲಾಸ್ ಬರ್ತೀನಿ ಅಂತ. ಹೀಗಂತ ನನಗ ಮೊದಲೇ ಹೇಳಿದ್ರೆ, ತಂಜಾವೂರಿಂದ ವಾಲಗದ ಸೆಟ್ಟು, ಹುಬ್ಬಳ್ಳಿಯಿಂದ ಬ್ಯಾಂಡ್ ಸೆಟ್ ತರಿಸ್ತಾ ಇದ್ನಲ್ಲೇ. ಅಯ್ಯೋ ಹುಚ್ಚುಡ್ಗಿ ಹುಚ್ಚುಡ್ಗಿ, ನಿನ್ನ ಆಟದ ಮನೆ ಹಾಳಾಗ ತಲೆ ನೆಟ್ಗಿಟ್ಕೊಂಡು ಮೊದಲು ಪಾಠ ಓದ್ಕೋ, ತಕೊಳ್ಳಿ ಆ ಸಂತೆ ಮೈದಾನ. ನಾ ಈ ಕಡೆ ಅಪ್ಪ ಹೇಳಿ ಕೇಳಿಸ್ಲಿಲ್ವೇನೆ? ಓದೋಣ. ನಾಟ ನಡೆಯೋದಿಲ್ಲ, ಓಡು ಬೇಗ. ಯಾಕೋ ಏನಿದು ಒತ್ತಾರ ಒತ್ತಾರ ಸುಮ್ಕೆ ಕೂತ್ಬಿಟ್ಟಿದೆ, ಕಾಪಿ ಗಿಪಿ ಏನು ಇಲ್ವಾ? ಮತ್ತೆ ಕೇಳೋ. ನನಗ್ ನಾಚಿಕೆ ಆಯ್ತದೆ, ನೀನೇ ಹೋಗೋ ಸಿಸ್ಕಂಬ ಬಾರ ಇಲ್ಲಿ ನೋಡು. ನಿಮ್ಮ ಅತ್ತಿಗೆ ಸ್ಪೆಷಲ್ ಕಾಫಿ ಮಾಡ್ತಾ ಇದ್ದಾಳೆ. ಸ್ಪೆಷಲ್ ಕಾಫಿ ತರ್ಲ? ಭಿನ್ನ ತಗೊಂಡ್ ಹೋಗು, ಮತ್ತೆ ಹೋಗು ಬೇಗ ಹೋಗು. ಅತ್ಗೆವಾ, ಇವತ್ ಕಾಫಿ ಹಾಕೋ ಚೆನ್ನಾಗಿಲ್ಲ. ಹೇಗಿದೆಯಪ್ಪ? ಬಿಸ್ತೀರಿದ್ದಂಗದಪ್ಪ. ಹಾಲ್ ನೀರಾಗಿದ್ರೆ ಕಾಫಿ ರುಚಿನೇ ಹೇಗೆ? ಹೌದ್ ಕಣವ, ಇವತ್ತು ಹಾಲು ಕರೆದಿದ್ದೆ ನಾನು. ನಮ್ಮನೆ ಹಾಲಿಗೆ ನಾನೇ ನೀರು ಬೆರೆಸ್ತೀನಿ ಅತ್ಗೆವ. ಅಂದ್ರೆ ನಾನು ಬೆರೆಸಿದ್ದೀನಿ? ಇನ್ನು ಅಯ್ಯೋ, ನಾನು ಹಂಗೆ ಹೇಳಿಲ್ಲ, ಕಾಫಿ ಚೆನ್ನಾಗಿಲ್ಲ ಅಂತ ಹೇಳಿದೆ ಅಷ್ಟೇ. ನೋಡಿ, ನನಗೆ ಮಾಡಕ್ ಬರೋದೆ ಹಾಗೆ, ಬೇಕಾದ್ರೆ ಕುಡೀರಿ, ಬೇಡದಿದ್ರೆ ಚೆಲ್ ಬಿಡಿ. ಓಲ್ ಬಿಡವ, ಈ ಸಣ್ಣ ಸಿಕ್ಕಿ ಹಾಕಿ ಬೇಜಾರು ಮಾಡ್ಕತ್ತಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮ್ ಸೇವನೆ ಮಾಡ್ತಾ ಇದ್ರು ಆಕ್ಷೇಪಣೆ ಮಾಡುದು ಮಾತ್ರ ತಪ್ಪಲ್ಲ. ಏನೇ ಇದು, ಬೆಳಿಗ್ಗೆನೆ ಗೊಣಗಾಡ್ತಿಯಲ್ಲೇ. ಏನಿಲ್ಲ ರವಿಯಣ್ಣ, ಕಾಫಿ ಚೆನ್ನಾಗಿಲ್ಲ ಅಂತ ಹೇಳ್ದೆ ಅದಕ್ಕೆ. ಕಾಫಿ ಚೆನ್ನಾಗಿಲ್ವಂತೆ, ಚೆನ್ನಾಗಿ ಮಾಡ್ಕೊಡೆ. ನೀವು ಕುಡಿದು ನೋಡಿ. ಚೆನ್ನಾಗೇ ಇದೆಯಲ್ಲೋ. ರವಿಯಣ್ಣ, ಸತ್ಯವಾಗೂ ಹೇಳ್ತೀನಿ, ನಿನಗ್ ಕೊಟ್ಟಿರೋ ಕಾಫಿನೇ ಬೇರೆ, ನಂಗ್ ಕೊಟ್ಟಿರೋ ಕಾಫಿನೇ ಬೇರೆ. ನಾನೇನು ಬೇರೆ ಕಾಫಿ ಮಾಡಿಲ್ಲ, ಮಾಡಿರೋದು ಒಂದೇ ಕಾಫಿ. ನಿಮ್ಮ ನಾಲ್ಗೆ ಸರಿಗಿಲ್ದಿದ್ರೆ ನಾನೇನ್ ಮಾಡ್ಲಿ? ನೋಡ್ ರವಿಯಣ್ಣ, ಅದಕ್ಕೆ ಯಾಕೆ ಹೇಳ್ಬಿಟ್ಟು ಹೋಗ್ತಾಳೆ ನೋಡ್ ರವಿಯಣ್ಣ. ಲೇ, ನಿಮ್ಮ ಮತ್ತೆ ನಿನ್ ಮೇಲೆ ದ್ವೇಷ ಏನಾ? ನಾಗಮ್ಮ, ನಾನು ಹೆಚ್ಕೊಡ್ತೀನಿ ಇದ್ದಾಳಮ್ಮ. ನಿಮ್ ಸಹಾಯ ಬೇಕಾಗಿದ್ರೆ ನಾನೇ ಕರಿತೀನಿ, ಹೋಗಿ ಕೂತ್ಕೊಳ್ಳಿ. ಮನೆ ಕೆಲಸ ಎಲ್ಲ ನಿನ್ಗೆ ಅಭ್ಯಾಸ ಇಲ್ಲ, ನಾನು ಹೆಚ್ಕೊಡ್ತೀನಿ ಇದ್ದಾಳಮ್ಮ. ನಾಗಮ್ಮ, ನಮ್ಮಪ್ಪ ನಮ್ಮಮ್ಮ ರವಿ ಶೇಖರಲ್ಲ ನಿನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ, ಮರ್ಯಾದೆ ಇಟ್ಕೊಂಡಿದ್ದಾರೆ. ನಿನ್ನಿಂದ ಈ ಮನೆಯಲ್ಲಿ ಸುಖ ಶಾಂತಿ ತುಂಬಿ ತುಳ್ಕುತ್ತೆ ಅಂದ್ಕೊಂಡಿದ್ದಾರೆ. ಆ ನಂಬಿಕೆನ ಕೆಡ್ದಾಗ ನೋಡ್ಕೊಳಮ್ಮ. ಏನ್ ತಾರಕ, ಇದನ್ನೆಲ್ಲ ನೀವ್ ಹೇಳಿ ನಾನು ತಿಳ್ಕೋಬೇಕಲ್ಲ? ಯಾಕೆ ಕೋಪ ಮಾಡ್ಕೋತೀಯ ನಾಗಮ್ಮ? ನೀನ್ ಈ ಮನೆಗೆ ಸೊಸೆಯಾಗ ಕಾಲಿಟ್ಟು, ನಾನ್ ಈ ಮನೇಲಿ ಹುಟ್ಟಿ ಬೆಳೆದವಳು, ಅಷ್ಟು ಹೇಳ್ಬಾರ್ದ? ಈ ಮನೇಲಿ ಯಾರ ಮನಸ್ಸು ನೋವಾದ್ರೂ ಅದು ಒಳ್ಳೇದಲ್ಲ.
ನಂದಿಂದ ಯಾರ ಮನಸ್ಸಿಗೆ ನೋವಾಯ್ತು, ಯಾರಿಗೇನ್ ಕಷ್ಟವಾಯ್ತು ಅಂತ ಹೇಗ್ ಹೇಳ್ತಾ ಇದ್ದೀರಾ? ನಾಗಮ್ಮ, ರವಿಗ್ ಕೂಡ ಕಾಫಿಯಲ್ಲಿ ಗಟ್ಟಿ ಹಾಲಾಕಿ ಉಳಿದವ್ರಿಗೆಲ್ಲ ನೀರ್ ಬೆರಿಕೆ ಮಾಡ್ಕೊಟ್ಟಿದ್ದು ನನ್ ಕಂಡಾರ ನೋಡಿದ್ದೀನಿ. ಯಾವ ವಿಷಯದಲ್ಲೂ ಈ ರೀತಿ ಆಗ್ಬಾರ್ದು ಅಂತ ಈ ಮಾತು ಹೇಳ್ತಾ ಇದ್ದೀನಮ್ಮ. ಕದ್ದು ನೋಡೋದು, ಚಾಡಿ ಹೇಳೋದು ಯಾವ ಹೆಣ್ಣು ಮಕ್ಳಿಗೂ ಒಳ್ಳೇದಲ್ಲ ತಾರಕ. ಇನ್ನೊಬ್ರು ಬುದ್ಧಿ ಹೇಳೋದಕ್ಕೂ ಯೋಗ್ಯತೆ ಇರ್ಬೇಕು. ತಮ್ಮೆಲೆಲಿ ಆನೆ ಸತ್ತು ಬಿದ್ದಿದ್ರು, ಇನ್ನೊಬ್ರು ಎಲೆಲಿ ನೊಣ ಸತ್ತಿದೆ ಅಂತಂದ್ರಂತೆ. ನಾಗಮ್ಮ, ಮೊದಲು ನಿಮ್ ಸಂಸಾರ ನೀವು ನೆಟ್ಟಿಗೆ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಉಪದೇಶ ಮಾಡಿ. ನಾಗಮ್ಮ, ಗಂಡನ ಮನೆಯನ್ನು ಬಿಟ್ಟು ಬಂದು ತವ್ರ ಮನೆಯನ್ನು ಉದ್ಧಾರ ಮಾಡಕ್ ನಿಂತಿದ್ದೀರೇನೋ ನೀವು. ಅಯ್ಯ, ಅಮ್ಮ. ಏನಮ್ಮ? ನಾನು ಊರಿಗೆ ಹೋಗ್ತಾ ಇದ್ದೀನಮ್ಮ. ತಾರವ್ವ, ಇದ್ದಕ್ಕಿದ್ದಂಗೆ ಊರಿಗೆ ಹೋಗ್ಬೇಕು ಅಂತ ಇದೀಯಾ? ಏನ್ ಸಮಾಚಾರ? ಬಂದ್ ಕೆಲ್ಸ ಆದ್ಮೇಲೆ ಇನ್ನೆಷ್ಟೇ ಸಮಯ ಇರ್ಬೇಕು? ಯಾಕವ್ವ ಇಷ್ಟು ಬೇಗ ನಮ್ಮನೆ ಬೇಕ? ಇಲ್ಲಪ್ಪ, ನಾನ್ ಇಲ್ಲೇ ಇದ್ದು ಈ ಮನೆ ಹಿರಿಯ ಸುದ್ದಿಕ್ಕೆ ಅವಮಾನ ಮಾಡಿಸ್ಕೊಂಡಿದ್ದಪ್ಪ. ತಾರವ್ವ, ಅರ್ಥ ಆಯ್ತು ಅರ್ಥ ಆಯ್ತು. ಸಕ್ರೆ ಮಾಮ, ಸಕ್ರೆ ಮಾಮ, ಇಲ್ಲಿ ನೋಡಿ. ಇಲ್ಲಿ ನೋಡಿದಿನಲ್ಲ, ಇಲ್ಲಿ ನೋಡಿ. ಇದು ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಚೆನ್ನಾಗಿದೆ. ಇದು ಇದು ಚೆನ್ನಾಗಿದೆ. ಇದು ಕಿವಿ ಇದ್ದಾಗಿದೆ. ಇದು ಅದು ಬಿಡಪ್ಪ, ಇದೆ ಹಾಕ್ತಿ ನೋಡು. ಮಾತಾಗಲ್ಲ ನಿಂಗೆ, ಹೋಗಿ ಹೋಗಿ. ಏನಯ್ಯ ದತ್ತು, ನೀನ್ ಯಾಕೆ ಇಲ್ಲಿಗ್ ಬಂದೆ? ನಾನ್ ಯಾಕೆ ಇಲ್ಲಿಗ್ ಬಂದೆ? ನೀವು ಬಂದ್ರಿ, ನಾನ್ ಬಂದೆ. ಬಂದೆ ಚೆನ್ನಾಗಿ ತಿಂದೆ. ಇನ್ನೇನ್ ಮಾಡ್ಬೇಕಾಗಿತ್ತು? ಸ್ವಲ್ಪ ಹೊತ್ತು ಮಲಕೋಬೇಕಾಗಿತ್ತು. ಅಯ್ಯೋ ಮರ್ತೇ ಬಿಟ್ನಲ್ಲ, ಥ್ಯಾಂಕ್ ಯು. ಅಲ್ಲಯ್ಯ ದತ್ತು, ನಾವು ಸಕ್ಕರೆ ಫ್ಯಾಕ್ಟರಿ ಮಾಡೋ ಪ್ಲಾನ್ಗೋಸ್ಕರ ಅಲ್ಲಿ ಮನೆಯ ನಿನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದದ್ದು. ಗೌಡ್ರೆ, ನಂದೊಂದು ಬ್ಯಾಡ್ ಹ್ಯಾಬಿಟ್, ಐ ಮೀನ್ ಕೆಟ್ಟ ಅಭ್ಯಾಸ, ಅವಾಗ ಅವಾಗ ನಾನು ಮರ್ತು ಬಿಡ್ತೀನಿ. ನೀವು ಜ್ಞಾಪಿಸ್ತಾ ಇರ್ಬೇಕು. ಓಹೋ, ಆ ಕೆಲಸ ಬೇರೆ ಮಾಡ್ಬೇಕ? ಅದು ಬಿಟ್ಬಿಟ್ಟು ಬೇರೆ ಕೆಲಸ ಏನಿದೆ? ಅಲ್ಲಯ್ಯ, ನಮ್ಮ ಹಳ್ಳಿಲಿ ಸಕ್ಕರೆ ಫ್ಯಾಕ್ಟರಿ ಆರಂಭದ ವಿಷಯ ಏನಾದ್ರೂ ಯೋಚನೆ ಮಾಡಿದೀಯಾ? ನಾನು ಟೂ ಮಚ್ ಥಿಂಕ್ ಮಾಡಿದ್ದೀನಿ. ಒಂದ್ ಐಡಿಯಾ, ಇವಾಗ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಬೀಡಿ ಭಾರಿ ಡಿಮ್ಯಾಂಡ್ ಅಲ್ಲಿದೆ. ನಾವ್ ಯಾಕೊಂದ್ ಬೀಡಿ ಫ್ಯಾಕ್ಟರಿ ಓಪನ್ ಮಾಡಬಾರ್ದು? ನೀವು ಬಿಟ್ಟಿ ಸೇರ್ಬಹುದು, ನಾನು ಬಿಟ್ಟಿ ಸೇರ್ಬಹುದು. ಉಪದೇಶನ ಬಿಡಿ ಫ್ಯಾಕ್ಟರಿ ಅಂತ, ಬಿಡಿ ಫ್ಯಾಕ್ಟರಿ ಅಲ್ಲಯ್ಯ. ನೀನ್ ಇಲ್ಲಿಗೆ ಬಂದಿರೋದು ನನಗೆ ಸೆಕ್ರೆಟರಿ ಆಗಿದ್ದು ನಮ್ ಸಕ್ಕರೆ ಕಾರ್ಖಾನೆ ವಿಷಯದಲ್ಲಿ ಸಲಹೆ ಕೊಡೋಕೆ. ನಿನ್ನ ಮುಖ ನೋಡಿ, ನಿನ್ನ ಮಾತು ನಂಬಿ ಹತ್ತಾರು ಜನ ಶೇರ್ ತಗೊಂಡ್ರೆ ನಮಗೂ ಸಂಪಾದನೆ ಆಗತ್ತಲ್ಲ ಅಂತ ನಾನು ತಿಳ್ಕೊಂಡು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ರೆ ಅದನ್ನ ಬಿಟ್ಟು. ಕರೆಕ್ಟ್, ಸರಿ ಗೌಡ್ರಿ. ಇವತ್ತಿಂದಾನೇ ನಮ್ಮ ವ್ಯಾಪಾರ ಆರಂಭ. ಅದಕ್ಕೊಂದು ಆಫೀಸ್ ಬೇಕು, ಟೈಪಿಸ್ಟ್ ಬೇಕು. ಟೈಪ್ ರೈಟರ್ ಇಲ್ಲ, ಟೈಪಿಸ್ಟ್ ಯಾಕಯ್ಯ? ಟೈಪ್ ರೈಟರ್ ಆಮೇಲೆ ತಗೊಳ್ಳ, ಮೊದಲು ಲೇಡಿ ಟೈಪಿಸ್ಟ್ನ ಕರ್ಕೊಂಬಂದ್ಬಿಡ. ಸದ್ಯಕ್ಕೆ ಇದೇ ಆಫೀಸು, ನೀನೇ ಟೈಪಿಸ್ಟ್. ಸಕ್ಕರೆ ಕಾರ್ಖಾನೆಗೆ ಜಾಗ ತೋರಿಸ್ತೀನಿ, ಅಲ್ಲಿಗೆ ಹೋಗಿ ದೊಡ್ಡದಾಗಿ ಬೋರ್ಡ್ ಬರ್ತ ಹಾಕ್ಸಿ ನಿನ್ ಕೈ ಚಳಕ ಏನು ಅಂತ ತೋರ್ಸು. ಕೈ ಚಳಕ ಏನು ಬಂತು ನೋಡ್ತಾ ಇರಿ. ಹೋಗ್ತಾ ಹೋಗ್ತಾ ಈ ದತ್ತು ದರ್ಬಾರ್ ಏನು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಸಾಕೆ ಸಿಲ್ರಿ, ಪರವಾಗಿಲ್ಲ. ನಂದೇನು ಹೊಟ್ಟೆನ ಕನ್ನಂಬಾಡಿ ಕಟ್ಟೆನ ಸಾಕೆ ಅಂದ್ರೆ? ಅದ್ಗವಾ ಮಜ್ಗೆ ಆಗ್ತಿದ್ದೀರಿ, ಮೊಸರಿಲ್ವಾ? ಏನೇನಾಗು, ಯಾಕೆ ಹೀಗ್ ಮಾಡ್ದೆ?
ನನ್ನೊಬ್ಬನಿಗೆ ಮಾತ್ರ ಮೊಸರಾಕ್ಬಿಟ್ಟು ಇವರೆಲ್ಲರಿಗೂ ಯಾಕೆ ಮಜ್ಜಿಗೆ ಹಾಕದೆ? ನನಗೂ ಮಜ್ಜಿಗೆ ಬಡಿಸ್ಬೇಕಾಗಿತ್ತು. ಮನೇಲಿ ಸಂಪಾದನೆ ಮಾಡೋರು ಒಂದೇ, ಕೂತ್ ತಿನ್ನೋರು ಒಂದೇ, ಆದ್ರೆ ಸಂಸಾರ ತೂಗ್ಸೋದು ಕಷ್ಟವಾಗುತ್ತೆ. ಅವನೇನು ಕೂತ್ಕೊಂಡು ತಿಂತ ಇಲ್ಲ ಕಣೆ, ಅವನು ಕಷ್ಟಪಟ್ಟು ಹೊಲ ಗದ್ದೆಯಲ್ಲಿ ದುಡಿತಾ ಇದ್ದಾನೆ. ಮನೇಲಿ ಏನಿದೆಯೋ ಅದನ್ನೇ ಎಲ್ರಿಗೂ ಬಡಿಸ್ಬೇಕಾಗಿತ್ತು. ಒಬ್ರಿಗೊಂದು ಒಬ್ರಿಗೊಂದು ಮಾಡಿ ಇಲ್ಲದ ಹಗಲನ್ನ ತರ್ತೀಯ. ಹೌದು ಹೌದು, ನಾನೇನು ಮಾಡಿದ್ರು ನಿಮಗೆಲ್ಲ ತಪ್ಪಾಗಿ ಕಾಣ್ತದೆ. ಮನೆಯವರಿಗೆಲ್ಲ ಸಹಾನುಭೂತಿ ತೋರಿಸೋದಕ್ಕೆ ನಿಮ್ ಹೆಂಡತಿನ ಅವಮಾನ ಮಾಡೋದೊಂದೇ ಗೊತ್ತು ನಿಮಗೆ, ಅಷ್ಟೇ ತಾನೇ? ನಾಗವ್ವ, ನಿಂಗೆ ಅವಮಾನ ಮಾಡಬೇಕು ಅಂತ ಅವನು ಹೇಳಲಿಲ್ಲ ಕಣವ್ವ. ಈ ಮನೆಯಾಗೆ ಎಲ್ರನ್ನು ಒಂದೇ ತರ ನೋಡ್ಕೋಬೇಕು ಅಂತ ಅವನು ಹೇಳಿದ್ದು. ನೀವೊಬ್ರು ಬಾಕಿ ಇದ್ರಿ ಉಪದೇಶ ಮಾಡೋಕೆ, ಸಂಸಾರನ ಹೇಗೆ ನಿಭಾಯಿಸಬೇಕು ಅಂತ ನನಗೂ ಗೊತ್ತು. ನಿಜವಾಗಿ ಹೇಳ್ತೀನಿ ಗೀತಾ, ನೀನು ಒಂದು ವಾರ ಇಲ್ದೇ ಇರೋದು ಒಂದು ವರ್ಷ ಇಲ್ದೇ ಇರೋ ಆಗಿತ್ತು ಗೊತ್ತಾ? ಇದೆಯಲ್ಲ ಸ್ಕೂಟ್ರು, ಪಾರ್ಕ್ ಹೋದ್ರು ಬೋರು, ಸಿನಿಮಾಕ್ ಹೋದ್ರೆ ಮೊದಲೇ ಬೋರು. ನನಗೇನ ಹಾಗಾಗ್ಲಿಲ್ಲಪ್ಪ, ಅಲ್ಲಿ ದಿನ ಕಂಡಿದ್ದೆ ಗೊತ್ತಾಗ್ಲಿಲ್ಲ ಗೊತ್ತಾ? ಅಲ್ಲಿ ನಮ್ ಬಾವನ್ ತಮ್ಮ ಒಬ್ಬರಿದ್ದಾರೆ, ಅದೇನ್ ಚುರುಕು ಅಂತಿ, ಒಳ್ಳೆ ಪಾರಸ ಇದ್ದಾಗೆ. ಅಯ್ಯೋ ಏನಾಗೀತಾ, ಬಾಬುನ್ ತಮ್ಮನ್ ನೆನ್ಸ್ಕೊಂಡು ನನ್ನ ಕಾಯಿನ ಪೋಚಕ್ ಹಾಕ್ಬಿಟ್ಟಿಯಲ್ಲ. ಸಾರಿ, ನಿಜ ಹೇಳ್ತಾ ಇದ್ದೀನಿ ಶಂಕರ್, ಹತ್ತು ಜನ ಮಾಡೋ ಕೆಲಸನ ಅವ್ರೊಬ್ರೇ ಮಾಡ್ತಾರೆ, ಮಾತ್ರಲ್ಲೋ ಸೇರಿ ಸವಾ ಸೇರು. ನಾನೇ ಜಗಳಗಂಟಿ ಅಂದ್ರೆ ನನಗಿಂತ ಜಗಳಗಂಟ್ರು. ಗೀತಾ, ಲೆಕ್ಚರ್ ಮಹಾಬೋರು, ಆರ್ತಾ ಆರ್ತಾ ಮಾತಾಡು. ಅವನ ಇನ್ನೂ ಸ್ವಲ್ಪ ಓದ್ಬಿಟ್ಟಿದ್ರೆ ಶಂಕರ್. ಪಾಪ ಗೀತಾ, ನಿನ್ನ ಗಮನ ಆಟದ ಮೇಲಿಲ್ಲ, ಸರಿ ಬೇಡ ಬಿಡು. ನಾನು ಆಡೋಣ, ಸೀರಿಯಸ್ ಆಗಬೇಕು. ಓಕೆ ಓಕೆ. ಸೇಕ್ರು ಸೇಕ್ರು, ಸೇಕ್ರು ಚಪ್ಪು, ಈಟೊತ್ತಾಗ ಇಲ್ಲಿಗೆ ಯಾಕಪ್ಪ ಬಂದೆ? ಈಟೊತ್ತಾದ್ರೂ ನಿಮ್ಮ ಮನೆ ಬರ್ನಿಲ್ವಲ್ಲ ಅದಕ್ಕೆ ಅಲ್ವೋ? ಊಟ ತಿಂಡಿ ಬುಟ್ಟಿನ ಕಾಲ ಕಳೆದ್ರೆ ನಿನ್ನ ಆರೋಗ್ಯ ಏನಾಯ್ತದೆ ಮಗ? ಏನೂ ಆಗತ್ತಿಲ್ಲ, ಆಯಸ್ ಗಟ್ಟಿಯಾಗಿರೋವರೆಗೂ ಏನೂ ಆಗತ್ತಿಲ್ಲ. ಯಾಕೋ ಹಿಂಗ್ ಮಾತಾಡ್ತಿ, ನೀ ಮನೆ ಕಡೆ ಬಂದಿಲ್ಲ ಅಂತ ನಿಮ್ಮವ್ವ ನೀರ್ ತಾ ಮುಡ್ದೇಕು ಅಂತ ಒಳ್ಳೆ ಕಣೋ. ಈ ವಯಸ್ಸಿನಾಗೆ ಎತ್ತೋರು ಮನಸ್ಸು ನೋಯಿಸೋದು ಒಳ್ಳೇದಲ್ಲ ಕಣಪ್ಪ. ಯಾವ ಸುಖ ಐತೆ ಅಂತ ಮನೆ ಕಡೆ ಬರ್ಬೇಕಪ್ಪ? ಸಂಸಾರ ಅಂದ ಮ್ಯಾಗೆ ನಾಲ್ಕು ಮಾತು ಬರ್ತದೆ ಹೋಯ್ತದಪ್ಪ ಅಲ್ವಾ? ನಮ್ ಕೈಯಾಗಿರೋ ಐದು ಬೆರಳೆ ಒಂದ್ ಸಮ ಇಲ್ಲ ಅಂತ ಅದ್ರಾಗೆ ಮನೆಯಾಗಿರೋ ಜನಗಳ ಮನಸ್ಸೆಲ್ಲ ಒಂದೇ ತರ ಇರ್ತದ? ಈ ಸಣ್ಣ ಸಿಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಬರೋದು ಬುದ್ಧಿವಂತರ ಲಕ್ಷಣ ಅಲ್ಲಪ್ಪ. ನಮ್ ದಡ್ಡ ಅಂತಾನೆ ಇಟ್ಕೋ, ನಾನ್ ಮನೆ ಕಡೆ ಬರಕಿಲ್ಲ. ನೀ ಹೇಳೋದು ನ್ಯಾಯವಾಗಿ ಐತಪ್ಪ, ನಿನ್ ಮನಸ್ಸನ್ನ ಮನೆ ಕಡೆ ಇಳಿಯಕ್ ಯಾರವ್ರಪ್ಪ? ಅಪ್ಪ ಯಾಕಪ್ಪ ಹಿಂಗಂತಿ? ನೀನು ಅವ್ವ ಇರೋದು ನಾನೇನ್ ಮರ್ತು ಬಿಟ್ಟಿವಿ ಅನ್ಕೊಂಡ? ನಾನು ಅವ್ವ ಇರೋದು ನೀನ್ ಬೆಳೆದ್ ದೊಡ್ಡೋನಾಗೋ ಗಂಟ. ನೀನ್ ಮದ್ವೆ ಆಗ್ಬಿಟ್ಟು ನಿನಗೊಬ್ಳು ಎಡ್ತಿ ಇದ್ದಿದ್ರೆ ನೀನ್ ಹಿಂಗ್ ಒಂಟಿಯ ಕಾಲ ಕಳಿತಿದ್ಯಾ? ಒಬ್ಬ ಸೊಸೆ ತಂದಿರೋ ಸೌಭಾಗ್ಯನೇ ಸಾಲ್ದನೋ ಮನೆಗೆ, ಇನ್ನೊಬ್ಬಳು ಬೇರೆ ಬರ್ಬೇಕಾ ಉದ್ಧಾರ ಮಾಡಕ್ಕೆ? ಏನು ಬೇಕಾಗಿಲ್ಲ ಉಚ್ಚಪ್ಪ, ರವಿಗೆ ಇಂತ ಎಡ್ತಿನೇ ಬರ್ತಾಳೆ ಅಂತ ನಮ್ಗೇನಾದ್ರು ಗೊತ್ತಿತ್ತಪ್ಪ? ಭವಿಷ್ಯ ಯಾರ ಕಣ್ಗೂ ಕಾಣಕ್ಕಿಲ್ಲ ಮಗ, ನಾಳೆ ನಿಂಗ್ ಬರೋ ಎಡ್ತಿ ಮನೇನೆ ಉದ್ಧಾರ ಮಾಡ್ಬೋದು. ಸುಮ್ಕಿರು, ಯಾರನ್ನು ಯಾರು ಉದ್ಧಾರ ಮಾಡೋದ್ ಬೇಕಾಗಿಲ್ಲ. ನೀವು ಮೊದಲು ಮನೆಗೆ ನಡಿ, ನೀ ಬರೋ ಗಂಟೆ ನಾನು ಹೋಗಕ್ಕೆ. ಯಪ್ಪ ಹೋಗಪ್ಪ ಮನೆಗೆ. ಸರಿ ನಡಿ ಹೋಗವ.
ಸೊಸೈಟಿ ನಮ್ ಸಹಾಯಕ ನಾನು ಹೋಸ್ಟ್ ಹಾಕಂತ ಬೋರ್ಡ್ ಹಾಕಾಕ. ಏನ್ರ ನೀವು ಮಾತಾಡೋದು? ನೀವು ಬಂದಾಗ ಸ್ಟಾಕ್ ಮುಗ್ದು ಹೋಗಿರುತ್ತೆ. ಯಾವಾಗ ಸ್ಟಾಕ್ ಮುಗ್ದು ಹೋಗುತ್ತೋ ಅವಾಗ ನೋ ಸ್ಟಾಕ್ ಬೋರ್ಡ್ ಹಾಕ್ತೀವಿ. ಸರಕ್ ಬಂದಾಗ ಬನ್ನಿ ತಗೊಂಡೋಗಿ. ಒಳ್ಳೆ ಮಹಾಬಜಾರ್ ಇದ್ದಂಗ ಐತಲ್ರಿ ಸೊಸೈಟಿ ನಡೆಸ್ತಿರೋದು. ಅದ್ ಯಾವಾಗ ಸ್ಟಾಕ್ ಬರುತ್ತೋ ಅದ್ ಯಾವಾಗ ಖಾಲಿ ಆಗುತ್ತೋ ಒಂದು ಗೊತ್ತಾಗಕ್ಕಿಲ್ಲ. ಸ್ವಾಮಿ ನಮ್ಮನ್ ಯಾಕ್ ಸತಾಯಿಸ್ತೀರಾ? ಆ ಗೋಡನ್ ಅಲ್ಲಿ ಇರೋದಲ್ಲ, ತರಿಸ್ಕೊಟ್ಬಿಡಿ ಮಾರಾಯ್ರೆ. ರೀ ಹಾಲಪ್ಪನವ್ರೆ, ಏನ್ರಿ ನೀವ್ ಹೇಳ್ತಾರದು? ನಿಮಗೋಸ್ಕರನೇ ದವಸ ಧಾನ್ಯ ಎಲ್ಲ ತರಿಸ್ತಾರ, ಅದನ್ನೆಲ್ಲ ನಾವು ಬಚ್ಚಿಟ್ಕೊಂಡು ನಿಮ್ಗೆ ಮೋಸ ಮಾಡ್ತೀವೇನ್ರಿ? ನಿಜ ಹೇಳಿದ್ರು ನನ್ನ ಮಾತು ನಂಬಲ್ವಲ್ರಿ? ಸತ್ಯ ಅರಿಚನ ನಮ್ಮ ಮೊಮ್ಮಕ್ಕಳು ನೋಡಿ ನ್ಯಾಯವಾಗಿ ನಡ್ಕೋತಿದ್ದೀರಾ? ರೀ ಯಾಕ್ರಿ ಸುಮ್ನೆ ಸೊಸೈಟಿಯಲ್ಲಿ ಗಲಾಟೆ ಮಾಡ್ತಿದ್ದೀರಿ? ನಮ್ಗೇನು ಬೇರೆ ಕೆಲಸ ಇಲ್ವೇನ್ರಿ? ನೀವು ಹೋಗಿಪ್ಪ, ಸುಮ್ನೆ ಹೋಗಿ. ಇವ್ರ ಹತ್ರ ಮಾತಾಡಿ ಏನ್ ಪ್ರಯೋಜನ? ಬನ್ನಿ ಗೌಡ್ರು ನೋಡೋಣ. ನಮಸ್ಕಾರ ನಮಸ್ಕಾರ. ನೋಡಿ ನೋಡಿ, ಗೊತ್ತಾಯ್ತು ಗೊತ್ತಾಯ್ತು ವಿಷಯ ಎಲ್ಲ ಗೊತ್ತಾಯ್ತು. ನೋಡ್ರಪ್ಪ, ಸ್ಟಾಕ್ ಇಟ್ಕೊಂಡು ಸ್ಟಾಕ್ ಇಲ್ಲ ಅಂತ ನಮ್ ರವಿ ಯಾಕೆ ಸುಳ್ಳು ಹೇಳ್ತಾನೆ ಹೇಳಿ? ಅವನ ಮೇಲೆ ಸುಮ್ಮನೆ ಕಿತ್ತಾಡಿ ಕಿರ್ಚಾಡಿ ಕೂಗಾಡಿದ್ರೆ ಏನ್ರಯ್ಯ ಪ್ರಯೋಜನ? ನೋಡಿ, ಸ್ಟಾಕ್ ಬರ್ಲಿ ನಿಮ್ಮ ಮನೆಗಳಿಗೆ ಹೇಳಿ ಕಳಿಸ್ತೀವಿ, ಇಲ್ಲ ನಿಮ್ ಮನೆ ಬಾಗಿಲುಗಳಿಗೆ ಕೊಟ್ಟು ಕಳಿಸ್ತೀವಿ. ಆಯ್ತಲ್ಲ, ರವಿ ರವಿ, ಇವತ್ತೇನು ಪೋಸ್ಟ್ ಗೆಸ್ಟ್ ಏನು ಬಂದಿಲ್ವಾ? ಬಂದಿಲ್ಲ ಕೌಟ್ರೆ. ಹಾ ಅದ್ ಸರಿ, ಆ ರಿಜಿಸ್ಟರ್ ಆಫೀಸ್ ಕಾಗದ ಪತ್ರ ಎಲ್ಲ ಕಳಿಸು ಅಂತ ಹೇಳಿದ್ನಲ್ಲ, ಕಳಿಸ್ತೀಯಾ? ಓ ನೆನ್ನೆಲ್ಲ ಕಳ್ಸ್ಕೊಟ್ಬಿಟ್ಟಲ್ಲ. ನೆನ್ನೆ ಕಳಿಸ್ತೀಯಾ? ಹೌದು. ವೆರಿ ಗುಡ್ ವೆರಿ ಗುಡ್, ತರ ಗೊತ್ತು ಕಡೆಯ, ನೀ ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ರವಿ, ನಮ್ ಗೌಡವ್ನಲ್ಲಿ ಮೂರು ಮೂಟೆ ಸಕ್ಕರೆ ಉಳಿದಿರ್ಬೇಕಲ್ವಾ? ಎಲ್ಲಿದೆ ಗೌಡ್ರೆ? ನಿಧಾನ ಮಾತಾಡ. ಆ ಪಕ್ಕದ ಹಳ್ಳಿ ಬಾಲಾಕ್ಷಪ್ಪನಿಗೆ ಒಂದು ಮೂಟೆ ಸಕ್ಕರೆ ಕಳ್ಸ್ಕೊಡು ಅಂದಿದ್ರಿ, ಕಳ್ಸ್ಕೊಟ್ಬಿಟ್ಟೆ. ಇನ್ನು ಉಳಿದಿರೋದು ಎರಡೇ ಎರಡು ಮೂಟೆ. ಸರಿ, ನನ್ನ ಗೊತ್ತಿರಲ್ಲ, ಮರ್ತುಬಿಟ್ಟಿದ್ದೆ. ಸರಿ, ಅದರಲ್ಲಿ ಒಂದು ಮೂಟೆನ ನಮ್ಮ ಮನೆ ಕಳ್ಸ್ಕೊಟ್ಬಿಡು. ಇನ್ನೊಂದು ಮೂಟೆ ಇರುತ್ತಲ್ಲ, ಅದೇ ನಮ್ಮ ಕಡೆ ಮನೆ ಕಂಬಾರ. ಹೇಗೆ ಕಡೆ ಮನೆಯವನು? ಹಾ ಗೊತ್ತು ಗೊತ್ತು, ಅವನು ಕಳ್ಸ್ಕೊಟ್ಬಿಟ್ಟು ಹಣ ತಗೊಂಡ್ಬಿಡು. ಸರಿ, ಹಾಗೆ ಮಾಡ್ತೀನಿ ಗೌಡ್ರೆ. ಗೌಡ್ರೆ ಏನಪ್ಪ ಒಂದು ವಿಷಯ? ಏನದು? ಮುಂದಿನ ಸಲ ಬರೋ ಸ್ಟಾಕ್ನಲ್ಲಿ ನಮ್ಮೂರಿನ ಜನಕ್ಕೆ ಸ್ವಲ್ಪವಾದ್ರೂ ಹಂಚಿದ್ರೆ? ಅಯ್ಯೋ, ಹೌದು ಕಣಯ್ಯ, ಹೌದು ಕಣಯ್ಯ, ನನಗೂ ಅದೇ ದೊಡ್ಡ ಯೋಚನೆ ಆಗ್ಬಿಟ್ಟಿದೆಯಪ್ಪ ರವಿ. ಏನು ಮಾಡೋದು, ನಮಗ್ ಬರೋದು ಬಹಳ ಕಮ್ಮಿ ಸ್ಟಾಕು. ಜಾಸ್ತಿ ಅಲರ್ಟ್ ಮಾಡ್ರಪ್ಪ ಅಂದ್ರೆ ಅವರ ಮನೆ ಹಾಳಾಗ ಆಗೋದಿಲ್ಲ ಅಂತಾರೆ. ನಾ ಎಲ್ಲೂ ಹೋಗಿ ಸಾಯ್ಲಿ ನೋಡು, ಅದಕ್ಕೋಸ್ಕರ ನಾನು ಒಂದು ಒಳ್ಳೆ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ. ಏನದು ಗೌಡ್ರೆ? ನಾವೇ ಈ ಹಳ್ಳಿ ಒಳಗೆ ಶುಗರ್ ಫ್ಯಾಕ್ಟರಿ ಶುರು ಮಾಡ್ಬಿಡೋದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಬಹಳ ಒಳ್ಳೇದು ಗೌಡ್ರೆ, ಅದಾಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ನೋಡ. ನನ್ಗೂ ಹೋಗ್ಲೇಬೇಕಾ? ಏನಾಯ್ತು? ಬಸ್ ಸ್ಟ್ಯಾಂಡಿಗೆ ಬಂದ್ಮೇಲೆ ಅದೇ ಪ್ರಶ್ನೆ ಕೇಳ್ತಾ ಇದೀಯಾ? ಟಿಕೆಟ್ ತಗೋ, ಖರ್ಚಿಗೆ ದುಡ್ಡಿಟ್ಕೋ, ಹೋದ ಕೆಲಸ ಬೇಗ ಮುಗಿಸ್ಕೊಂಡು ಎಷ್ಟು ಬೇಗ ಬರ್ತೀವಿ ಅಷ್ಟು ಒಳ್ಳೇದು. ನೋಡಿ, ರವಿ ಮದುವೆಯಾಗಿ ನಾಗವಣಿ ಮನೆಗೆ ಬಂದ್ಮೇಲೆ ಅಲ್ಲಿ ಪರಿಸ್ಥಿತಿಯೇ ಬದಲಾಯಿಸ್ಬಿಟ್ಟಿದೆ. ನಮ್ ಕಷ್ಟ ಎಲ್ಲ ಹೇಳಿದ್ರೆ ಅವ್ರು ಸಹಾಯ ಮಾಡ್ತಾವ್ ನಂಬಿಕೆ ನನಗಿಲ್ಲ. ಕೈ ತೋರಿಸಿ ಅವಲಕ್ಷಣ ಮಾಡಿಸ್ಕೊಳ್ಳೋದು ಯಾಕೆ ಅಂತ? ನಿಜ ತಗೋ, ನನಗೂ ಅಪಮಾನ ಇಲ್ವೆ. ಆದ್ರೆ ಏನ್ ಮಾಡ್ಲಿ, ಬೇರೆ ದಾರಿ ಇದ್ದಿದ್ರೆ ನೀನ್ ಹೀಗೆ ಕಳಿಸ್ತಾ ಇದ್ನೆ. ದೇವ್ರ ಮೇಲೆ ಪರ ಹಾಕಿ ಹೋಗ್ಬೇಕು. ಸರಿ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ, ನಿನಗೆ ದಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹುಯ್ ಅರೆ ಹುಯ್ ಅರೆ ಹುಯ್ ಅರೆ ಹುಯ್. ಮುದ್ಮುದಾಗ ಹಾಡ್ತಿದ್ಯಲ್ಲ. ಎಷ್ಟು ಮುದ್ಮುದಾಗ್ಬೇಕಾದ್ರೂ ಹಾಡೇಳ್ತೀನಿ. ಇದಿದ್ರೆ ಇದೇನು? ಇದು ಟೇಪ್ ರೆಕಾರ್ಡರ್. ನೀನ್ ಹಾಡಿಡ್ದು ರೆಕಾರ್ಡ್ ಆಗುತ್ತೆ, ನಾನ್ ಹಾಡಿಡ್ದು ರೆಕಾರ್ಡ್ ಆಗುತ್ತೆ. ಯಾರು ಇಲ್ದಿರೋ ತೋಟದಲ್ಲಿ ಕೂತ್ಕೊಂಡು ಬಾ, ನಿಂದು ರೆಕಾರ್ಡ್ ಮಾಡ್ಬಿಡ್ತೀನಿ. ಕೂತ್ಕೋ ನೋಡು. ಇವಾಗ ನೀನು ಹಾಡ್ ಹೇಳು, ನಾನು ಇದ್ರಲ್ಲ ರೆಕಾರ್ಡ್ ಮಾಡ್ಕೋತೀನಿ. ಹಾಡ್ ಹೇಳ್ಬೇಕಾ? ನಂಗೆ ನಾಚಿಕೆ ಬರುತ್ತೆ. ನಾಚಿಕೆನೆಲ್ಲ ಆಚಿಗೆಸಿ, ಇಲ್ಲಿ ಯಾರು ಇಲ್ವಲ್ಲ, ಹೇಳು. ಹೇಳ? ಏನ್ ಹೇಳೋ ಹೇಳೋ. ಎಂದೆಂದೋ ನಿನ್ನನ್ನು ಮರೆತು ಬದುಕಿರಲಾರೆ,
ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನಂದರು ನೀ ನಾ ತಾಳಲಾರೆ, ನಾ ತಾಳಲಾರೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲಿ ಎಲ್ಲ. ಬಾರೆ ಸನಿಹಕ್ಕೆ ಕೆಂಪು ಕೆನ್ನೆಗೆ ಜೇನ ಅಧರಕ್ಕೆ ಕೊಡುವೆ ಕಾಣಿಕೆ. ನಾನಿರುವುದೆ ನಿಮಗಾಗಿ, ಈ ಕೋಲಿರುವುದೆ ನಿನಗಾಗಿ. ಗೌಡ್ರೆ ಕಣ್ಣೀರೇಕೆ ಬಿಸಿಯುಸಿರೇಕೆ ಗೌಡ್ರೆ? ಹುಚ್ಚಬಾಯಿ ಹೋಗೆ ಮನೆಗೆ, ಹತ್ತಿ ನೋಡು. ಏನೋ ಕಳ್ಳ ನನ್ನ ಮಗನೇ, ನೀನ್ ನನ್ನ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡೋಕೆ ಅಂತ ಕರ್ಕೊಂಡ್ ಬಂದ್ರೆ ನನ್ನ ಮಗಳ ಜೊತೆ ಚಕ್ಕಂದ ಆಡ್ತಾ ಇದೀಯಾ? ಇಲ್ಲ ಗೌಡ್ರೆ, ಸಂಗೀತ ಕಲಿಬೇಕು ಅಂದ್ಲು, ಇಬ್ರು ಒಂದು ಒಪ್ಪಂದಕ್ ಬರ್ತಾ ಇದ್ವಿ. ಮೊದಲು ಒಪ್ಕೊಂಡ್ರೆ ನಮ್ಮ ಒಪ್ಪಂದನ ಮುಗ್ದ ನೋಡು. ಅದು ಮುಗಿದ ಮೇಲೆ ಆದಷ್ಟು ಬೇಗ ಈ ಊರು ಬಿಡ್ಬೇಕು, ಗೊತ್ತಾಯ್ತಾ? ನೋಡು, ನಂದ ಸಾರಿ ಏನಾದ್ರೂ ನನ್ನ ಮಗಳ ಜೊತೆ ನಿನ್ನ ನೋಡದೆ ಅಂದ್ರೆ ಸೊಡ್ಡ ಸೊಡ್ಡ ಸಣ್ಣ ನನ್ನ ಮಗನೇ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಗೌಡ್ರೆ ಬಂದ ಮೈ ತುಂಬಾ ಸಾಲ ಮಾಡ್ಕೊಂಡು ಬಿಟ್ಟಿದ್ದಾರೆ, ಯಾರು ಕೇಳಿದ ಕಾಸು ಮುಟ್ಟಿಲ್ಲ. ಹೇಗಾದ್ರೂ ಮಾಡಿ ಒಂದ್ 5,000 ರೂಪಾಯಿ ಕೊಡಪ್ಪ. ಈ ಸಮಯದಲ್ಲಿ ನೀನ್ ಇಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ಮಾನ ಮರ್ಯಾದೆಲ್ಲ ಹರಾಜಾಗ್ಬಿಡುತ್ತಪ್ಪ. ಒಳಬೇಡ ಕಣವ, ಒಳಬೇಡ ಕಣವ. ನಿಮಗ್ ಬಂದಿರೋ ಕಷ್ಟ ನಮಗ್ ಬಂದಾಗಲ್ವೇನವ? ಉಸಿರು ರವಿ, ತಾವು ಹೇಳಿ ಏನಾರು ಏರ್ಪಾಟ್ ಮಾಡವ. ಹೇಗಪ್ಪ ಏರ್ಪಾಟ್ ಮಾಡೋದು? ಅದು ಅಲ್ಲದೆ ಅಷ್ಟೊಂದ್ ಹಣ ಈಗ ನಮ್ ಕೈಲಿ ಎಲ್ಲಿದೆ? ಹಂಗೇಳಿದ್ರೆ ಹೆಂಗೆ ರವಿ? ಹೆಂಗೋ ನಿನ್ ಹೆಂಡತಿ ಹತ್ರ ಹೇಳಿ ಏನಾರು ಏರ್ಪಾಡ್ ಮಾಡಪ್ಪ. ಮನೇಲಿ ಇದ್ದಿದ್ರೆ ನನ್ನನ್ ಕೇಳೋದೇನು? ಅವರೇ ಕೊಡ್ತಾ ಇದ್ರು ಮಾವಯ್ಯ. ಇಂಥ ಸಮಯದಲ್ಲಿ ಇಲ್ಲ ಅಂತ ಹೇಳಿ ತಾರವನ್ ಕೈ ಬಿಟ್ರೆ ಹೇಗಪ್ಪ? ಎಲ್ಲಾದ್ರೂ ಸಾಲನಾದ್ರೂ ಮಾಡಿ ತಂದ್ಕೊಡ ರವಿ. ಹೌದ್ ರವಿ, ಇದೊಂದ್ಸತಿ ನಮ್ಮ ಮರ್ಯಾದೆ ಉಳ್ಸಪ್ಪ. ನೀನ್ ಅಳ್ಬೇಡ ಸುಮ್ನಿರಕ್ಕ, ನಾನು ಎಲ್ಲಾದ್ರೂ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಮಾಡೋದಕ್ಕೆ 4-5 ದಿನನಾದ್ರೂ ಬೇಡವೇನ್ರಿ? ಸದ್ಯಕ್ಕೆ ತಾರಕ್ಕ ಊರ್ಗೆ ಹೋಗ್ಲಿ, ಆಮೇಲೆ ನೋಡೋಣ. ಹೌದಕ್ಕ, ಹಾಗೆ ಮಾಡು. ಬರೀ ಕೈಯಾಗೆ ಹೆಂಗ್ ಕಳ್ಸೋದ ರವಿ, ಹೆಂಗ್ ಕಳ್ಸೋದು? ನೀ ತಪ್ಪು ತಿಳ್ಕೊಳ್ದ್ರೆ ನಾನೊಂದ್ ಮಾತು ಕೇಳ್ತೀನಿ. ನೀ ಚಾಕ್ರಿ ಮಾಡೋ ಸೊಸೈಟಿಯಾಗೆ ಸಾಲ ಸಿಗ್ತದೇನೋ ವಿಚಾರ ಮಾಡೋ. ನಾನ್ ಕೆಲಸ ಮಾಡೋ ಸೊಸೈಟಿಲಿ ಸಾಲ ಮಾಡೋದು ಅಷ್ಟ್ ಚೆನ್ನಾಗ್ ಕಾಣಲ್ಲಪ್ಪ. ಬೇಡ, ನಾನೇ ಎಲ್ಲಾರು ಕೇಳ್ಕೊತೀನಿ. ಅಪ್ಪ ಹೌದ್ ಕಣವ್ವ, ಒಡ ಉಡ್ತೋರೆಲ್ಲ ಕೈ ಬಿಟ್ಟು ಬಿಟ್ರೆ ಎತ್ತೋರ್ ನಾವು ಕೈ ಬಿಡಕ್ಕಾಯ್ತದ? ನಾನೇ ನೋಡ್ಕೋತೀನಿ. ನೀವೆಲ್ಲೇ ಅಂತ ಹೋಗಿ ಕೇಳ್ತೀರಾ? ಎಲ್ಲೋ ಕೇಳ್ತೀನಿ. ಅವ್ರು ಏನಾದ್ರೂ ಏರ್ಪಾಡು ಮಾಡ್ತಾರೆ, ನೀವು ಹೋಗಿ ಊಟ ಮಾಡಿ ರೀ. ಸ್ವಲ್ಪ ಇಲ್ಲಿ ಬನ್ನಿ. ಅಳ್ಬೇಡ ಕಣವ್ವ, ರವಿ ಹೆಂಗಾರ ಮಾಡಿ ಹಣ ತರ್ತಾನೆ, ನೀನು ಹೋಗಿ ಊಟ ಮಾಡವ. ಹೋಗೂಟ ಮಾಡು, ಹೋಗು. ನಿಮ್ ತಾರಕ್ಕನ್ ತಾಪತ್ರಯ ತೀರ್ಸೋದು ನಮಗ್ ತಪ್ಪಿದ್ದಲ್ಲ. ಎಲ್ರು ಅಷ್ಟು ಹಠ ಹಿಡಿದ್ಮೇಲೆ ಸಾಲ ಮಾಡಾದ್ರೂ ಕೊಡಬೇಕು, ಆದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಸಾಲ ಮಾಡಿ. ಇದೇನೇನಾಗು, ಸಾಲ ಮಾಡೋದೇ ತಪ್ಪು, ಅದ್ರಲ್ಲಿ ಬೇರೆ ಬುದ್ಧಿ ಉಪಯೋಗಿಸ್ಬೇಕಾ? ನಿನ್ ಮಾತೇ ನನಗೆ ಅರ್ಥವಾಗಲ್ವೇ? ಅರ್ಥವಾಗುತ್ತೆ. ನೀವು ಕೇಳಿದ್ರೆ ಗೌಡ್ರು ಖಂಡಿತ ಇಲ್ಲ ಅನ್ನೋದಿಲ್ಲ, ಹೌದು ತಾನೆ? ಹೌದು. ಅವ್ರ ಹತ್ರನೇ ಸಾಲ ತಗೊಳ್ಳಿ, ಆದ್ರೆ ನಿಮ್ ತಮ್ಮನ ಹೆಸರಿನಲ್ಲಿ ಮಾಡಿ. ಇದಕ್ ನನ್ ತಮ್ಮ ಒಪ್ಬೇಕಲ್ಲ? ನಾನು ಒಪ್ಪಿಸ್ತೀನಿ. ಸರಿ, ನಿನ್ನಿಷ್ಟ. ಆಮೇಲೆ ಇನ್ನೊಂದ್ ಮಾತು. ಏನದು? ಮಾಡೋದು ಮಾಡ್ತೀರಾ, 5,000 ಬದಲು 10,000 ಮಾಡಿ. 10,000? ಯಾಕೆ? 5 ನಿಮ್ ತಾರಕ್ಕನಿಗೆ, ಇನ್ನ 5 ನಾನು ಒಡವೆ ಮಾಡಿಸ್ಕೊಳ್ಳೋಕೆ. ನಾನ್ ಸಾಲ ಮಾಡಿ ಒಡವೆ ಮಾಡಿಸ್ಬೇಕೇನೆ? ಸಾಲ ಮಾಡ್ತಿರೋರು ನೀವಲ್ಲ, ನಿಮ್ ತಮ್ಮ. ಯಾಕಲ್ಲಿ ಈ ಕಣ್ಣು ಮುಚ್ಚಾಲ ಆಟ ನನ್ಗೆ ಹಿಡ್ಸಲ್ಲ. ಗಾಳಿ ಬಂದಾಗ ತೂರ್ಕೋಬೇಕಣ್ರಿ. ನಾನ್ ಹೇಳ್ದ ಕೇಳಿ, ಪತ್ರದಲ್ಲಿ 10,000 ಅಂತ ಬರಿಬೇಕು, ನಿಮ್ ತಮ್ಮನಿಗೆ 5 ಅಂತ ಹೇಳ್ಬೇಕು, ಗೊತ್ತಾಯ್ತಾ? ನಾಗು, ಕಣ್ಣಿಗೆ ಮಣ್ಣರ್ಚ ಕೆಲಸ ಮಾಡಬೇಡ, ಒಳ್ಳೇದಲ್ಲ. ನಿಮಗೇನು ಗೊತ್ತಾಗಲ್ಲ, ಸುಮ್ಮನೆ ರೀ. ಶೇಖರಾ, ಶೇಖರಾ, ಎಷ್ಟೊಂದ್ ಆಸ್ತಿ ಇದೆಯೇ ನಿಮ್ಮ ಅಪ್ಪನಿಗೆ. ಈ ಕೊನೆಯಿಂದ ಹಿಡಿದು
ಕೊನೆವರೆಗೂ. ಮತ್ತೆ ಇನ್ನೇನ್ ತಿಳ್ಕೊಂಡೆ, ಅದ್ರಲ್ಲಿ ಕಾಣತ್ತಲ್ಲ ಕಬ್ಬಿನ ತೋಟ, ಅದು ಹನುಮಂತಪ್ಪಂದು. ಅವನು ನಮ್ಮ ಅಪ್ಪನ ಹತ್ರ ಸಾಲ ತಗೊಂಡಿದ್ದ, ಸಾಲ ತೀರಿಸ್ಲಿಲ್ಲ, ಅದಕ್ಕೆ ಆ ಗದ್ದೆ ನಮ್ದೇ ಆಗೋಯ್ತು. ಈಗ ಅರ್ಥವಾಯ್ತು. ಏನಂತ? ನಿಮ್ಮಪ್ಪ ಇಂಥ ಕಚಡ ಕಸಬ್ ಮಾಡೆ ಸಾವುಕಾರ ಆಗಿರೋದು ಅಂತ. ಏನಂದೆ, ನಮ್ಮಪ್ಪನ ಕಚಡ ಅಂತೀಯ? ನಿಮ್ಮಪ್ಪ ನನ್ನಲ್ಲ, ನಿನ್ನೆ ಕಚಡ ಅಂತೀನಿ. ಹಾಗನ್ನು ಮತ್ತೆ ಏನಂದೆ? ರೈಲ್ ಬತ್ತು, ರೈಲು ರೈಲು ಬಿಡು, ರೈಲ್ ನೋಡ್ಬೇಕು. ರೈಲು ರೈಲ್ ನೋಡ್ತೀನಿ, ರೈಲು. ಏ ರೈಲು, ನೀನ್ ಯಾವತ್ತು ರೈಲ್ ನೋಡೇ ಇಲ್ವಾ? ರೈಲ್ ನೋಡ್ತಾ ಇದ್ರೆ ನನ್ ತುಂಬಾ ಸಂತೋಷ ಆಗುತ್ತೆ. ನನ್ ನೋಡಿದ್ರೆ ಸಂತೋಷ ಆಗಲ್ವೋ? ನೀನ್ ನೋಡಿದ್ರೆ ನನ್ ನಾಚಿಕೆ ಆಗುತ್ತೆ. ಪರವಾಗಿಲ್ವೇ, ಇವಳಿಗೂ ಇದೆ ನಾಚಿಕೆ. ಅರೆ ಓ ಗೌಡ್ರೆ, ಒಸಿ ಬಿರ್ನೆ ಮುಕ್ಕಸ್ರಿ. ಆಯ್ತು ಕಣಯ್ಯ, ಆಯ್ತು ಕಣಯ್ಯ. ನೋಡಯ್ಯ ಶೇಖರ, ಅದೇನು ಕಾಲ ಬಂದ್ಬಿಡ್ತೋ, ಬರ್ತಾ ಬರ್ತಾ ಈ ದುಡ್ಡಿಗೆ ದೊಡ್ಡ ಬರ ಬಂದ್ಬಿಟ್ಟಿದೆ ಕಣಯ್ಯ. ಯಾರ್ಯಾರೋ ಬಂದಿದ್ರಪ್ಪ, ನಾನು ಒಂದಾಣಿ ಸಿಗಲ್ಲ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟೆ. ಏನ್ ಮಾಡೋದು, ನೀನು ಮೊದ್ಲೇ ಸರಿ ದುಡ್ಡು ಕೇಳೋಕ್ ಬಂದಿದೀಯಾ, ಜೊತೆಗೆ ನಿಮ್ ಅಣ್ಣ ಬೇರೆ ಬಂದ್ಬಿಟ್ಟಿದ್ದಾರೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಏನ ಕಷ್ಟಪಟ್ಟು ಹಣ ಕೊಡ್ತಾ ಇದ್ದೀನಿ ಗೌಡ್ರೆ. ನಿಮ್ ಉಪಕಾರ ಯಾವತ್ತೂ ಮರೀಕಿಲ್ಲ ಗೌಡ್. ತಗೋ ತಗೋ, ರುಜು ಹಾಕು, ರುಜು ಹಾಕು, ಕೊಡೋಣ ಕೊಡೋಣ. ಏ ಶೇಖರ, ಓದ್ಕೊಂಡ್ ರುಜು ಹಾಕೋ. ನೀ ನೋಡ್ದಾಕ್ ನಾನೇ ನನ್ನ ನೋಡೋದು. ತಗೊಳ್ಳೋಣ. ಶೇಖರ ಸ್ವಲ್ಪ ಇರು, ಹೋಗಿ ಹಣ ತಂದ್ಬಿಡ್ತೀನಿ. ರವಿಯಣ್ಣ, ನಾವು ಜಮೀನ್ತಾ ಹೋಯ್ತೀನಿ, ನೀ ಹಣ ತಗೊಂಡು ತಾರಕನ್ಗೆ ಕೊಟ್ಬಿಟ್ಟು ಕಳಿಸ್ಬಿಡು, ಬರಲಾ? ಪ್ರಾಣ ಗಂಟ್ಲಿಗೆ ಬಂದಿತ್ತಪ್ಪ ಅಲ್ವೇ? ಯಾಕೆ ಹಾಗೆ ಮುಂದೆ ಉಸಿರು ಓಡ್ ಬಂದೆ? ಏನ್ ತಲೆ? ಏನ್ ಅಮ್ಮನ್ ತಲೆ? ಇದನ್ ಯಾಕೆ ತಗೊಂಡ್ ಬಂದೆ ನಾನೇ ಕಣೆ? ಅವಳಿಗೆ ನೆನ್ನೆ ಕೊಡ್ಸಿದ್ದು ನೀವ ತಗೊಂಡ್ ಕೊಟ್ಟಿದ್ದು. ನೀವ್ ತಗೊಂಡ್ ಕೊಟ್ಟಿದ್ದು ನನ್ ಪ್ರಾಣಕ್ ಬಂತು. ಯಾಕೆ, ಏನಾಯ್ತು? ಬೆಳಿಗ್ಗೆ 8 ಗಂಟೆ ಕಾಡೆ ಮುಂದೆ ಕೂತ್ಕೊಂಡ ಆಸಾಮಿ, 11 ಗಂಟೆ ಆದ್ರೂ ಎದ್ದಿಲ್ಲ, ಹೊಟ್ಟೆ ಬೇರೆ ತಾರ ಆಗ್ತಾ ಇದೆ. ಇನ್ ಬೆಳಿಗ್ಗೆ ಅಂತ ನಿನ್ನೆ ಟಿಫನ್ ಇಲ್ವೇ? ಅಲ್ಲೇ ಆ ಮಗು ಬಂದಿತ್ತು, ತಿಂಡಿ ಮಾಡ್ಕೊಟ್ಬಿಟ್ಟು ನಿನ್ನ ಶೃಂಗಾರ ಕೂತ್ಕೊಳ್ಳೋದು ನಿನ್ಗೆ ಏನಾಗಿತ್ತು? ಎಷ್ಟು ಗೊತ್ತಾಗಿದೆ, ಇಷ್ಟು ವಯಸ್ಸಾದ್ರೆ ಇನ್ನು ಚಿಕ್ಕ ವಯಸ್ಸಿನ ಹುಡುಗಿ ಆಡ್ದಂಗ ಆಡ್ತಾ ಇದೆಯಲ್ಲ. ಸಾಕು ಸುಮ್ಮನಿರಿ, ನಿಮ್ ಮುತ್ತಮಗಳು ಮಾಡೋದೆಲ್ಲ ಒಪ್ಪು, ನಾನ್ ಮಾಡೋದೆಲ್ಲ ತಪ್ಪು. ಒಂದ್ ಕಟ್ಟಿ ತೆಗೆದಿಕ್ಕೆ ಇಡೋ ಆಗಿಲ್ಲ, ಕೆಲಸ ಮಾಡೋದ್ರ ಮಾಡ್ಬೇಕಲ್ಲ. ನಂಗೆ ತಿಂಡಿ ಕೊಟ್ಟಿದ್ರೆ ನಾಳೆ ಕೆಲಸ ಮಾಡಕ್ ಬಿಡ್ತಿರ್ಲಿಲ್ಲ. ಅಬ್ಬಬ್ಬ, ಇವ್ಳ ಕಟ ನನ್ಗೆ ತಡಿಯಕ್ಕಾಗಲ್ಲ. ನೋಡಿ, ಇನ್ಮೇಲೆ ನೀವು ಹೊರಗಡೆ ಹೋದಾಗ ದಯವಿಟ್ಟು ಇವಳ ಜೊತೆ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು. ಇಲ್ಲ, ಆದಷ್ಟು ಬೇಗ ಮದುವೆ ಮಾಡಿ, ಗಂಡನ ಮನೆ ಸಾಗಾಕಿ. ಡೋಂಟ್ ವರಿ ಆಂಟಿ, ಒಳ್ಳೆ ಮುಹೂರ್ತ ನೋಡಿ, ತಾಯಿ ಕಟ್ಟಕ್ ನಾನ್ ರೆಡಿ. ಐ ಆಮ್ ಸೋ ಸಾರಿ, ನಾನ್ ರೆಡಿ ಆಗಿಲ್ಲ. ಯಾಕೆ? ಓಹೋ, ನನಗಿಂತ ಒಳ್ಳೆ ಗಂಡ ಸಿಗ್ತಾನೋ? ಒಳ್ಳೆ ಗಂಡ ಸಿಕ್ಬಿಡ್ತು ಅಂತ ಯಾವಾಗ ಅಂದ್ರೆ ಅವಾಗ ತಾಳಿ ಕಚ್ಕೊಳಕ್ಕೆ ತಯಾರಾಗಿರೋ ಹೆಣ್ಣಲ್ಲ ಈ ಗೀತ. ಓಕೆ, ನೀನ್ ಯಾವಾಗ ಎಸ್ ಅಂತೀಯೋ ಆ ತಾಳಿ ಕಟ್ಟಕ್ ರೆಡಿ ಶಂಕರ್. ಬೈ ದಿ ಬೈ, ಕಂಗ್ರಾಚುಲೇಷನ್ಸ್. ಫಾರ್ ವಾಟ್? ಬಿ ಎನ್ ಅಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಕ್ಕೆ. ಅದಕ್ಕೆ ಸ್ವೀಟ್ಸ್ ಯಾವಾಗ? ಸ್ವೀಟ್ಸ್? ಸ್ವೀಟ್ಸ್ ಆಮೇಲೆ ಫಸ್ಟ್ ಕೇರಂ. ಓಕೆ ಓಕೆ. ಏನ್ರಿ ಕೂತ್ಬಿಟ್ರಿ? ಇನ್ನೇನು ಪಲ್ಟಿ ಹೊಡಿಲ್ಲ, ಏನು ಮಾಡುವಂತೀಯಾ? ಏನು ಮಾಡ್ಬೇಡಿ. ನೋಡಿ, ಶಂಕರ್ ತಂದೆ ತಾಯಿ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ, ಬೇಗ ಮದುವೆ ಮುಗಿಸ್ಕೊಳ್ಳೋಣ. ಅಂದ್ರೆ ಏನೇ ಕೋಳಿನ ಕೇಳಿ ಮಸಾಲೆ ಅರಿತಾರ? ನೀನ್ ಹೇಳಿನ ನಾನ್ ತಿಳ್ಕೊಬೇಕಾ? ಅದನ್ನೆಲ್ಲ ಹಾಗೂ ವಿಚಾರಿಸೋದಾಗುತ್ತೆ. ಅದೇನೋ ಈ ವರ್ಷ ದೀಪಾವಳಿಗೆ ನಾಗವೇ ನೀನು ಅವಳು. ಹೌದು ಹೌದು, ನೋಡಿ ಇದು ಮೊದಲನೇ ವರ್ಷ, ನಾವೇ ಹೋಗಿ ಅವರಿಬ್ಬರು ನಮ್ಮ ಮನೆ ಕರ್ಕೊಂಡ್ಬರೋಣ. ಅದು ಸರಿ, ಅಗತ್ಯವಾಗಬಹುದು. ಹವಾ ಬದಲಾವಣೆ ಮೈಗೂ ಆದಂಗಾಗುತ್ತೆ, ಮೆದುಳಿಗೂ ಆದಂಗಾಗುತ್ತೆ. ಎಲ್ಲೇ ಒಂದ್ ಲೋಟ ಕಾಫಿ ಕೊಡೆ. ತರ್ತೀನಿ ಅಂದ್ರೆ
ಶಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಉಯ್ಯಾಲೆಯ ಹಾಡಿನಲ್ಲಿವ ರೂಪಸಿ ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ ನನ್ನೊಲವಿನ ಪ್ರೇಯಸಿ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ನಡುವೆ ನಗುವ ಕೋಮಲೆ ಹೂದಾಶಿಯ ನಡುವೆ ನಗುವ ಕೋಮಲೆ ಕವಿ ಕಾಳಿದಾಸ ಕಾವ್ಯರಾಣಿ ಶಾಕುಂತಲೆ ಯೌವನ ನಿನ್ನಲೆ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಗೀತಾ ಅತ್ತೆ ಚೆನ್ನಾಗಿದ್ದೀಯನಮ್ಮ ಚೆನ್ನಾಗಿದ್ದೀನಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರ ಎಲ್ಲ ಚೆನ್ನಾಗಿದ್ದಾರೆ ಬಂದಿದ್ದಾರೆ ನೀ ಹೇಗಿದ್ಯಾ ಚೆನ್ನಾಗಿದ್ದೀನಮ್ಮ ಮಮ್ಮಿ ನಾಗು ಸೀತಾ ಸೀತಾ ತರಕಾರಿ ಆಯ್ತಾ ಏನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ರಿ ಏನೋ ಹೊರಟು ಬಿಡಬೇಕು ಅಂತ ಇದ್ದಕ್ಕಿದ್ದಾಗೆ ಮನಸ್ಸಾಯ್ತು ಬಂದ್ಬಿಟ್ವು ಇದೇನ್ ಬಿಗ್ರೆ ನೀವ್ ಅಡಿಗೆ ಮಾಡ್ತಿದ್ದೀರಾ ನಾಗು ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ನಾಗವ ರವಿ ಇಲ್ಲೇ ಎಲ್ಲೋ ಹೋಗವ್ರೆ ಬಂದ್ಬಿಡ್ತಾರೆ ಈಗ ಅಲ್ಲ ಬಿಗ್ರೆ ಅವರು ನಿಮ್ ಸೇವೆ ಮಾಡೋದು ಬಿಟ್ಟು ನಿಮ್ಮನ್ನೇ ಅಡಿಗೆ ಕೆಲಸಕ್ಕೆ ಹಾಕ್ಬಿಟ್ರ ಹಂಗೇನಿಲ್ಲ ನಮ್ಗೂ ಸುಮ್ನೆ ಕೂತು ಕೂತು ಬೇಜಾರಾಗಿತ್ತು ಅದಕ್ಕೆ ಅಷ್ಟರೊಳಗೆ ನಾವೇ ಮಾಡಿ ಮುಗಿಸ್ಬಿಡವ ಅಂತ ಹೇಳಿ ಮಾಡ್ತಾ ಇದೀವಿ ನಡ್ರಿ ಕೂತ್ಕ ನಡ್ರಿ ನಡ್ರಿ ಮಾವಯ್ಯ ನಮ್ ಬಾವನ್ ತಮ್ಮ ಎಲ್ಲಿ ಜಮೀನ್ ತಾ ಹೋಗವನೆ ನಡ್ರಿ ಕೂತ್ಕ ನಡ್ರಿ ನಡ್ರಿ ಬಾ ಏನು ಬೇಡ ಮಮ್ಮಿ ನೀ ಬೇಗ ಅಡಿಗೆ ಮಾಡ್ಬಿಡು ನಂಗೆ ಹೊಟ್ಟೆ ಹಸಿತಾ ಇದೆ ಎಲ್ಲರೂ ಕರ್ಕೊಂಬಾ ನಾ ಒಂದ್ ರೌಂಡ್ ಹಾಕೊಂಡ್ಬರ್ಲಾ
ಬಿಡಿಗಿತ, ನಾನು ನಿಮ್ ತಾಯಿಗೆ ಸ್ವಲ್ಪ ಸಹಾಯ ಮಾಡ್ತೀನಿ. ನಾಲ್ಕು ಅಕ್ಷರ ಓದ್ಬಿಟ್ ತಕ್ಷಣ ಯಾರು ಬುದ್ಧಿವಂತರು ಅನ್ನಿಸ್ಕೊಳ್ಳಲ್ಲ ರೀ. ಜಾಣಿಗೆ ವ್ಯವಹಾರ ಜ್ಞಾನ ಇರಬೇಕು. ನಂಗೆ ವ್ಯವಹಾರ ಜ್ಞಾನ ಇಲ್ದಿದ್ರೂ ಪರವಾಗಿಲ್ಲ, ನಿಂಗಿದೆಯಲ್ಲ ಅಷ್ಟೇ ಸಾಕು. ನನಗೂ ಇಲ್ದೆ ಹೋಗಿದ್ರೆ ನೀವು ಕೈಲಿ ಚಿಪ್ ಇಡಬೇಕಾಗಿತ್ತು. ಲೇ, ದೇವ್ರು ಒಳ್ಳೆಯವ್ರು ಯಾವತ್ತೂ ಕಷ್ಟ ಕೊಡಲ್ಲ ಕಣೆ. ಇಲ್ಲೇ ಇದೆ ನೋಡ್ ದೃಷ್ಟಾಂತ, ನಾನ್ ಸಂತೋಷವಾಗಿರ್ಲಿ ಅಂತ ಎಂತ ಅಪ್ಸರ ನನ್ನ ಜೊತೆ ಕೊಟ್ಟಿದ್ದಾನೆ. ಹೆಂಡತಿ ಹೇಳ್ದಾಗ ಕೇಳ್ತೀರಾ, ಅವಳ ಮನ್ಸು ನೋಯಿಸಲ್ಲ ಅಂತಾನೆ ದೇವ್ರು ನನ್ನ ನಿಮಗ್ ಗಂಟ ಹಾಕಿರೋದು. ಮಾತ್ನಲ್ಲೇ ಮರಳು ಮಾಡೋದ್ರಲ್ಲಿ ಮಹಾ ಖಿಲಾಡಿ ಕಡೆ ನೀನು. ಖಿಲಾಡಿ ಏನಲ್ಲ, ಸಂಸಾರದಲ್ಲಿ ಹೇಗಿರ್ಬೇಕು ಅಂತ ತಿಳಿದಿರೋ ಜಾಣೆ. ಜಾಣೆ ಅಲ್ದೆ ಹೋಗಿದ್ರೆ 5,000 ಅಂತ ಹೇಳಿ 10,000 ಸಾಲದ ಪತ್ರಕ್ಕೆ ನನ್ನ ತಮ್ಮನ ಕೈಯಲ್ಲಿ ರುಜು ಮಾಡ್ಕೊಳಕ್ ಆಗ್ತಿತ್ತಾ? ಸ್ವಲ್ಪ ಎಲ್ಲ ಮಾತಾಡಿ. ಹಾಗೆ ಮಾಡಿಸೋತ್ಗೆ ತಾನೆ ಮೈ ಮೇಲೆ 4 ಚಿನ್ನದ ಒಡವೆಗಳು ಬಂದಿತ್ತು. ಏನು ಅಂದ್ರೆ? ಏನು? ನನಗೊಂದು ಭಯ. ಭಯ ಯಾಕೆ? ನಿಮ್ ತಮ್ಮ ಮೊದ್ಲೇ ಹೇಳ್ ಮಾಡಿಸ್ಬೇಕು, ಶುದ್ಧ ಮುಟ್ಟಾಳ ಬೇರೆ. ಈಗ ಅವನ ವಿಷಯ ಯಾಕೆ ಇಲ್ಲಿ? ಅವನ ವಿಷಯದಲ್ಲೇ ನಮ್ ಭವಿಷ್ಯ ಎಲ್ಲ ಇರೋದು. ಆ ಗುಗ್ಗು ಕಣ್ಮುಚ್ಕೊಂಡು ನಿಮ್ ಪತ್ರಕ್ಕೆ ಸೈನ್ ಮಾಡಿದ ಹಾಗೆ ನಾಳೆ ಬೇರೆ ಯಾವ್ದಾದ್ರು ಪತ್ರಕ್ಕೆ ಸೈನ್ ಮಾಡ್ಬಿಟ್ರೆ? ಅವನು ಯಾಕೆ ಸೈನ್ ಮಾಡ್ತಾನೆ? ನಿಮ್ ತಲೆಯಲ್ಲಿ ಸಗಣಿ ತುಂಬಿದೆ ಅಲ್ರಿ. ನಮ್ ಹಾಗೆ ಬೇರೆ ಯಾರಾದ್ರು ಹೀಗೆ ಪತ್ರ ಬರೆಸ್ಕೊಂಡು ಆಸ್ತಿನೆಲ್ಲ ನುಂಗ್ಬಿಟ್ರೆ? ಲೇ, ಅದ್ ಹೇಗೆ ಸಾಧ್ಯ? ಆಸ್ತಿ ನಮ್ಮಿಬ್ಬರಿಗೂ ಸೇರಿದೆ ಕಣೆ, ನಾನು ಸೈನ್ ಮಾಡ್ಬೇಕು ಇಲ್ವಾ? ಅದೇನೋ ನನಗ್ ಗೊತ್ತಿಲ್ಲ, ನಂಗ್ ಬೇಕಾದಿಷ್ಟೇ. ಏನ್ರಿ ಒಂದ್ ಮಾತು. ಏನದು? ಉಪಾಯವಾಗಿ ಇರೋ ಆಸ್ತಿನೆಲ್ಲ ನಿಮ್ ಹೆಸರಿಗೆ ಬರ್ಸ್ಕೊಂಡ್ ಬಿಟ್ರೆ ನಾವಿಬ್ರು. ನನ್ ತಮ್ಮನ ಗತಿ ಮಾತನಾಡ್ರೆ ತಮ್ಮ ಅಮ್ಮ ನಿಮ್ಮನ್ನ ನಂಬ್ಕೊಂಡು ಅಪ್ಪ ಅಮ್ಮನ್ ಬಿಟ್ಟು ಬಂದಿರೋ ಹೆಂಡತಿ ಏನಾದ್ರು ನಿಮಗೇನು? ಏನೇ ಕಮ್ಮಿ ಆಗಿರೋದು? ಏನಿದೆ ಅಂತ ಹೇಳಿ ಆಮೇಲೆ ಏನ್ ಕಡಿಮೆ ಆಗಿದೆ ಅಂತ ಹೇಳ್ತೀನಿ. ಏನ್ರಿ, ನನ್ನ ನೀವು ಮದುವೆ ಮಾಡ್ಕೊಂಡಿದ್ದು ಸುಖ ಸಂತೋಷ ಕೊಡಕ್ಕೋ ಇಲ್ಲ ನಿನ್ ತಮ್ಮನ್ನ ಕಣ್ಣಿಲ್ದಿದ್ ಮುದುಕಿನ ಕೈಲಾಗದ ಮುದುಕನ್ನ ಸೇವೆ ಮಾಡ್ಕೊಂಡು ಬಿದ್ದಿರೋ ನೋಡಿ. ಬುದ್ಧಿ ಇದ್ರೆ ನನ್ನ ಮಾತು ಕೇಳಿ, ಇಲ್ದಿದ್ರೆ ನಿಮ್ಮಿಷ್ಟ. ನಾಗವೇಣಿ, ಒಂದು ಎರಡು ಮೂರು. ಏಯ್ ಕೂತ್ಕೊಳ್ಳಿ ಸುಮ್ನೆ. ಯಾಕಮ್ಮ ಹೊಡಿತೀಯ? ಸ್ವಲ್ಪ ಸುಮ್ನೆ ಕೂತ್ಕೋಬಾರ್ದ? ಏನೇ ಒಳ್ಳೆ ಕೋತಿ ಆಡ್ದಂಗ ಅರ್ಥ ಇದೆಯಲ್ಲ. ಯಾಕಮ್ಮ ಕೋತಿಗೆತಿ ಅಂತ್ಯ? ನಾನೇನ್ ಕೋತಿನ? ಇಲ್ಲಮ್ಮ ಬಾ ಅಮ್ಮ ಕೂತ್ಕೋ. ನೀವ್ ಕೋತಿ ಅಂದ ಇದ್ರು ಬರ್ತೀನಿ ಅಷ್ಟೇ. ಆಗ್ಲಮ್ಮ, ನನ್ ಮುದ್ದು ನನ್ ಮುದ್ದು. ಏಯ್ ಅರೆ ಸಕ್ರಮ್ಮ, ನೀನಾ? ಯಾಕ್ ಬಿದ್ದೆ? ನಾನಾ ಬಿದ್ದೆ? ನೀನು ಬೀಳಿಸ್ದೆ ನಾನು ಬಿದ್ದೆ. ಅಯ್ಯೋ ನನ್ ಬಂದಿಲ್ಲ ನೋಡು. ನಿನಗೆ ಎಂತ ಸೀರೆ ಹೀಗ್ ಬಿದ್ದಿದ್ರೆ ಹ್ಯಾಕ್ ಕೊಡೋದು? ಎದ್ರ ತಾನೇ ಕೊಡೋದು? ಹೇಳ್ಮೇಲೆ ನೋಡು. ಇದು ನಿನಗೆ ಹೇಗಿದೆ ಸೀರೆ? ತುಂಬಾ ಚೆನ್ನಾಗಿದೆ. ಇದನ್ನ ನೀನು ಉಟ್ಕೋ, ಒಳ್ಳೆ ರಂಬೆ ಇದ್ದಾಗಿರ್ತೀಯ. ಇದು ನಿಮಗೆ? ನನ್ಗೆ ಯಾಕಪ್ಪ ಇದೆಲ್ಲ? ಇಷ್ಟೊಂದು ಖರ್ಚು ಮಾಡಿ ತಂದ್ಬಿಟ್ಟಿದ್ಯಲ್ಲ. ಇದೇನ್ ಸ್ವಂತ ಸಂಪಾದನೆ ಖರ್ಚೆ? ಕೆರೆಯ ನೀರನ್ನು ಕೆರೆಗೆ ತರಲಿ. ಏನ್ ಸುಮ್ಮನೆ ನಿಂತ್ಬಿಟ್ರಲ್ಲ, ಹೋಗ್ಬಿಟ್ಕೊಂಬನ್ನಿ. ಮತ್ತೆ ಮತ್ತೆ ಇವತ್ತಲ್ಲ ನಾಳೆ ನಮ್ಮಿಬ್ಬರು ಮದುವೆ ಆಗುತ್ತೆ. ಸಕ್ರೆ ಮಾಮ ಬಜಾರಿ ಬಾಮಾ ತೆಗೆ ಕೈನ. ತಂಗಿ ಯಾವಾಗ ಬಂದಿ? ನೀನ್ ನೋಡಿದ್ಯಾವಾಗ? ಈಗ ನಾನ್ ಬಂದಿದ್ದು ಈಗ. ಅದೇನು ಆ ಕಾಲದಾಗ ಮಳೆ ಬಂದಾಗ ಬಂದ್ಬಿಟ್ಟಿ? ಇದ್ದಕ್ಕಿದ್ದಾಗ ಮದ್ವೆ ಆಗೋಣ ಅನಿಸ್ತು. ಮದ್ವೆನ? ಅದಕ್ಕೆ ಒಳ್ಳೆ ಜೋಡಿ ಹುಡ್ಕೋಣ ಅಂತ ಬಂದೆ. ಬಲೆ 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 ಬಲೆ, ಅದಕ್ಕೇನಂತೆ? ಎಂತ ಗಂಟೆ ಕೇಳು, ನಾನು ಹುಡ್ಕೊಡ್ತೀನಿ. ಹುಡುಗ ಮಾತ್ರ ನೋಡಕ್ ತುಂಬಾ ಚೆನ್ನಾಗಿರ್ಬೇಕು. ಹೌದೌದು, ಚೆನ್ನಾಗಿರ್ಲೇಬೇಕು. ಆಮೇಲೆ ತಲೆ ತುಂಬಾ ಜಡಿ ಮಣ್ಣು ತುಂಬಿರ್ಬೇಕು. ಜಡಿ ಮಣ್ಣು ಯಾಕೆ? ಜುಟ್ಟು ಹಿಡ್ಕೊಂಡು ಆಡ್ಸಕ್ಕೆ ನಾನು ಕುಡಿಸ್ದಾಗೆಲ್ಲ ಕುಣಿಯೋಕೆ. ಅದ್ ಸರಿ, ಆದ್ರೆ ಅಂತ ಗಂಡಿಯೆಲ್ಲ ಬಸಿತಾನೆ? ಸಿಕ್ಕಾಯ್ತು. ಎಲ್ಲಿ? ಇಲ್ಲೇ. ಎಲ್ಲಿ? ನೀನೇ. ನಾನಾ? ತುಮ್ಕಿರು, ನನ್ ಬಿಸಿದಾಗ ಆಗಲ್ಲ, ತಮಾಷೆ ಮಾಡ್ಬೇಡ. ನನ್ಗೆ ಹೇಳ್ತಾ ಇದ್ದೀನಿ, ನೀನ್
ನನ್ ಗಂಡ. ನಿನ್ ತಲೆಗಿಲೆ ಕೆಟ್ಟಾಯ್ತಾ? ಸ್ಕೂಜಿ ಲೂಸ್ ಆಗಾಯ್ತಾ? ಗೀತಾ ಗೀತಾ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಗೆ ಅನ್ನ ಕೊಡು. ಈ ಮಣ್ಣು ನಾನೇ ಆಗ್ಲೂ ಹೇಳ್ತಾ ಇದ್ದೀನಿ, ನಾನ್ ಮದ್ವೆ ಆಗ್ಬೇಕಾದ್ರೆ ನಿಮ್ಮನ್ನೇ. ಓ ಹೆಣ್ಣೆ ನಿಲ್ಲು ನಿಲ್ಲು, ಕೇಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿಗೆ. ಕೋಪಕ್ಕೆ ತಾಪಕ್ಕೆ ನಾಚಿದ ನೋಡು ಕೆಂಡ ಸಂಪಿಗೆ. ಓ ಹೆಣ್ಣೆ ಓ ಹೆಣ್ಣೆ ನಿಲ್ಲು ನಿಲ್ಲು, ಏಳು ಸುತ್ತಿನ ದುಂಡು ಮಲ್ಲಿಗೆ. ನನಗು ನಿನಗು ಮದುವೆ ಎಂಬ ಮಾತೇನು, ಬೆಂಕಿ ನೀರು ಸೇರಿದಾಗ ಗತಿಯೇನು? ನನಗು ನಿನಗು ಮದುವೆ ಎಂಬ ಮಾತೇನು, ಬೆಂಕಿ ನೀರು ಸೇರಿದಾಗ ಗತಿಯೇನು? ಕಲಿತಿಹ ಹೆಣ್ಣೆಲ್ಲಿ ಕಲಿಯದ ಗಂಡೆಲ್ಲಿ, ಕಲಿತಿಹ ಹೆಣ್ಣೆಲ್ಲಿ ಕಲಿಯದ ಗಂಡೆಲ್ಲಿ? ಪಟವನ್ನು ಬಿಡು ಕೆರಳದೆ ಇರು, ಕೆಣಕದೆ ಇರು ನನ್ನನ್ನು. ಓ ಹೆಣ್ಣೆ ಓ ಹೆಣ್ಣೆ ನಿಲ್ಲು ನಿಲ್ಲು, ಕೇಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿಗೆ. ಕೋಪಕ್ಕೆ ತಾಪಕ್ಕೆ ನಾಚಿದ ನೋಡು ಕೆಂಡ ಸಂಪಿಗೆ. ಓ ಹೆಣ್ಣೆ ನಿಲ್ಲು ನಿಲ್ಲು, ಕೇಳು ಸುತ್ತಿನ ದುಂಡು ಮಲ್ಲಿಗೆ. ಗಗನವಲ್ಲಿ ನೆಲವು ಇಲ್ಲಿ ಸಿಂಗಾರಿ, ಒಂದನೌದು ಸೇರದೆಂದು ಬಂಗಾರಿ. ಗಗನವಲ್ಲಿ ನೆಲವು ಇಲ್ಲಿ ಸಿಂಗಾರಿ, ಒಂದನೌದು ಸೇರದೆಂದು ಬಂಗಾರಿ. ಮಣ್ಣಿನ ಬೊಂಬೆಗೆ ಚಿನ್ನದ ಹಂಗೇಕೆ, ಮಣ್ಣಿನ ಬೊಂಬೆಗೆ ಚಿನ್ನದ ಹಂಗೇಕೆ? ಕರ ಮುಗಿಯುವ ಶರಣೆನ್ನುವೆ ದಯ ಮಾಡಿಸುವ ಯಾರೇ? ಓ ಹೆಣ್ಣೆ ಓ ಹೆಣ್ಣೆ ನಿಲ್ಲು ನಿಲ್ಲು, ಏಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿಗೆ. ಕೋಪಕ್ಕೆ ತಾಪಕ್ಕೆ ನಾಚಿದ ನೋಡು ಕೆಂಡ ಸಂಪಿಗೆ. ಓ ಹೆಣ್ಣೆ ನಿಲ್ಲು ನಿಲ್ಲು, ಏಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿಗೆ. ತಿಂಡಿ ಚೆನ್ನಾಗಿತ್ತಾಯ್ತಮ್ಮ? ಏನಪ್ಪ ಎಲ್ಲ ಹಾಗೆ ಇದೆ, ಏನು ತಿಂದಿಲ್ಲ? ಅದಾಗಿರ್ಲಿ, ಎಲ್ಲಿ ನಿಮ್ಮ ಅತ್ತೆ ಮಾವನ್ ಸ್ವಲ್ಪ ಕರಿಯಮ್ಮ. ಯಾಕಪ್ಪ? ಏನೋ ಒಂದು ಮುಖ್ಯವಾದ ವಿಷಯ ಇತ್ತಮ್ಮ ಮಾತಾಡೋದು, ಕರಿಯಮ್ಮ. ಕಾಫಿ. ಏನ್ರಿ ಅದು ವಿಷಯ? ಎಲ್ರೂ ಬರ್ಲಿ, ಹೇಳ್ತೀನಿ. ಪರವಾಗಿಲ್ಲ. ತಗೊಳ್ಳಿ. ಹೆಂಡಿ ಅವರು
ನಮ್ಮನೆಯಾಗೆ ಬಂದು ನಮಗೆ ಉಪಚಾರ ಮಾಡ್ತೀರಿ. ಅಯ್ಯೋ, ಉಪಚಾರಕ್ಕೆ ನಮ್ಮನೆ ಆದ್ರೇನು, ನಿಮ್ಮನೆ ಆದ್ರೇನು? ಸರಿ, ಎಲ್ಲಪ್ಪ ನಿಮ್ಮ ಅಣ್ಣ ಎಲ್ಲಿ? ಆಫೀಸ್ನಿಂದ ಇನ್ನೂ ಬಂದಿಲ್ಲಪ್ಪ. ಬರ್ಲಿ ಬರ್ಲಿ, ನಿಧಾನವಾಗಿ ಬರ್ಲಿ. ರಾಮಪ್ಪನವರೇ, ಮೊದಲ ದೀಪಾವಳಿ ಮಗಳನ್ನು ಅಳಿಯನ್ನು ಒಂದು ವಾರ ಮೊದಲೇ ಕರ್ಕೊಂಡು ಹೋಗೋಣ ಅಂತ ಬಂದ್ವು. ಇಲ್ಲಿ ಅನಿರೀಕ್ಷಿತವಾಗಿ ಒಂದು ವಿಷಯ ನನ್ನ ಗಮನಕ್ಕೆ ಬಂತು. ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ನಾವ್ ನೆನೆಸಿದ್ದೆಲ್ಲ ನಡೆಯೋ ಹಾಗಿದ್ರೆ ಆ ದೇವ್ರು ಯಾಕೆ ಬೇಕು ಹೇಳಿ? ನಮ್ಮ ನಮ್ಮ ಧರ್ಮ ಕರ್ಮಾನುಸಾರ ಏನೇನ್ ನಡಿಬೇಕು ಅಂತಿದೀವೋ ಅದೆಲ್ಲ ನಡಿಲೇಬೇಕು. ಆದ್ರಿಂದ ನಾವು ತಪ್ಪಿಸ್ಕೊಳಕ್ ಆಗಲ್ಲ ಅಲ್ವೇನ್ರಿ? ಅದೇನ್ ನಡೀತ್ರಿ ಅಂಥದ್ದು? ಹೇಳ್ತೀನಿ ಕಣೆ, ಹೇಳ್ಬೇಕು ಅಂತಾನೆ ಎಲ್ಲರನ್ನೂ ಕರೆಸಿರೋದು. ಯಾಕೆ ಅವಸರ ಮಾಡ್ತೀಯ? ರಾಮಪ್ಪನವರೇ, ನಮ್ಮ ನಾಗವೇಣಿ ನಿಮ್ಮ ಮನೆ ಸೊಸೆಯಾಗಿ ಬಂದು ಮನೆ ಸಂಸಾರನೆಲ್ಲ ಅಚ್ಚುಕಟ್ಟ ನೋಡ್ಕೊತಾ ಇದ್ದಾಳೆ. ನಿಮ್ಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾ ಇದ್ದಾಳೆ ತುಂಬಾ ಅಲ್ವೇನ್ರಿ? ಸಂತೋಷ, ಬಹಳ ಸಂತೋಷ. ನಮಗೂ ಒಳ್ಳೆ ಹೆಸರು ತಂದು. ಇನ್ನು ಉಳಿದಿರೋಳು ಅಂದ್ರೆ ನಮ್ ಗೀತಾ ಒಬ್ಳೆ. ಇವಳಿಗೂ ಒಂದು ಮದುವೆ ಮಾಡಿಬಿಟ್ರೆ ನಮ್ ಜವಾಬ್ದಾರಿ ಮುಗೀತು. ಯಾಕೆ ಯೋಚನೆ ಮಾಡ್ತೀರಿ? ಯವ್ವನಿಗೇನ್ ಗುಣ ಇಲ್ವಾ, ವಿದ್ಯೆ ಇಲ್ವಾ, ರೂಪ ಇಲ್ವಾ, ಒಳ್ಳೆ ಹುಡುಗನೇ ಸಿಗ್ತಾನೆ, ಸುಮ್ಕಿರಿ. ಒಳ್ಳೆ ಸಂಬಂಧನೇ ಸಿಕ್ಕಿದೆ ಬಿಗ್ರೆ. ಹೌದಾ? ಯಾರು? ಲಾಯರ್ ಲಿಂಗಪ್ಪನ ಮಗ ಶಂಕರ್ ಅಂತ, ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ನಮ್ಗೆಲ್ಲ ಒಪ್ಪಿಗೆ ಆಗಿದೆ, ಪರೀಕ್ಷೆ ಮುಗಿತಿದ್ದಾಗೆ ಮದ್ವೆ ಮುಗಿಸ್ಬಿಡೋಣ ಅಂತಿದೀವಿ. ಅದು ಸರಿನೇ, ಅದಕ್ಕೆ ಗೀತಾ ಒಪ್ಪಬೇಕಲ್ವೇನೆ? ಏನೇ ಗೀತಾ, ನಿನಗೆ ಒಪ್ಪಿಗೆ ಇಲ್ವೇನೆ? ನನ್ನ ಒಪ್ಪಿಗೆ ಏನು ಅಂತ ಅಪ್ಪನಿಗೆ ಗೊತ್ತು. ಓಹೋ, ಅಪ್ಪ ಮಗಳು ಒಂದೇ ದಾರಿನೋ? ನೋಡೆ, ಆ ದಾರಿಗೆ ಎಲ್ರು ಬರ್ಬೇಕು ಅಂತಾನೆ ಈ ಮಹಾಸಭೆ ಜಮಾಯಿಸಿರೋದು. ರಾಮಪ್ಪನವರೇ, ನೀವು ಸೀತಮ್ಮನವರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ ನಮ್ ಗೀತಾ ಈ ಮನೆಗೆ ಚಿಕ್ಕ ಸೊಸೆಯಾಗಿ ಬರ್ತಾಳೆ. ಏನು ಇದನ್ನ ಹೇಳಕ್ಕೋಸ್ಕರ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ್ದು ನೋಡಿ, ಈ ಖಂಡಿತ ನಡೆಯೋಲ್ಲ. ಯಾರೇ ಒಪ್ಪಿದ್ರು ಗೀತಾ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾನ್ ಖಂಡಿತ ಒಪ್ಪಲ್ಲ. ಪಾರ್ವತಮ್ಮನವರೇ, ನೀವ್ಯಾಕೆ ಕೋಪಿಸ್ಕೋತಾ ಇದ್ದೀರಾ? ನಡೀದೇ ಇರೋ ವಿಷಯಕ್ಕೆ ಎಲ್ರೂ ಯಾಕೆ ತಲೆ ಕೆಡಿಸ್ಕೋತಾ ಇದ್ದೀರಾ? ಗೀತಾ ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಎಲ್ರೂ ಒಪ್ಪಿದ್ರು, ನಮ್ ಶೇಖರ ಶೇಖರ ಒಪ್ಪಬೇಕಲ್ಲ? ಒಪ್ಪೋದೇನೆ, ನಮ್ಮ ಹುಡುಗ ಮದುವೆನೆ ಬ್ಯಾಡ ಅಂತವನೆ ಅಂತ ಹೇಳು. ಆ ಮಾತ್ ನೀನ್ ಯಾಕೆ ಹೇಳ್ತೀರಾ? ಆತ್ನೇ ಹೇಳಿ. ಏನಪ್ಪ ಶೇಖರ, ನಮ್ ಗೀತಾ ನೀನ್ ಮದ್ವೆ ಆಗೋದ್ರಲ್ಲಿ ಏನಾದ್ರೂ ಆಕ್ಷೇಪಣೆ ಇದೆಯೇನಪ್ಪ? ಮಾವಯ್ಯ, ನಿಮ್ ಮಗಳು ಈ ಮನೆಗೆ ಸೊಸೆಯಾಗಿ ಬರೋದಿಕ್ಕೆ ಎಲ್ರೂ ಸಂತೋಷ ಪಡಬೇಕಾದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಇವನ ಮದ್ವೆಗೆ ಒಪ್ಕೊಂಡ್ಯ? ಇಲ್ಲೊಂದು ಅನುಮಾನ ನಿಂತ್ಕೊಂಡಿದೆ. ಏನೇ, ಹುಡುಗಿ ಒಪ್ಕೊಂಡಿದ್ದಾಳೆ, ಹುಡುಗ ಒಪ್ಕೊಂಡಿದ್ದಾನೆ, ನಾವೆಲ್ಲ ಒಪ್ಕೊಂಡಿದೀವಿ, ಈಗ ನೀನೇನಂತೀಯ? ಅನ್ನೋದೇನು, ಅವರು ಒಪ್ಕೋತಾರೆ ನಾನು ಒಪ್ಕೋತೀನಿ, ಅಕ್ಕ ತಂಗಿ ಇಬ್ರು ಒಂದೇ ಮನೆ ಸೇರೋಕೆ ಏನ್ ಅಭ್ಯಂತರ ಮಾವಯ್ಯ? ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡಿ. ಈಗ ಬಿಡಲ್ಲ ಇರುವಾಗ. ಗೀತಾ, ನಿನಗೆ ತಲೆ ಕೆಟ್ಟಿದ್ದೇನೆ? ಯಾಕಕ್ಕ, ಹೋಗಿ ಹೋಗಿ ಆ ಹಳ್ಳಿ ಗಮಾರನ್ ಮದುವೆ ಆಗೋದಕ್ಕೆ ಹೇಗೆ ಒಪ್ಕೊಂಡೆ? ಅವರು ಹಳ್ಳೂರಿರ್ಬಹುದು, ಗಮಾರಲ್ಲ. ನೀನೆಂತ ಮುಠಾಳ ನಾರ್ಸ್ಕೊಂಡಿದ್ಯಾ ಅಂತ ಗೊತ್ತಿದೆಯಾ? ಮುಠಾಳ್ರಲ್ಲಕ್ಕ, ಬುದ್ಧಿವಂತರೇ. ಓಹೋಹೋಹೋಹೋ, ಬಹಳ ಬುದ್ಧಿವಂತ. ಎದೆ ಸೇಳಿದ್ರೆ ಎರಡಕ್ಷರ ಗೊತ್ತಿಲ್ಲ. ಬೇಡ ಬಿಡು, ಅವ್ರ ಎದೆ ತುಂಬಾ ಅಮೃತನೇ ತುಂಬಿರ್ಬೇಕಾದ್ರೆ ಅಕ್ಷರ ಇನ್ಯಾಕೆ ಬೇಕು? ಏನೇ ಪ್ರಯೋಜನ? ದನ ಮೇಸು ಕೆಲಸವನ್ನು ಬಿಟ್ರೆ ಏನೇ ಗೊತ್ತು ಅವನಿಗೆ? ಅಕ್ಕ, ಭಗವದ್ಗೀತೆ ಉಪದೇಶ ಮಾಡಿದ್ನಲ್ಲ ಆ ಶ್ರೀಕೃಷ್ಣ ಪರಮಾತ್ಮನು, ಒಂದು ಕಾಲದಲ್ಲಿ ದನಾನೇ ಮೇಯಿಸ್ತಾ ಇದ್ದಂತೆ. ಸಾಕು ಸುಮ್ಮನೆ, ಈ ಏಡಿಯಟ್ನ ಆ ದೇವ್ರಿಗೆ ಹೋಲಿಸ್ತಾ ಇದೀಯಾ? ಅವ್ರ ದೇವ್ರೇ ಕಣಕ್ಕ, ತನಗೆ ಅಪಕಾರ ಬಯಸ್ದವ್ರಿಗೂ ಉಪಕಾರನೇ ಬಯಸ್ತಾರೆ ಹೊರತು ಕೆಡಕ್ ಮಾಡೋದಿಲ್ಲ. ಅವರ ಹೆಸರು ಹೇಳೋದಕ್ಕೂ ಯೋಗ್ಯತೆ ಇರ್ಬೇಕು. ಗೀತಾ,
ನಾನು ಒಡೆ ಹುಟ್ಟಿದ ತಂಗಿ. ನೀನ್ ಚೆನ್ನಾಗಿರ್ಲಿ ಅಂತ ಬುದ್ಧಿ ಹೇಳಿದ್ರೆ ನನಗೆ ಉಪದೇಶ ಮಾಡ್ತಾ ಇದೀಯಾ? ನಿನಗೆ ಉಪದೇಶ ಮಾಡುವಷ್ಟು ತಿಳುವಳಿಕೆ ಯಾರಿಗಿದೆಯಕ್ಕ? ಗೀತಾ, ಗೀತಾ, ನೀ ಸುಖವಾಗಿರ್ಲಿ ಅಂತ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳೆ. ಅಕ್ಕ, ನಾನು ಸುಖವಾಗಿರ್ಬೇಕು ಅಂತ ನಿನ್ನ ನಿಜವಾಗ್ಲೂ ಇಷ್ಟ ಇರೋದಾದ್ರೆ ಆಶೀರ್ವಾದ ಮಾಡು. ಛೀ, ಈ ಅಯೋಗ್ಯನ್ ಕಟ್ಕೊಳ್ತಾ ಇರೋ ನಿನಗೆ ಆಶೀರ್ವಾದ ಬೇರೆ ಬೇಕಾ? ಅಕ್ಕ ನೋಡು, ಮಾತು ಮಾತುಗೂ ಅಯೋಗ್ಯ ಮುಟ್ಟಾಳ ಹಳ್ಳಿಗ ಮರದ ಹೀನವಾಗಿ ಬೈತಾ ಇದೆಯೋ ಅವ್ರನ್ನೇ ನೀನು ಯೋಗ್ಯ ಬುದ್ಧಿವಂತ ಅಂತ ಒಪ್ಪೋ ಹಾಗೆ ನಾನು ಮಾಡ್ಲಿಲ್ಲ. ನನ್ನ ನಿನ್ ತಂಗಿ ಅಂತ ಕರಿಬೇಡ. Thank you.
ಶವಹಾಕು ಮೊದಲು ನೀನು ಹೊಟ್ಟೆ ಹಸಿತಾಯ್ತೆ. ಶ್ರೀ ಗೌಡ್ರೆ, ಈ ಸಲ ಯಾವ್ಯಾವ ಪದಾರ್ಥ ಎಷ್ಟೆಷ್ಟು ಸ್ಟಾಕ್ ಬಂತು, ಯಾವ ರೀತಿ ಮಾರಾಟ ಮಾಡಿದಿರಿ ಅನ್ನೋದನ್ನ ಲಿಸ್ಟ್ ಇದೆಯೇನ್ರಿ? ಲಿಸ್ಟು ಸಿದ್ಧವಾಗ್ತಾ ಇದೆ. ರೇ, ಮನೆ ಗಣೇಶ್ ಹಬ್ಬದಲ್ಲಿ 50 ಮೀಟರ್ ಸಕ್ಕರೆ ಬಂತಲ್ಲ, ಅದನ್ನ ಯಾವ ರೀತಿ ಹಂಚಿದಿರಾ ಅಂತ ವಿವರ ಹೇಳ್ತಿರೇನ್ರಿ? ವಿವರ ತಯಾರಾಗ್ತಾ ಇದೆ. ಮನೆ ಆಡಿಟರ್ ಬಂದಾಗ ಕ್ಯಾಶ್ ಬ್ಯಾಲೆನ್ಸ್ ಸರಿ ಇಲ್ಲ ಅಂದ್ರಲ್ಲ, ಅದೇನ್ ಮಾಡಿದ್ರಿ? ಬ್ಯಾಲೆನ್ಸ್ ಸಿದ್ಧವಾಗ್ತಾ ಇದೆ. ಅದನ್ನು ಎಲ್ಲದಕ್ಕೂ ಇದೇ ರೀತಿ ಉತ್ತರ ಹೇಳ್ತಾ ಇದ್ರೆ ಮಾಡ್ಬೇಕಾದ್ರೂ ಶಾಸ್ತಿಗೆ ನೀವು ಸಿದ್ಧವಾಗಿರ್ಬೇಕಾಗುತ್ತೆ. ಏನೇ ಮಾಡ್ತೀರಾ, ಏನೇ ಮಾಡ್ಬಿಡ್ತೀರಾ, ನನ್ನ ತಲೆ ತೆಗೆದು ಬಿಡ್ತೀರೇನೆ? ಯೋ, ಇಷ್ಟು ವರ್ಷಗಳಲ್ಲಿ ಮಾಡದೆ ಇರೋ ಅನ್ಯಾಯನ ನಾನು ಇವತ್ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀರೇನೆ? ಯೋ, ನ್ಯಾಯ ಧರ್ಮ ಅನ್ನೋದು ನಮ್ ಕಡೆ ಇದ್ರೆ ನೀವ್ ಯಾರು ಏನೋ ಮಾಡಕ್ಕಾಗಲ್ರ. ನ್ಯಾಯ ಧರ್ಮ ಅನ್ನೋದು ನೀವ್ ಒಬ್ಬನಿಗೆ ಏನ್ರಿ, ನಮಗೂ ಇದೆ ಕಣ್ರಿ. ಎಲ್ಲಿದೆ ನಿನ್ ತಲೆ ಒಳಗೆ? ಗೌಡ್ರೆ, ಮರ್ಯಾದೆ ಏನ್ ಮಾತಾಡ್ರಿ? ಸಮಾಧಾನ, ಸಮಾಧಾನ. ಇದೇನ್ ಸೊಸೈಟಿನೋ ಅಥವಾ ಸಂತೆನೋ? ಕೇಳಿದ್ದಕ್ಕೆ ಉತ್ತರ ಕೊಡಕ್ ಹೇಳ್ರಿ ಇವ್ರಿಗೆ. ನೀನ್ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಕ್ಕೆ ನಾನೇ ನಿನ್ ಜವಾನ ಅಲ್ಲ, ಹೊಗಳ ಕಂಡಿದ್ದೀನಿ. ಅದ್ಯಾವ ಸಿನಿಮೆ ಓದಾಟ ಅಂತೀನಿ? ಯಾವಾಗ ನೋಡಿದ್ರು ಓದೋದು ಓದೋದು. ಓದಿದ್ರೆ ತಾನೇ ಬುದ್ಧಿವಂತರಾಗೋದು? ಓದಿದ್ರೆ ತಾನೇ ಬುದ್ಧಿವಂತರಾಗೋದು? ಇಷ್ಟೆಲ್ಲ ಓದಿದ್ ಸಾಲ್ದಾ? ನನಗ್ ಸಾಕು. ನೀವ್ ಏನಂದ್ರೆ ನೀವ್ಯಾಕೆ ಓದ್ಬಾರ್ದು ಅಂತೀನಿ? ನಾನ್ ಓದು ಬರ ಕಲಿಯದ? ಅದೆಲ್ಲ ನಡೆಯೋ ಕೆಲಸ ಅಲ್ಲ ಬಿಡು. ಯಾಕಾಗಲ್ಲ ನೋಡಿ, ದಿವಸ ನಾನೇ ಒಂದ್ ಗಂಟೆ ಹೊತ್ತು ಹೇಳ್ಕೊಡ್ತೀನಿ, ನೀವು ಸ್ವಲ್ಪ ಆಸಕ್ತಿ ವಹಿಸ್ಬಿಟ್ಟು ಸಾಕು. ಯಾಕ್ರಿ, ಯಾಕ್ರಿ ನಗ್ತೀರಿ? ಗೀತಾ, ನೀನ್ 1000 ಸಲ ಹೇಳ್ಕೊಟ್ರು ಅದೇನೋ ಹೇಳ್ತೇ ನೋಡು, ಅದ್ ನಮ್ಮ ಅಪ್ರಾಣಗೂ ನನಗ್ ಬರಕ್ಕಿಲ್ಲ, ನನಗ್ ಬೇಡವು ಬೇಡ. ನೀವು ಬೇಡ ಅಂದ್ರೆ ನಾನ್ ಬಿಟ್ಬಿಡ್ತೀನ, ನಾನ್ ನಿಮ್ ಕಲ್ಸೆ ಕಲ್ಸ್ತೀನಿ. ಅದೇ ನಿನ್ ಆಟ ಅಂತೀನಿ? ಹೌದು, ನನ್ ಆಟ ಅಂದ್ರೆ ಆಟನೇ. ಗೀತಾ, ಓದು ಬರಹ ಮಾತ್ರ ಕಲಿಯಕ್ಕಾಗಲ್ಲ, ಕಣ್ಮಿಟ್ಟು ಒಂದ್ ಪತ್ರಕ್ಕೆ ಮಾತ್ರ ರುಜು ಹಾಕಕ್ಕಾಗುತ್ತೆ. ಏನ ನೀನ್ ಹೇಳ್ತಾ ಇರೋದು? ನಾನ್ ಯಾವ ಪತ್ರಕ್ಕೆ ರುಜು ಆಗದೆ? ಯಾವ ಪತ್ರಕ್ಕ? ತಾರಕನ ಕೊಡ್ಬೇಕು ಅಂತ ಗೌಡ ಹತ್ರ ಸಾಲ ಮಾಡಿದ್ರಲ್ಲ, ಆ ಪತ್ರದಲ್ಲಿ 1000 ಅಂತ ಬರ್ತಿತ್ತು. 5000? ನಿಮಗೆ ಹೇಳಿದ್ದು 5000 ಅಂತ, ಅದ್ರಲ್ಲಿ ಬರೆದಿದ್ದು 10000. ಏನು ಅಂದ್ರೆ ನಮ್ಮಣ್ಣನೇ ನನಗೆ ಮೋಸ ಮಾಡವನೇ ಅಂತೀಯ? ನಾನು ನಂಬಕ್ಕಿಲ್ಲ. ಅಕ್ಕ ಬಾವ ಮಾತಾಡೋದು ನಾನು ಕೇಳಿಸ್ಕೊಂಡಲ್ಲ, ಅದನ್ನ ಸುಳ್ಳು ಅಂತೀರಾ? ಹಂಗ ಯಾವ ಸುಳ್ಳು ಯಾವ ನಿಜ ಅನ್ನೋದನ್ನ ನಮ್ಮಣ್ಣನೇ ಕೇಳ್ಬಿಡ್ತೀನಿ. ನೋಡಿ ನೋಡಿ, ಆ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಹಾಗೆಲ್ಲ ಕೇಳ್ಬಾರ್ದು. ಇದೆಲ್ಲ ಬಿಡ ವಿಷಯ, ನೀ ಸುಮ್ಕಿರು. ಹಾಗೆಲ್ಲ ಕೇಳ್ಬಾರ್ದು ಅಂತೀನಿ. ಸುಮ್ಕಿರು, ಇವತ್ತು ಸಿನಿಮಾಗೆ ಹೋಗೋಣ, ಬೇಗ ಬಂದ್ಬಿಡಿ. ಓ ಎಸ್ ಅಣ್ಣ. ಏನು? ನನಗೊಂದು ಸಂದೇಹ ಬಂದೈತೆ, ಅದನ್ನ ತೀರಿಸ್ಬಿಟ್ಟು ಹೋಗು. ಏನು ಅದು? ತಾರಕನ ಸಹಾಯ ಮಾಡ್ಬೇಕು ಅಂತ ಗೌಡ್ರ ಹತ್ರ ಸಾಲ ತಂದ್ವಲ್ಲ. ಹೌದು, ಈಗ ನೀನ್ ಅದನ್ನ ತೀರಿಸ್ತೀಯಾ? ಯಾವತ್ತಿದ್ರು ತೀರಿಸ್ಲೇಬೇಕು. ಎಷ್ಟಂದ್ವು? ಇದನ್ ಕೇಳಿದಕ್ಕೆ ಆಫೀಸ್ಗೆ ಹೋಗೋದು ನಿಲ್ಲಿಸ್ಬೇಕಿತ್ತ? ನನ್ ಕೇಳಿದ್ರೆ ಹೇಳ್ತಿದ್ದೆ. ನಿಮ್ಮನ್ನ ಯಾಕೆ ಕೇಳ್ಬೇಕದ್ಕೆ? 5000 ಅಂತ ತಾನೆ ನಿನ್ನ ಹತ್ರ ಹೇಳಿದ್ದು. ಹೌದು, ಹೇಳಿದ್ದೇನು 5000, ಆದ್ರೆ 10000 ರೂಪಾಯಿ ಬೇಕಾಗ್ ಬಂತು. ಅಣ್ಣ, 5000 ಅಂತ ನನ್ನ ಹತ್ರ ಸುಳ್ಳು ಹೇಳಿ ಪತ್ರದಲ್ಲಿ 10000 ರುಜು ಹಾಕಿಸ್ಕೊಂಡೆ ಅಲ್ಲ. ಅವ್ರ ಯಾಕೆ ಸುಳ್ಳು ಹೇಳ್ಬೇಕು? ಪತ್ರ ಓದ್ಬೇಡ, ಕಣ್ಮಚ್ಕೊಂಡು ರುಜು ಮಾಡು ಅಂತ ಬಲವಂತ ಮಾಡಿದ್ರೆ ನಿನ್ನ ಅಕ್ಕ ಅವ್ರ ಒಳ್ಳೆತನ ಉಪಯೋಗಿಸ್ಕೊಂಡು ನೀವು ಮೋಸ ಮಾಡಿದ್ದು ಅಲ್ಲದೆ ಅವ್ರದೇ ತಪ್ಪು ಅಂತ ಬೇರೆ ಹೇಳ್ತಾ ಇದ್ಯಾ? ನಿಜವ? ಇವನಿಗೆ ಮೋಸ ಮಾಡೋ ಬುದ್ಧಿ ಯಾಕೆ ಬಂತು? ನಿನಗೆ ಯಾಕೆ ಬಂತು ಅಂತ ಧೈರ್ಯ ಈ ಅಣ್ಣಂಗೆಲ್ಲಪ್ಪ ಬರಬೇಕು? ಇದೋ ನಿಂತೋಣ ನೋಡು, ನಮ್ಮ ಮತ್ತೆ ಈ ಮಲೆಯಾಳಿ ಇವಳು ಮಾಡಿರೋ ಕೆಲಸ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಮ್ ಕಾಚಾರಕ್ಕೆ ನಿಮ್ಮ ಮತ್ತೆ ಏನ್ ಲಾಭ ಮಾಡ್ತಾಳೆ? ಇನ್ನು 7 ದಿನ ಅಂತ ಬಾಯಿ ಮುಚ್ಕೊಂಡಿರ್ಬೇಕಪ್ಪ? 7 ದಿನ ಆದ್ರೂ ತಪ್ಪಿರ್ಬೇಕು, ಅದ್ ನಮ್ ಕರ್ಮ. ಯಾರು ಏನೇ ಅಪಕಾರ ಮಾಡಿದ್ರು, ಏನೇ ದ್ರೋಹ ಮಾಡಿದ್ರು ಅದನ್ನೆಲ್ಲ ನುಂಕಬೇಕು. ನಮ್ ಬಾಯಿಗೆ ನಾವೇ ಬೀಗ ಹಾಕೋಬೇಕೇ ಹೊರತು ಬ್ಯಾರೆಯವರು ಬೀಗ ಹಾಕಕ್ಕೆ ಅವಕಾಶ ಕೊಡಬಾರ್ದು ಮಗ, ಕೊಡಬಾರ್ದು. ನಾಗವ್ವ, ಏನೋ ಬುದ್ಧಿಗೆಟ್ಟು ಅಂದ್ಬಿಟ್ಟ, ಪಾಪ ಮಾಡ್ಕೋಬೇಡವ್ವ. ಕ್ಷಮ, ನೀವ ಕ್ಷಮಾಪ್ನೆ ಕೇಳ್ಕೋಬೇಕು, ಕೇಳ್ಕೋಬೇಕಾದವಳು ಇವಳು. ಇನ್ನೊಬ್ರನ್ನ ಕ್ಷಮೆ ಕೇಳೋಂತ ತಪ್ಪು ನಾ ಏನ ಮಾಡಿದೆ? ನೀನು ಮಾಡೋ ತಪ್ಪು ಒಂದೇ ಎರಡೇ, ಈ ಮನೆ ಹಿರಿ ಸೊಸೆ ಆಗಿ ಬಂದು ಯಾರಿಗ ಸುಖ ತಂದೆ, ಯಾರಿಗ ಸಂತೋಷ ತಂದ್ಯೆ?
ನೀನ್ ಏನೇ ಮಾಡಿದ್ರು ಮನೆಯವರೆಲ್ಲ ಬಾಯಿ ಬೀಗ ಹಾಕೊಂಡಿದ್ದಾರೆ ಅಂತ ಮಾಡಬಾರ್ದು ಕೆಲಸ ಮಾಡಿಬಿಟ್ಟೆ. ಅತ್ತೆ ಮಾವ ಎಷ್ಟು ಕಷ್ಟ ನುಂಗ್ತಾ ಇದ್ದಾರೆ, ನನ್ನ ಗಂಡ ಎಷ್ಟು ಅವಮಾನ ಅನುಭವಿಸ್ತಾ ಇದ್ದಾರೆ, ಇದಕ್ಕೆಲ್ಲ ನೀನೇ ತಾನೇ ಕಾರಣ. ಗೀತಾ ಮುಚ್ಚೆ ಬಾಯಿ. ನಾನೇಕೆ ಬಾಯಿ ಮುಚ್ಚಿದೆ? ಇಷ್ಟು ದಿವಸ ಈ ಮನೆಯಲ್ಲಿ ಎಲ್ರು ಯಾಕೆ ಬಾಯಿ ಮುಚ್ಚಿದ್ರು ಗೊತ್ತಾ? ನಿನ್ನ ಮೇಲೆ ಅಭಿಮಾನದಿಂದ ಗೌರವದಿಂದ. ಅಕ್ಕ ನಾನು ನಿನ್ನ ತಂಗಿಯನ್ನು ಸಲಿಗೆಯಿಂದ ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ಆದಂತ ಕೆಟ್ಟ ಬುದ್ಧಿ ಎಲ್ಲ ಬಿಟ್ಟು ನ್ಯಾಯವಾಗಿ ನಡ್ಕೊಂಡ್ರೆ ಎಲ್ರಿಂದ ಒಳ್ಳೆಯವಳು ಅನ್ಸ್ಕೊಳೆ. ಓ ಈಗ ಗೊತ್ತಾಯ್ತು, ಹುಟ್ಟದಾಳಿಂದ ತಂಗಿಯಾಗಿ ಕಾಡಿದ್ದ ಸಾಲದೆ ಈಗ ವಾರ್ಹಿತ್ಯಾಗಿ ಬೇರೆ ಬಂದು ಎಲ್ರಿಗೂ ನನ್ನ ಅವಮಾನ ಮಾಡಬೇಕು ಅಂತ ತಾನೆ ನೀನ್ ಈ ಮನೆಗೆ ಚಿಕ್ಸೊಸೆಯಾಗಿ ಬಂದದ್ದು? ನಿನ್ನ ನಾನು ತಂಗಿ ಅಂತ ಪ್ರೀತಿಸ್ತಾ ಇದ್ರೆ ನೀನೇ ನನ್ನ ವೈರಿಯಾಗಿ ಬಂದು ದ್ವೇಷ ಸಾಧಿಸ್ತಾ ಇದ್ಯಾ? ಅಕ್ಕ ನೋಡು, ಇವತ್ತೇ ಮೊದಲು ಇವತ್ತೇ ಕೊನೆ, ನೀನು ನಾನು ಒಂದೇ ಮನೇಲಿ ಇರೋಕ್ಕಾಗಲ್ಲ. ಇನ್ನು ಯಾಕ್ರೆ ಯೋಚಿಸ್ತಾ ನಿಂತಿದ್ದೀರಾ? ಹಾಗಿರೋ ಅವಮಾನ ಸಾಕು, ಆದಷ್ಟು ಬೇಗ ಪಾಲಾಗೋಬಿಡಿ. ಅಕ್ಕ ಹಿಂದಿದ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೊಳ್ತೀನಿ. ನಾಗವ್ವ ನಾಗವ್ವ, ನೀ ಏನು ಹೇಳಿದ್ರು ನಾವು ಕೇಳ್ತೀವಿ ಕಣವ, ಆದ್ರೆ ಮನೆ ಎರಡು ಭಾಗ ಆಗೋದಿಕ್ಕೆ ಅವಕಾಶ ಕೊಡ್ಬೇಡ ಕಣವ. ಮನಸ್ಸೇ ಎರಡಾದ್ಮೇಲೆ ಮನೆ ಎರಡು ಆಗ್ಲೇಬೇಕು ಮಾವಯ್ಯ. ರವಿ ರವಿ ನೋಡ್ದೇನು, ನೀನ್ ಹೆಡ್ತಿ ಹೇಳಿದ ಮಾತು ಕೇಳ್ದೇನು, ಹೋಗ್ ಬುದ್ಧಿ ಹೇಳು. ರವಿ ನೀವಿಬ್ರು ಇದೇ ಮನೆಯಾಗಿ ಹುಟ್ಟಿದ್ರಿ, ಇಲ್ಲೇ ಬೆಳೆದ್ರಿ, ನೀವಿಬ್ರು ನನಗೆ ಎರಡು ಕಣ್ಣುಗಳಿದ್ದಂಗೆ ಕಂಡ್ರು. ಅನ್ಯೋನ್ಯವಾಗಿರೋದನ್ನ ನೋಡಿ ಊರಿನ ಜನ ನಿಮ್ಮನ್ನ ರಾಮ ಲಕ್ಷ್ಮಣರು ರಾಮ ಲಕ್ಷ್ಮಣರು ಅಂತಾರೆ ಕಣ್ರು. ಈ ದಿವಸ ಬೇರೆ ಬೇರೆ ಆಗ್ಬಿಟ್ಟು ಅಯ್ಯೋ ವಾಲಿ ಸುಗ್ರೀವರಂಗ ಆಗ್ಬಿಟ್ರು ಅಂತ ಅದೇ ಜನ ಆಡ್ಕೊಂಡು ಹೋಗ ಮಾಡ್ಬೇಡಿ ಕಣ್ರು, ಹೋಗಿ ಹೇಳೋ ಬುದ್ಧಿ ಹೇಳೋ ಹೋಗೋ. ಅವಳು ಮನಸ್ಸು ತೋರಿಸಿ ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನ್ ಹೋಗಿ ಹೇಳಿದ್ರೆ ನನ್ ಮಾತು ಕೇಳ್ತಾಳ? ಯಾವ ಮುಖ ಇಟ್ಕೊಂಡು ಹೋಗಿ ಕೇಳಿ. ಏನ್ರಿ ಇದೆಲ್ಲ? ನನ್ನ ಮನೆ ನನ್ನ ಮನೆ ಎರಡಾಗ ಹೋಗ್ತಾ ಇದೆಯಲ್ರಿ. ಏನ್ ಮಾಡಕ್ಕಾಯ್ತದೆ ಚಿತ್ರ? ಕೈ ಮೇಲೋಯ್ತು, ಅದೇ ಅವ್ರು ಏನ್ ನಡೆಸ್ತಾನೋ ಹಂಗ್ ನಡೆಸ್ತಾನೆ. ಎರಡು ಮಾಡೋದ್ರಿಂದ ಯಾರಿಗೂ ಏನು ಉಪಯೋಗ ಇಲ್ಲ, ನಮಗೆ ಇರ್ಲಿ. ಸರಿ ನೀವೇ ಇಟ್ಕೊಳ್ಳಿ. ರವಿಯಣ್ಣ ಹಸು ಒಂದೇ ಒಂದೈತಲ್ಲ, ಏನ್ ಮಾಡೋದು? ಅದು ನಮಗಿರ್ಲಿ, ಅದ್ಯಾವ ನ್ಯಾಯ? ಇಲ್ಲ ನಿನ್ನ ಮನೇಲಿದ್ರೆ ನ್ಯಾಯ. ಅದನ್ನ ಎರಡು ಮಾಡ್ಕೊಳ್ಳಿ. ಅಚ್ಚೆ ರವಿಯಣ್ಣ, ಹಸು ಒಂದ್ ದಿವಸ ನಿನ್ ಮನೆಯಾಗಿರ್ಲಿ, ಒಂದ್ ದಿವಸ ನನ್ ಮನೆಯಾಗಿರ್ಲಿ, ಏನಂತೀಯ? ಹಾಗೆ ಆಗ್ಲಿ ಕಣ. ಶೇಖರ ಈ ಪಾತ್ರೆ ಪಡಗ ಫಲ ಗದ್ದೆ ನಗ ನಾಣ್ಯ ಎಲ್ಲ ಭಾಗ ಆಯ್ತು, ಇನ್ ಮನೆ ವಿಷಯಕ್ಕೆ ಬರೋಣ. ಈ ಕಡೆ ನಾವಿತ್ಕೋತೀವಿ, ಆ ಕಡೆ ನೀವಿತ್ಕೊಳ್ಳಿ. ಸರಿ ಕಣಣ್ಣ. ಏನಮ್ಮ ನಾಗವೇಣಿ, ನಿನ್ನಿಷ್ಟದಾಗ ಎಲ್ಲ ಮುಗೀತು, ಈಗ ನಿಮ್ಮ ಅತ್ತೆ ಮಾವ ಯಾರ ಮನೇಲಿ ಇರ್ಬೇಕು ಅಂತ ನಿನ್ನ ಅಭಿಪ್ರಾಯ? ಯಾಕಡಿ ಅತ್ತೆ ಮಾವ ಇಬ್ರು ನಮ್ಮನೇಲೇ ಇರ್ತಾರೆ. ದೊಡ್ಡ ಮಗ ಅನ್ನಿಸ್ಕೊಂಡು ನಾನಿರುವಾಗ ನಿಮ್ಮನೇಲಿ ಯಾಕಮ್ಮ ಇರ್ಬೇಕು? ಅವ್ರು ನಮ್ಮನೇಲೇ ಇರ್ಲಿ, ನಾನ್ ನೋಡ್ಕೋತೀನಿ. ಯಾಕಣ್ಣ ಅವ್ವ ಅಪ್ಪ ಇಬ್ರು ದೊಡ್ಡ ಮಗನ ಮನೆಯಾಗೆ ಇರ್ಬೇಕು, ಚಿಕ್ಕ ಮಗನ ಮನೆಯಾಗಿರ್ಬಾರ್ದ? ಶೇಖರು ನಮ್ಮಿಂದ ನಿನ್ಗ್ಯಾಕೋ ತೊಂದ್ರೆ, ರವಿ ನಿನ್ಗ್ಯಾಕೋ ಕಷ್ಟ, ನೀವು ಸಂತೋಷವಾಗಿರೋದನ್ನ ನೋಡ್ಕೊಳ್ರಪ್ಪ, ನಾವ್ ಎಲ್ಲೋ ಹೆಂಗೋ ಇರ್ತೀವಿ. ಹೌದು ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಈ ಮನೇಲಿ ನಾವ್ ಯಾಕಿರ್ಬೇಕು? ಎಲ್ಲಾದ್ರೂ ಹೊರಟವೆನ್ನ ನಡೀರಿ. ರಾಮಪ್ಪನವರೇ ಎಲ್ಲೋ ಯಾಕಿರ್ಬೇಕು, ಬನ್ನಿ ನಮ್ಮನೇಲೇ ಇರುವರಂತೆ. ಎತ್ತ ಮಕ್ಕಳಿಗೆ ಕಷ್ಟ ಕೊಡಬಾರ್ದು ಅಂತ ನಾನು ಯೋಚನೆ ಮಾಡ್ತಿದ್ರೆ ನಿಮಗೆ ಕಷ್ಟ ಕೊಡಕ್ ಬರ್ತೀನ ನಾನು? ಏನ್ ಮಾವಯ್ಯ ನಿಮ್ಮಿಂದ ನಮಗೇನ್ ಕಷ್ಟ, ನೀವಿದ್ರೆ ನಮ್ಗೆ ಅನುಕೂಲನೇ ಹೊರತು ನಿಮ್ಮಿಂದ ಯಾವ ತೊಂದ್ರೂ ಇಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ, ನೀವಿಬ್ರು ನಮ್ಮನೇಲೇ ಇರಿ. ಯಾಕೀತ ಅವರಿಬ್ರು ನಿಮ್ಮನೇಲಿದ್ದು ನಿಮಗೆ ಸಹಾಯ ಮಾಡ್ಬೇಕಾ, ನಮ್ಮನೇಲಿದ್ದು ನಮಗ್ ಸಹಾಯ ಮಾಡಬಾರ್ದಾ?
ಮಾವಯ್ಯ. ಏನವ್ವ? ಅತ್ತೆ ಬೇಕಾದ್ರೆ ಅವ್ರ ಮನೆಯಲ್ಲಿರ್ಲಿ, ನೀವು ನಮ್ಮನೆಯಲ್ಲಿರಿ. ಶಾಬಾಸ್ ನಾಗವೇಣಿ, ಶಾಬಾಸ್. ಅದು ಒಂಥರ ನ್ಯಾಯ ಇದೆ. ಮನೆಯೇ ಭಾಗ ಆದ್ಮೇಲೆ ನೀವುಗಳು ಭಾಗ ಆಗ್ಲೇಬೇಕು. ಒಪ್ಕೊಳ್ಳಿ ಬೀಗ್ರೆ, ಅದರಿಂದ ಯಾರಿಗೇನು ತೊಂದರೆ ಇಲ್ಲ. ಹೇಗೋ ಅಕ್ಕಪಕ್ಕದಲ್ಲೇ ಇರ್ತೀರ, ಹೇಗೋ ಅನುಸರಿಸ್ಕೊಂಡು ಹೋದ್ರ ಆಯ್ತು. ನಡಿಯೇ ಯಾವ್ದಕ್ಕೂ ವಿಚಾರ ಮಾಡಿ ಹೇಳ್ತಿ. ಏನೇ ಸೀತಾ? ಹಲೋ ಗಿರ್ಜಾ. ಹಲೋ ಶಂಕರ್. ಏನ್ ಸಮಾಚಾರ? ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ನನ್ನಿಂದನ? ಹೌದು. ಏನ್ ಹೇಳಿ? ಮೊದಲು ಪ್ರಾಮಿಸ್ ಕೊಡಿ, ಆಮೇಲೆ ಹೇಳ್ತೀನಿ. If it is possible for me, I will definitely do it. It is possible? ಹೇಳ. ಹೇಳಿ. ಏನು ಇಲ್ಲ, ನನ್ ಲೆಸನ್ಸ್ ಅರ್ಥ ಆಗಿಲ್ಲ, ಡಿಸ್ಕಷನ್ ಮಾಡೋಣ ಅಂತ ಬಂದೆ. ಡಿಸ್ಕಷನ್? ಸ್ಟಡಿ ಡಿಸ್ಕಷನ್ ಇಲ್ಲ ಸ್ಟೋರಿ ಡಿಸ್ಕಷನ್? ನಿಮಗೆ ಯಾವ್ದು ಇಷ್ಟ? ನನಗೆ ಯಾವ್ದು ಇಷ್ಟ ಇಲ್ಲ, ಬಿಕಾಸ್ ಐ ಡೋಂಟ್ ಹ್ಯಾವ್ ಟೈಮ್. ನಾನ್ ಫಾರಿನ್ ಹೋಗ್ಬೇಕಲ್ಲ, ಅದನ್ನೆಲ್ಲ ಅರೇಂಜ್ ಮಾಡ್ಕೋಬೇಕು. ಅಷ್ಟೇ ಒಂದ್ಸತಿ ಗೀತನ್ ಬೇರೆ ನೋಡ್ಬೇಕು. ಶಂಕರ, ಗೀತನ್ ನೋಡಿ ನಾನು ತುಂಬಾ ದಿವಸ ಆಯ್ತು, ನಾನು ಬರ್ಲ? ನೀನು ಓದ್ ನಿನಗ್ ಬೇಸಾಯ ಮಾಡ್ಕೊಂಡ್ರಕ್ ಆಗತ್ತಾ? ಕೈ ಕಾಲ್ ಕೆಸರು ಮಾಡ್ಕೊಂಡ್ರಕ್ ಸಾಧ್ಯವೇನಪ್ಪ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಗೌಡ್ರೆ, ಏನ್ ಮಾಡ್ಬೇಕು ಅಂತ ನಂಗೆ ತೋರ್ತಾನೆ ಇಲ್ಲ. ಅದಕ್ಕೆ ನೀವೇ ಏನಾದ್ರೂ ಒಂದ್ ಸಲಹೆ ಕೊಡ್ಬೇಕು. ನಾನೇನು ಸಲಹೆ ಕೊಡ್ಲಮ್ಮ? ಹೀಗ್ ಮಾಡಿದ್ರೆ ಹೇಗೆ? ಹೇಗೆ ನೋಡಪ್ಪ, ನಿನ್ನ ಪಾಲಿನ ಜಮೀನೆಲ್ಲ ಮಾರಿ ಬಂದು ದುಡ್ಡನ್ನ ಬ್ಯಾಂಕ್ ನಲ್ಲಿ ಇಡೋದು. ದುಡ್ಡು ಭದ್ರವಾಗಿರುತ್ತೆ, ಜೊತೆಗೆ ಬಡ್ಡಿನೂ ಬರ್ತಾ ಇರುತ್ತೆ. ಹತ್ತು ಕಣಕ ಭತ್ತ ಬರೋ ಕಡೆ 20 ಕಣಕ ಭತ್ತ ಬರ್ಲೇಬೇಕು. ಇರೋನೆಲ್ಲ ಕಡಿಮೆ ಆದ್ರೂ ಇಮ್ಮಿಡಿ ಬೆಳೆ ಬೆಳಿಲೇಬೇಕಲ್ವೇ? ಹಂಗ್ ಮಾಡ್ಬೇಕು ಅಂತ ನನಗೂ ಆಸೆ ಐತೆ ಶಂಕರಪ್ಪನವ್ರೆ, ಆದ್ರೆ ಅದ್ ಹೇಗ್ ಸಾಧ್ಯ ಹೇಳಿ? ಆಧುನಿಕ ಪದ್ಧತಿ ಅನುಸರಿಸಿದ್ರೆ ಎಲ್ಲ ಸಾಧ್ಯ ಮಿಸ್ಟರ್ ಶಂಕರ್. ಶಂಕರ್, ಈ ವಿಷಯದ ಹತ್ರ ಮಾತಾಡ್ಬೇಕು ಅಂತಾನೆ ಊರಿಗೆ ಬರೋಣ ಅಂತ ಇದ್ವಿ, ನೀನೇ ಬಂದ್ಬಿಟ್ಟಿಯಲ್ಲ, ತುಂಬಾ ಸಂತೋಷ. ನೋಡುಗೀತ ಶೇಖರ್, ನಾನು ಹೇಳ್ದ ಕೇಳಿ, ಈ ಊರ್ಗೇನು ಈ ದೇಶಕ್ಕೆ ಆದರ್ಶ ರಹಿತ ಆಗ್ತಾನೆ. ನಿನ್ನ ಪಾಲಿನ ಜಮೀನ ಅಳತೆ ಮಾಡಿಸಿ ಒಳ್ಳೆ ಒಳ್ಳೆ ರೇಟ್ ಬರೋ ಹಾಗೆ ಮಾಡ್ತೀನಿ ಕಣಯ್ಯ. ಅಕಸ್ಮಾತ್ ಈ ಊರಲ್ಲಿ ಯಾವನ ತಗೊಳ್ಳ ಅಂತ ಇಟ್ಕೋ, ನ್ಯಾಯವಾದ ಬೆಲೆಗೆ. ನಾನು ತಗೋತೀನಿ ಕಣಯ್ಯ, ಸರಿಯಾ? ಸರಿ ಗೌಡ್ರೆ, ಹಾಗೆ ಮಾಡಿ. ಬೇರೆಯವ್ರು ತಗೊಳಕ್ಕಿಂತ ನೀವೇ ತಗೊಂಡ್ರೆ ವಾಸಿ. ಅದು ನಿಮಗೆ ಹೇಗೆ ತೋರುತ್ತೋ ಹಾಗೆ ಮಾಡಿ. ನಿಮಗೆ ಅನುಕೂಲವಾಗಿದ್ರೆ ನಾಳೆನೆ ಪತ್ರ ಮಾಡಿಸ್ಬಿಡ್ಬೋದು. ಹಾಗೆ ಮಾಡಿ. ಎಕ್ಸ್ಕ್ಯೂಸ್ ಮೀ, ಈ ಮಣ್ಣಲ್ಲಿ ಪೋಷಕ ಪದಾರ್ಥ ಎಷ್ಟಿದೆ ಅನ್ನೋದನ್ನ ಇವರೆಲ್ಲ ಪರೀಕ್ಷೆ ಮಾಡ್ತಾರೆ. ನೋಡ್ದ ಶಂಕರ್? ಶಂಕರಪ್ಪ, ಏನೋ ಕಾಯಿಲೆ ಬಂದಂಗೈತಲ್ಲ. ಈ ಕಾಯಿಲೆ ಹೇಗ್ ಬರುತ್ತೆ ಅನ್ನೋದನ್ನ ಈ ಸೂಕ್ಷ್ಮ ದರ್ಶಕ ಯಂತ್ರದಿಂದ ಪರಿಶೀಲನೆ ಮಾಡ್ಬೋದು. ನೀನ್ ನೋಡ್ತೀಯ? ಕಮ್ ಬಾ ನೋಡ್ಬಾ. ಇಲ್ಲಿ ಇಲ್ಲ ನೋಡ್ದೇ ಅವರೇ ಇಲ್ಲ. ಶಂಕರಪ್ಪ, ನಿಮ್ಮಿಂದ ಬಹಳ ವಿಷಯ ಗೊತ್ತಾಯ್ತು. ನನಗೂ ಈ ಹಳೆ ಪದ್ಧತಿ ಎಲ್ಲ ಬಿಟ್ಬಿಟ್ಟು ನೀವ್ ಹೇಳ್ದಾಗೆ ಹೊಸ ರೀತಿಯಲ್ಲಿ ವ್ಯವಸಾಯ ಮಾಡಬೇಕು ಅಂತ ಆಸೆ ಆಗ. ಆದ್ರೆ ನನಗೊಂದು ತಾಪತ್ರಯ. ಏನದು ಶಂಕರ್? ಏನಿಲ್ಲ ಶಂಕರಪ್ಪ, ನಾನು ನಮ್ಮಣ್ಣ ಬ್ಯಾರ್ ಬ್ಯಾರೆ ಆದ್ಮೇಲೆ ನನ್ ಪಾಲಕ್ ಬಂದಿರೋ ಜಮೀನು ಸ್ವಲ್ಪ, ಅದ್ರಲ್ಲಿ ಹಿಂಗೆಲ್ಲ ಮಾಡಕ್ಕಾಯ್ತದ ಅಂತ. ನಿಮ್ ಸಮಸ್ಯೆ ಏನು ಅನ್ನೋದು ನನಗ್ ಚೆನ್ನಾಗ್ ಅರ್ಥವಾಯ್ತು. ಅದಕ್ಕೊಂದ್ ದಾರಿ ಇದೆ ಶಂಕರ್. ನೀನ್ ನಿಮ್ ಜೊತೆ ನಿಮ್ ಅಕ್ಕಪಕ್ಕದ ರೈತನೆಲ್ಲ ಸೇರಿಸ್ಕೊಂಡ್ರೆ ಎಲ್ಲ ಮಾಡ್ಬೋದು. ಹಂಗ ದೇಶ ದೇಶದೊಳಗೆ ನಮ್ಮ ದೇಶ ಚಂದ, ದೇಶ ಭಾಷೆ
ಜಗಜಗಸಿ ಬಂದವಳೆ ನಗು ನಗುತ್ತಾ ನಿಂತವಳೆ ಮಾ ಲಕ್ಷ್ಮಿ ನಮ್ಮ ಹಳ್ಳಿಯಾಗೆ ಜಗಜಗಸಿ ಬಂದವಳೆ ಈ ಸಮಾರಂಭಕ್ಕೆ ಆಗಮಿಸಿರುವ ವ್ಯವಸಾಯಾಧಿಕಾರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸನ್ಮಾನ್ಯ ರೈತ ಬಂಧುಗಳೇ, ಈ ಊರಿನ ಮುಖ್ಯಸ್ಥರೇ, ನೋಡಿ, ಒಂದೇ ಒಂದು ಜ್ಯೋತಿ ಬೆಳಗ್ತಾ ಇದ್ರೆ ಆ ಜ್ಯೋತಿಯಿಂದ ಒಂದು ನೂರಾರು ಸಾವಿರಾರು ದೀಪಗಳನ್ನು ಹಚ್ಚಬಹುದು ಅನ್ನೋದಕ್ಕೆ ಸಾಕ್ಷಿ ಈ ನಮ್ಮ ಶೇಖರ. ನಿಜಕ್ಕೂ ಒಬ್ಬ ಬುದ್ಧಿವಂತ ಇದ್ರೆ ತನ್ನ ಸುತ್ತಮುತ್ತಲು ಇರ್ತಕ್ಕಂಥವ್ರನ್ನೆಲ್ಲ ಎಷ್ಟೊಂದು ಜಾಣರನ್ನ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಈ ನಮ್ಮ ಶೇಖರ. ಈ ವರ್ಷ ಇಡೀ ನಮ್ಮ ಜಿಲ್ಲೆಯಲ್ಲೇ ಅತಿಶಯವಾದ ಒಂದು ಅತಿ ಹೆಚ್ಚಿನ ಬೆಳೆಯನ್ನು ಬೆಳೆಸಿರ್ತಕ್ಕಂಥ
ಆದರ್ಶ ರೈತ ಶೇಖರ್ಗೆ ಇವತ್ತು ಬಹುಮಾನವಿತ್ತು. ಆತನನ್ನು ಗೌರವಿಸುವುದು ನಿಜಕ್ಕೂ ಬಹಳ ಹೆಮ್ಮೆಯ ವಿಷಯವಾಗಿದೆ. ಪಾಪ ಶೇಖರ, ರೈತ ಬಾಂಧವರೇ, ಈ ಗೌರವ ನನಗೊಬ್ಬನಿಗೆ ಸೇರಿದ್ದಲ್ಲ, ಇದು ನಿಮ್ಮೆಲ್ಲರಿಗೂ ಸೇರಿತ್ತು. ಸ್ವಲ್ಪ ಬರ್ತೀರಾ? ಯಾಕೆ ಸೀತಾ, ಇಲ್ಲಿ ಬನ್ನಿ. ಏನು, ಕಾಫಿ ಕುಡಿದ್ರಾ? ಇಲ್ಲ. ಕುಡೀರಿ. ನೀವು ಕುಡಿ. ಇಲ್ಲ, ನೀವು ಕುಡೀರಿ ಅಂದ್ರೆ. ಕಾಫಿ ಕುಡಿತಿದ್ದೀರಾ? ಅಯ್ಯೋ, ನನ್ ಕೇಳಿದ್ರೆ ನಾನೇ ಮಾಡ್ಕೊಡ್ತಿದ್ನಲ್ಲ. ಪರವಾಗಿಲ್ಲ ಕಣವ. ಅಯ್ಯೋ ಅಯ್ಯೋ ಅಪ್ಪ. ಏನವ ಏನವ, ಯಾಕೋ ಬೆಳಗ್ನಿಂದ ತಲೆ ನೋಯ್ತಾ ಇದೆ. ಡಾಕ್ಟರ್ ಕರಲೇನವ? ಬೇಡ ಬೇಡ, ಕೆಲಸ ಎಲ್ಲ ಹಾಗೆ ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಾ ಮಾಡ್ತೀನವ. ನೀವು ಮಾಡ್ತೀರಾ? ಹ್ಮ್. ಬೇಡಿ ಮಾವಯ್ಯ. ಯಾಕವ್ವ? ದೊಡ್ಡವರು, ನಿಮ್ಗೆ ಯಾಕೆ ಆಶ್ರಮ? ಈ ದೇಹ ಇರದೇ ಇನ್ನೊಬ್ರಿಗೋಸ್ಕರ ಶ್ರಮ ಪಡೋಕ್ಕೋಸ್ಕರ ಕಣವ, ನಾ ಮಾಡ್ತಿದ್ವ. ಕುಂತ್ಕೋ ಕುಂತ್ಕೋ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಯಜಮಾನ್ರು ಹೊರಗಡೆ ಹೋಗಿದ್ದಾರೆ, ಈಗ ಬರ್ತಾರೆ. ಕಾಫಿ ತರ್ತೀರಾ? ಪರವಾಗಿಲ್ಲ ಪರವಾಗಿಲ್ಲ, ನಾವು ನಿಮ್ಮನ್ನ ನೋಡಕ್ಕೆ ಬರ್ಲಿಲ್ಲ, ಶೇಖರ್ ನೋಡೋಣ ಅಂತ. ಓಹೋ, ನಮಸ್ಕಾರ ಗೌಡ್ರಿಗೆ. ಓಹೋ, ನಮಸ್ಕಾರ ಶೇಖರ, ಮನೇಲೇ ಇದೀಯಾ? ನಿನ್ನೇ ನೋಡೋಣ ಅಂತ ಬಂದ್ವಿ. ಸಾವುಕಾರ ನಮ್ಮನ್ನ ಹುಡ್ಕೊಂಡ್ ಬಂದಿರ್ಬೇಕಾದ್ರೆ ಏನೋ ವಿಷಯ ಇರ್ಬೇಕು. ಸುಮ್ ಸುಮ್ನೆ ಬರ್ತೀರಾ? ವಿಷಯ ಇಲ್ದೆ ಬರ್ತೀವ? ಬನ್ನಿ ದಯಮಾಡಿ. ಗೀತಾ ದತ್ತವ್ರೆ, ಮಾತ್ಕೊಬ್ರೆ ಬನ್ರಿ. ಆರಂಭದಲ್ಲಿ ಅಪಚಿತ್ತಾನ ವಾಕ್ಯ ನೈಡು, ನಾನೇನ್ ಮಾಡ್ಲಿ? ಹೊಗೆ ಮೂಗಳು ಹೊಟ್ಟೋಯ್ತು, ಹಾಳು ಬಿದ್ದು ಹೋಗಿ ಬನ್ನಿ ಒಳಗೆ. ಕಾಫಿ ಸಕ್ಕರೆ ಹಾಕಿದೀಯಾ? ಸಕ್ಕರೆ ಹಾಕಿರೋ ಕಾಫಿ ನಾನು ಕುಡಿಯಲ್ಲ. ಐ ವೋಂಟ್ ಡ್ರಿಂಕ್. ಯಾಕ್ರೆ, ಈ ವಯಸ್ಸಿಗೆ ಸಕ್ಕರೆ ಖಾಯಿಲೆ ಬಂದ್ಬಿಡ್ತೇನ? ವಾಟ್ ಗೌಡ್ರೆ, ಏನ್ ಗೌಡ್ರೆ, ನಾನು ಅವತ್ತೇ ನಾನು ನಿಮ್ಗೆ ಹೇಳಲಿಲ್ಲ, ನಮ್ಮ ಊರಲ್ಲಿ ಸಕ್ಕರೆ ಕಾರ್ಖಾನೆ ಬರೋವರೆಗೂ ಸಕ್ಕರೆ ಹಾಕಿರೋ ಪದಾರ್ಥ ನಾನು ಯಾವ್ದು ತಗೊಳ್ಳಲ್ಲ ಅಂತ. ಏನ್ ಗೌಡ್ರೆ, ನಮ್ಮ ಹಳ್ಳಿ ಸಕ್ಕರೆ ಕಾರ್ಖಾನೆ ಬರ್ತಾ ಇದೀಯಾ? ಹೌದಮ್ಮ, ಅದೇ ವಿಷಯ ಹೇಳಕ್ಕೆ ಅಂತ ಬಂದೆ. ನೋಡು, ನಾವೇ ಒಂದು ಸಕ್ಕರೆ ಕಾರ್ಖಾನೆ ಓಪನ್ ಮಾಡ್ತಾ ಇದೀವಿ, ಅದರಲ್ಲಿ ನಿಮ್ ಯಜಮಾನನ್ನ ಒಂದು ಶೇರ್ ಹೋಲ್ಡರ್ ಆಗಿ ತಗೋಬೇಕು ಅಂತಿದೀವಿ. ನಥಿಂಗ್, ಏನು ಇಲ್ಲ, ಒಂದ್ 10,000 10,000 ರೂಪಾಯಿ ಕೊಟ್ಟು ಬಿಟ್ರೆ ಸಾಕು. ಅಷ್ಟೇ ನೋಡು, ನಿಮ್ ಯಜಮಾನನ್ ಹೇಳಿ ಸ್ವಲ್ಪ ಏರ್ಪಾಡ್ ಮಾಡ್ಸಮ್ಮ. ನಾನ್ ಹೇಳ್ದ ಕೇಳೋದಿಕ್ಕೆ ಅವ್ರಿನ್ ಚಿಕ್ಕ ಮಗು ಅಲ್ಲ, ನೀವೇ ಕೇಳಿ. ನನ್ಗೆ ಯಾವ ಶೇರು ಬೇಕಾಗಿಲ್ಲ, ಯಾವ ಕಾರ್ಖಾನೆನು ಬೇಕಾಗಿಲ್ಲ, ಇರೋ ಹೊಲ ಗದ್ದೆ ನೋಡ್ಕೊಂಡಿದ್ರೆ ಸಾಕು ಬುದ್ಧಿ. ಅಯ್ಯ ಅಯ್ಯ ಅಯ್ಯ, ಅಲ್ಲ ಶೇಖರಪ್ಪ, ಬರೀ ಹೊಲ ಗದ್ದೆ ನಂಬ್ಕೊಂಡಿದ್ರೆ ಏನಯ್ಯ ಸಂಪಾದನೆ ಆಗತ್ತೆ? ನೋಡು, ಸಕ್ಕರೆ ಕಾರ್ಖಾನೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಲಕ್ಷಾಂತರ ರೂಪಾಯಿ ವ್ಯವಹಾರ ಕಣಯ್ಯ. ಮನುಷ್ಯನ ಆಸೆ ಇರ್ಬೇಕೆ ಹೊರತು ದುರಾಸೆ ಇರಬಾರ್ದು. ಇಂತಹ ದೊಡ್ಡ ದೊಡ್ಡ ವ್ಯವಹಾರ ಕೈಯಾಕು ಅಂತ ದೊಡ್ಡ ಮನುಷ್ಯ ನಾವಲ್ಲ ಗೌಡ್ರೆ. ಅಂದ್ರೆ ಗಂಡ ಹೆಂಡತಿ ಒಂದೇ ಮಾತಾ? ಹೌದು ಬುದ್ಧಿ. ಅಲ್ಲಯ್ಯ, ಅದೃಷ್ಟ ಮನೆ ಬಾಗಿಲಿಗೆ ಹುಡ್ಕೊಂಡ್ ಬಂದ್ರು ಯಾರಾದ್ರೂ ಕಾಲಲ್ಲಿ ಒದಿತಾರ? ನೋಡು, ಚೆನ್ನಾಗಿ ಯೋಚನೆ ಮಾಡು ಬುದ್ಧಿ. ಹೇಳ್ಬೇಕಾದ್ನೆಲ್ಲ ಹೇಳಿದ್ದಾಯ್ತು. ಓಹೋ, ನಮ್ ಮಾತಕ್ ಬೆಲೆನೇ ಇಲ್ಲ ಅಂತಾಯ್ತು. ನಾವಿಲ್ಲಿವರೆಗೂ ಹುಡುಕ ಬಂದವಲ್ಲ, ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ. ನಿಮ್ ತಲೆಯಲ್ಲಿ ಏನಿದೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಗೌಡ್ರೆ, ನಿಮ್ಮ ಶುಗರ್, ಐ ಮೀನ್ ನಿಮ್ಮ ಸಕ್ಕರೆ ಅಂತ ಮಾತಿಗೆ ಮರುಳಾಗ್ದೇ ಇರೋ ಬುದ್ಧಿವಂತ ಅಂದ್ರೆ ಅವನು ಒಬ್ಬನೇ ನೋಡಿ. ನೀವು ಬೀಸಿದ ಬಲೆಗೆ ಎಂತೆಂತ ಮೀನು ಸಿಕ್ಕಾಕೊಂಡಿವೆ, ಅದ ಹೇಗೋ ಈ ಶೇಖರ ನುಡಿಚ್ಕೊಂಡ್ಬಿಟ್ಟ. ಎಲ್ಲಿಗೂ ಹೋಗ್ತಾನವನು, ಅವನ ಜುಟ್ಟು ನನ್ನ ಕೈಲಿದೆ, ಹೇಗ ಆಡಿಸ್ತೀನಿ ಅಂತ ನೋಡ್ತಾ ಇರೋ. ನನ್ ಒಂದೇ ಒಂದ್ ಡೌಟ್ ಅಂದ್ರೆ ಸಂದೇಹ, ಅವನು ಜುಟ್ಟು ನಿಮ್ ಕೈಲಿದ್ಯಾ ಇಲ್ಲ ನಿಮ್ ಕಚ್ಚೆ ಪಂಚೆ ಅವನ ಕೈಲಿದ್ಯಾ? ಲೇದತ್ತು, ಈ ಕರಿಗೌಡ ಅಂದ್ರೆ ಕರಿ ನಾಗರಾವ್ ಇದ್ದಾಗೆ, ಅವನು ನನ್ನ ಹತ್ರ ಒಂದಲ್ಲ ಎರಡಲ್ಲ ಅಂತ 10,000 ರೂಪಾಯಿ ಸಾಲ ತಗೊಂಡಿದ್ದಾನೆ ಕಣೋ. ಅದಕ್ಕಿದೇ ದಾರಿ ನೋಡ್ತಾ ಇರು. ಗೌಡ್ರೆ, ರಿಯಲಿ ನಿಜವಾಗಲೂ ನಿಮ್ದು ಕ್ರಿಮಿನಲ್ ಬ್ರೈನ್. ನೀವು ಹೀಗೆ ಇದ್ರೆ ಒಂದೇನು ಎರಡೇನು ಒಂದು 20 ಫ್ಯಾಕ್ಟ್ರಿ ಪ್ಲಾನು ಮಾಡಬಹುದು, ಒಂದು 20,000 ಜನಕ್ಕೆ
ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ಮುಜ್ಜಬಾಯ್ ಗೌಡ್ರೆ. ಓಹೋ ಬಾರ ಯಾರವಿ, ಬಾ 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 ಬಾಮ್ಮ. ನಮಸ್ಕಾರ. ನಮಸ್ಕಾರ. ಏನ್ ಅಪರೂಪಕ್ಕೆ ದಯ ಮಾಡಿಸ್ಬಿಟ್ರಲ್ಲ, ಸಂಬಳದಲ್ಲಿ ಏನಾದ್ರೂ ಅಡ್ವಾನ್ಸ್ ಬೇಕಾಗಿತ್ತ ಇಲ್ಲ ಸಾಲ ಗಿಲ್ಲ ಬೇಕಾಗಿತ್ತ? ಅದೇನು ಬೇಕಾಗಿಲ್ಲ ಗೌಡ್ರೆ. ನಾವು ಅದ್ ಯಾಕೆ ಮಾತು ಮುಖ್ಯ, ಏನು ಅಂತ ಹೇಳಯ್ಯ? ವಿಷಯ ಏನು ಹೇಳ್ಬಿಡಿ. ಏನು ಇಲ್ಲ ಗೌಡ್ರೆ, ನಿಮ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಶೇರ್ ತಗೋಬೇಕು ಅಂತ ಬಂದಿದ್ದೀವಿ. ಏನ ನಮ್ ಶುಗರ್ ಫ್ಯಾಕ್ಟ್ರಿಲಿ ನೀವು ಶೇರ್ ತಗೋಬೇಕು ಅಂತ ಬಂದಿದ್ದೀರಾ? ಅಷ್ಟೊಂದ್ ದುಡ್ಡಿದೆಯೇ ನಿಮ್ ಹತ್ರ? ದುಡ್ಡು ಇಲ್ದಿದ್ರೆ ಶೇರ್ ತಗೊಳಕ್ ಬರ್ತಿದ್ರೇನೆಯ? ಹೌದಲ್ವೇ ಗೌಡ್ರೆ, ಅವ್ರ ಗುಮಾಸ್ತ್ರೇ ಇರ್ಬೋದು, ಈಗ ಶೇರ್ ತಗೊಳಕ್ ಬಂದ ಯಾರೆ ನಿಲ್ಸಿದಿರಲ್ಲ, ಕೂಡಿಸ್ರಿ. ಹೌದಲ್ಲ ರವಿ, ಬಾಮ್ಮ ಕೂತ, ಬಾಮ್ಮ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಪ್ಪ ರವಿ, ಎಷ್ಟು ಶೇರ್ ಬೇಕಾಗಿತ್ತು, ಎಷ್ಟು ದುಡ್ಡು ತಂದಿದೀಯ? ದುಡ್ಡು ಸ್ವಲ್ಪ ಕಮ್ಮಿ ಇದೆ ಗೌಡ್ರೆ, ಆದ್ರೆ ಇರೋ ಒಡವೆ ಎಲ್ಲ ತಗೊಂಬಂದಿದ್ದೀನಿ. ನೀವು ಶೇರ್ಸ್ ಕೊಡಕ್ ಒಪ್ಪಿದ್ರೆ ಈ ಒಡವೆ ಎಲ್ಲ ಮಾರಿ ದುಡ್ಡು ತಗೊಂಬಂದ್ ಕೊಡ್ತೀನಿ. ಎಂತ ಮಾತಾಡ್ತೀಯ ರವಿ, ನೀನ್ ಇಂಥ ಮಾತಾಡಬಾರ್ದಪ್ಪ. ಅಲ್ಲಯ್ಯ ನಿನಗಿಂತ ಶೇರ್ ತೊಡ್ದೇನೆಯ ರೈ ದತ್ತು ಗೌಡ್ರೆ, ಆ ರಮ್ಡೋಲ್ ರಂಗಪ್ಪನ ಕೊಟ್ಟಿದೀವಲ್ಲ ಶೇರು, ಅವಂದು ಕ್ಯಾನ್ಸಲ್ ಮಾಡ್ಬಿಟ್ಟು ಅದನ್ನ ಇವ್ರಿಗೆ ಕೊಟ್ಬಿಡ್ರಿ. ಗೌಡ್ರೆ ರಂಗನಾದ್ರೇನು ಸಿಂಗನಾದ್ರೇನು ಹಣ ಬಂದ್ರು ಸರಿ. ಏನಮ್ಮ ನಾಗಮ್ಮ, ಅಂತೂ ನಿನ್ನ ಗಂಡನ್ನ ಲಕ್ಷಾಧೀಶ್ವರನಾಗಿ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಎಲ್ಲ ನಿಮ್ ಸಹಾಯದಿಂದಲೇ ಆಗ್ಬೇಕು. ಆಗತ್ತಮ್ಮ ಆಗತ್ತೆ, ದೇವ್ರ ಒಳ್ಳೇದ್ ಮಾಡೇ ಮಾಡ್ತಾನೆ. ನೋಡಪ್ಪ ರವಿ, ಬೇಗ ಹೋಗಿ ದುಡ್ಡು ಏರ್ಪಾಡು ಮಾಡ. ಸರಿ ಏನಯ್ಯ ದತ್ತು, ಹಾಗಿದೆ ನಮ್ಮ ಗಾಳ. ಗೌಡ್ರೆ ನೀವು ಗಾಳ ಹಾಕಿದ್ದೆ ಒಂದು ಕಡೆ, ಮೀನು ಸಿಕ್ಕಾಕೊಂಡಿದ್ದೆ ಇನ್ನೊಂದು ಕಡೆ. ಶೇಖರಪ್ಪ ಇಲ್ವೇನವ? ಶೇಖರಪ್ಪ ಅವ್ರಿಲ್ಲ, ಜಮೀನ್ ಹತ್ರ ಹೋಗಿದ್ದಾರೆ. ಅಲ್ಲವ ಸಾಲ ತಗೊಂಡ್ ಬಂತು, ಅದು ವಾಪಸ್ ಕೊಡ್ಬೇಕು ಅಂತ ಜ್ಞಾನ ಇಲ್ವಾ? ನೋಡಿ ಅವ್ರು ಬಂದ್ಮೇಲೆ ಅವ್ರನ್ನ ಕೇಳಿ. ದುಡ್ಡು ಕೊಡ್ರೆ ಕಂಬಿ ಎಣಿಸ್ಬೇಕಾಗುತ್ತೆ ಅಂತ ಹೇಳ್ಬಿಡವ. ಯಾವನೋ ನನಗ್ ಕಂಬಿ ಎಣಿಸಿ ಕೇಳವನು? ಏನ್ಲ ಅದು ಕಟ್ಟಾರೋಪ ಆಗ್ತಾ ಇದೆಯಾ? ನೋಡ್ರ ಬಾಕಿ ಸುಲಿ ಮಾಡ್ಕಮ್ಮ ಅಂದ್ರು, ಅದಕ್ಕೆ ಬಂದಿದ್ಯಪ್ಪ. ಕರಿಗೌಡ್ರು ಅಂದ್ರೆ ಪಕ್ಕ ಕುರಿಗೌಡ್ರೆ ಕಣ್ಲ. ಅವ್ರ ಸಕ್ಕರೆ ಕಾರ್ಖಾನೆ ಶೇರ್ ತಕ್ಕಳಿಲ್ಲ ಅಂತ ಕೋಪಿಸ್ಕೊಂಡಂಗ್ ಎದುರಿಸ್ತಾವ್ರ? ಲೇ ಅವ್ರ್ ಹೇಳ, ನಾವ್ ಇವತ್ತಲ್ಲ ನಾಳೆ ಕೊಟ್ಟು ಬಿಡ್ತೀವಿ ಮೋಸ ಮಾಡಿಕ್ಕಿಲ್ಲ ಅಂತ. ಅಲ್ಲಪ್ಪ ಸುಮ್ಕೆ ಹೋದ್ರೆ ಸುಮ್ನೆ ಬಿಟ್ಟಾರ, ಚರ್ಮ ಚರ್ಮ ಸುಲಿದು ಬಿಡ್ತಾರೆ. ಅಸಲೆಷ್ಟು ಬಡ್ಡಿ ಎಷ್ಟು, ಅದೇ ನ್ಯಾಯವಾದ ಬಡ್ಡಿ ಕೊಡ್ಬೇಕಾ ಇಲ್ಲ ಸುಸ್ತು ಬಡ್ಡಿ ಚಕ್ರ ಬಡ್ಡಿ ಅಂತ ಮೋಸ ಮಾಡ್ತಾವನ? ಅದನ್ನ ನೋಡ್ಕೋಬೇಕಾ ಬೇಡವಾ? ಸುಮ್ ಸುಮ್ನೆ ಬಿಸಾಕ್ ನನ್ನ ಮುಟ್ಟಾಣ ತಿಳ್ಕೊಂಬಿಟ್ಟಲ್ಲ, ಹೋಗ್ಲ ಹೇಳ ಕರಿಗೌಡ್ರ ಹತ್ರಕ್ಕೆ ಹೋಗಿ. ಸರಿಯಪ್ಪ ನಮ್ಗೆ ನಂಗೆ ಬಾರೋ ಸಿದ್ದರಾಮ ಹೋಗೋಣ. ದುಡ್ಡು ಕೊಡದೆ ಇದ್ರೆ ನಿನಗೆ ಕಷ್ಟ. ಹೋಗ್ಲಾ ಕಟ್ಟೋದ್ ಗದ್ದೆ ನನ್ನ ಮನೆ, ಹೋಗ್ಲಾ. ಗೀತಾ ಅದ್ಯಾಕಾಗ ನೋಡ್ತಿ? ಏನು ಇಲ್ಲ ಅಂದ್ರೆ ನಿಮ್ಗೆ ಇಷ್ಟು ಬೇಗ ಇಷ್ಟೊಂದು ವ್ಯವಹಾರ ಜ್ಞಾನ ಬಂದ್ಬಿಡ್ತ ಬಿಡು. ನಿನ್ನತ್ತ ಇಡ್ತಿರ್ಬೇಕಾದ್ರೆ ಇದ್ಯಾ ಮಹಾ ರಾಜ್ಯ ಕೊಟ್ಟರು ಆಳ್ಬಿಡ್ತೀನಿ. ಸಾಕು ಸುಮ್ನಿರ್ಲಿ, ಹೋಗ್ಬೇಡಿ. ಹುಣಸೆಕಾಯಿ ತಂದೀವಿ. ಹುಣಸೆಕಾಯಿ ರಾತ್ರಿ ಖಾರವಾ ತೊಕ್ ಮಾಡ. ತೊಕ್ಕು ನನಗ್ ಮಾಡಕ್ ಬರಲ್ಲ. ಏ ಅವ್ ಅನ್ಕೇಳಿ ಹೇಳ್ಕೊಡ್ತಾಳೆ. ಚೆನ್ನಾಗಿದೆ ಕಣ್ರಿ? ಚೆನ್ನಾಗಿದ್ಯಾ? ಏನ್ ಸಮಾಚಾರ, ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ಯಾ? ಏನೇ ಇಷ್ಟು ಬೇಗ ಬೈಕೇನೆ? ಯಾವಾಗ ಬಂದ್ರಿ? ಚೆನ್ನಾಗಿದ್ರಾ? ಚೆನ್ನಾಗಿದ್ಯಾ? ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಬಾವ ಇಷ್ಟು ದಿವಸ ಅದೆಲ್ಲ ಜ್ಞಾಪಕ ಬಂತ? ನಿನಗ್ ಜ್ಞಾಪಕ ಯಾವಾಗ ಇರುತ್ತೆ ಕಣಯ್ಯ? ಏನ್ ಮಾಡೋದು, ದುರಾರ್ ತೊಂದ್ರೆ ತಾಪತ್ರಯಗಳು ಅವುಗಳಿಗೆಲ್ಲ ಪರಿಹಾರ ಹುಡ್ಕಕ್ ಹೋದ್ರೆ ಕಾಲ ಕಳೆದೋಗುತ್ತೆ ಶೇಖರ್. ಸದ್ಯ ನಿಮ್ಮ ಅಕ್ಕ ಮಾಡಿದ್ದು ಪೂಜೆ ಫಲ ಅಂತ ಕಾಣುತ್ತೆ ನೋಡು. ಇವತ್ತು ನಾನು ನಾಲ್ಕು ದಿನದ ಮಧ್ಯದಲ್ಲಿ ತಲೆ ಎತ್ತಿ ನಡೆಯೋ ಹಾಗಾಗಿದೆ. ಶೇಖರ್ ನಾವು ಕಷ್ಟ ಕಾಲದಲ್ಲಿರುವಾಗ ನೀನ್ ನಮಗೋಸ್ಕರ ದುಡ್ಡು ಸಾಲ ಮಾಡಿ ತಂದುಕೊಟ್ಟಿದ್ದು ನಾನು ಮರೆಯೋ ಹಾಗೆ ಇಲ್ಲ ಕಣಯ್ಯ. ಆ ದುಡ್ಡನ್ನ ವಾಪಸ್ ಕೊಟ್ಟೋಗೋಣ ಅಂತ ಬಂದೆ. ಅದಕ್ಕೆ ನಾವು ಅವಸರಾಗಿತ್ತು, ನಿಧಾನವಾಗಿ ಕೊಡಬಹುದಾಗಿತ್ತು. ದುಡ್ಡು ಇರಬೇಕಾದ್ರೆ ನಿಧಾನ ಯಾಕೆ? ಅಕ್ಕಯ್ಯ ಹೇಳೋದ್ ನೋಡಿದ್ರೆ ಚಿನ್ನದ ಕೊಬ್ಬರಿಗೆ ಸಿಕ್ಕಂಗೆ ಕಾಣಿಸ್ತಾ. ಶೇಖರ್ ನಿಮ್ ಭಾವ ಅಪರೂಪಕ್ಕೆ ರೇಸ್ ನೋಡಕ್ ಹೋಗಿದ್ರು. ಭಾವ ರೇಸಿಗೆ ಬೇರೆ ಹೋಯ್ತೀಯಾ? ರೇಸ್ ಗೀಸಿ ಏನು ಇಲ್ಲ ಕಣಪ್ಪ, ಸ್ನೇಹಿತರ ಜೊತೆ ಒಂದಿನ ಹೋದೆ, ಒಂದೇ ಒಂದ್ ಜಾಗ್ಪಾ ಟಿಕೆಟ್ ತಗೊಂಡೆ. ಅದೊಂದ್ ಟಿಕೆಟ್ಗೆ 1.5 ಲಕ್ಷ ರೂಪಾಯಿ ಪಾಸ್ ಆಗ್ಬಿಡ್ತು. ಅಂದ್ರೆ
ನಮ್ಮ ಮಾವ ಲಕ್ಷಾಧೀಶ್ವರ. ಎಲ್ಲ ದೇವ್ರ ಕೃಪೆ. ನಾಗು, ಯಾಕೆ ಎಷ್ಟು ಬೇಗ ಮಲಗ್ಬಿಟ್ಟೆ? ಮೈ ಚೆನ್ನಾಗಿಲ್ವಾ? ಮೈ ಚೆನ್ನಾಗಿದೆ, ಮನಸ್ಸೇ ಸರಿಗಿಲ್ಲ ಅಷ್ಟೇ. ಓ, ಮನೋರೋಗನೋ? ಪ್ರಪಂಚದಲ್ಲಿ ಯಾವ ರೋಗಕ್ಕೆ ಬೇಕಾದ್ರೂ ಔಷಧಿ ಕೊಡಬಹುದು ಕಣೆ, ಆದ್ರೆ ಈ ಮನೋರೋಗಕ್ಕೆ ಮಾತ್ರ ಔಷಧಿ ಇಲ್ಲ ನೋಡು. ಮತ್ತೆ ಯಾಕಿಲ್ಲ? ಎಲ್ಲಿಂದಾದ್ರೂ ವಿಷ ತಂದು ಕೊಡಿ ಸಾಕು. ನಾಗು ಬಿಡ್ತು ಅನ್ನೆ. ಅವಮಾನ ಅನುಭವಿಸಕ್ಕಿಂತ ಸಾಯೋದೇ ಮೇಲು. ಸಾಯುವಂತ ಅವಮಾನ ಏನೇ ಆಯ್ತು ನಿಂಗೆ? ಇನ್ನೇನಾಗ್ಬೇಕು? ಬೇರೆಯವರೆಲ್ಲ ಮುಂದ್ ಮುಂದ್ ಬರ್ತಾ ಇದ್ರೆ ನಾವಿನ್ನೂ ಹಿಂದೆನೆ ಇದೀವಲ್ರಿ. ಇದಕ್ಕಿಂತ ಅವಮಾನ ಬೇರೆ ಬೇಕಾ? ನಿನ್ನೆ ಮನೆಯವರೆಗೂ ಗಂಜಿ ಕುಡಿಯೋಕೆ ಕಷ್ಟ ಪಡ್ತಾ ಇದ್ದ ನಿಮ್ ಭಾವ ಲಕ್ಷಾಧಿಪತಿ ಆದ. ಹೌದಾ? ನಿಂಗೆ ಹೇಗ್ ಗೊತ್ತಾಯ್ತು? ನಿಮ್ ಅಕ್ಕ ಭಾವ ನಿಮ್ ತಮ್ಮನ ಮನೆಗೆ ಬಂದಿದ್ದಾರೆ. ಅವರೇ ಹೇಳಿದ್ರು ರೇಸ್ ನಲ್ಲಿ 1.5 ಲಕ್ಷ ರೂಪಾಯಿ ಲಾಭ ಬಂತಂತೆ. ಹೋಗ್ಲಿ ಬಿಡೆ, ಅದೃಷ್ಟ ಲಕ್ಷ್ಮಿ ಒಲದ್ಲು. ನಮ್ಮಕ್ಕ ಇಷ್ಟು ವರ್ಷ ಅನುಭವಿಸಿದ ಕಷ್ಟಗಳೆಲ್ಲ ತೀರ್ತು. ನೀವ್ ಯಾವಾಗ್ಲೂ ಹೀಗೆ, ಬೇರೆಯವ್ರು ಚೆನ್ನಾಗಿದ್ರೆ ಸಾಕು, ನಾವು ಚೆನ್ನಾಗಿರ್ಬೇಕು ಅನ್ನೋ ಯೋಚನೆ ಇಲ್ಲ ನಿಮಗೆ. ಎಲ್ಲ ನನ್ ಕರ್ಮ. ಲೇನಾಗು, ಯಾಕೆ ಬೇಜಾರು ಮಾಡ್ಕೋತಿ? ಕಾಲ ಕೂಡ ಬಂದ್ರೆ ನಮಗೂ ಅದೃಷ್ಟ ಬರುತ್ತೆ ಕಣೆ. ಇದ್ರೂ ನಾವು ನಮ್ ಪ್ರಯತ್ನ ಮಾಡಬೇಡ್ವಾ? ನಾ ಮಾಡಲ್ಲ ಅಂತ ಹೇಳದ್ನ, ಕೈಲಾದ ಮಟ್ಟಕ್ಕೂ ಮಾಡ್ತೀನಿ. ಹೇಳು, ಈಗೇನು ಮಾಡಬೇಕು ಹೇಳು. ನಾವು ರೇಸ್ ಆಡೋಣ. ರೇಸ? ಏನ್ ತಮಾಷೆ ಮಾಡ್ತೇನೆ? ನಮ್ಗ ಅವೆಲ್ಲ ಬೇಡ. ಒಂದೇ ಒಂದ್ ಸಾರಿ ಬೇಡ ನಾಗು. ಪ್ಲೀಸ್ ನನ್ ಮಾತು ಕೇಳಿ. ಹ್ಮ್ ಅನ್ರಿ. ಸರಿ, ರೇಸ್ ಆಡೋಕ್ ನಮ್ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ? ನಾನ್ ಹೇಳ್ತೀನಿ. ಇವತ್ ನಾವೆಲ್ಲ ಇಲ್ಲಿ ಸೇರಿರೋದು ಒಂದು ಮುಖ್ಯವಾದ ವಿಷಯದ ಬಗ್ಗೆ ತೀರ್ಮಾನ ಮಾಡ್ಕೊಂಡ್ಬಿಡವ ಅಂತ. ನಮ್ಮ ಹಾಲಿ ಅಧ್ಯಕ್ಷರಾದ ಶ್ರೀಮಾನ್ ಕರೀಗೌಡರು ಬಹಳ ದೊಡ್ಡ ವ್ಯಕ್ತಿಗಳು, ಮಹಾನುಭಾವರು. ಈ ಮಹಾನುಭಾವರ ಮೇಲೆ ಅನೇಕ ಭ್ರಷ್ಟಾಚಾರಗಳ ದೊಡ್ಡ ಪಟ್ಟಿ ತಯಾರಾಗೈತೆ. ಶ್ರೀಮಾನ್ ಕರೀಗೌಡರು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಅಧಿಕಾರನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅನ್ನೋದು ನಿಮ್ಮೆಲ್ರಿಗೂ ತಿಳಿದಿರೋ ವಿಷಯ. ಆದ್ದರಿಂದ ಶ್ರೀಮಾನ್ ಕರೀಗೌಡರು ಇದಕ್ಕೆ ಸಂದಾಶಿ ಹೇಳಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರನ್ನ ಕೇಳ್ಕೊತಾ ಇದ್ದೆ. ಸರಿ ಸರಿ, ಇವ್ರು ಸಂದಾಶಿ ಕೊಡೋದ್ರಲ್ಲಿ ಸೊಸೈಟಿ ಏಕ್ ಹುಟ್ಟೋಗಿರುತ್ತೆ. ಇವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಿ ಗ್ರಾಮೋದ್ಧಾರಕ್ಕೆ ಸಮರ್ಥರಾದವರನ್ನ ಆರಿಸಬೇಕು ಅಂತ ನಾನು ಸಭೆಯಲ್ಲಿ ವಿನಂತಿಸಿಕೊಳ್ತೀನಿ. ಹೌದೌದು, ಇವ್ರ ಮೇಲೆ ನಮ್ಮಲ್ಲಿ ಯಾರಿಗೂ ವಿಶ್ವಾಸ ಇಲ್ಲ. ಕೂಡಲೇ ಹೊಸ ಅಧ್ಯಕ್ಷರ ಚುನಾವಣೆ ಆಗಲೇಬೇಕು. ಶಾಂತಿ ಶಾಂತಿ, ಸುಮ್ಮನೆ ಯಾಕಪ್ಪ ಹೊಡ್ಕೊತೀರ? ನೋಡ್ರಪ್ಪ, ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ. ಈ ಹಳ್ಳಿಲಿ, ಅದರಲ್ಲೂ ಈ ಸೊಸೈಟಿಗೆ, ಈ ಕರಿಗೌಡನ ಬಿಟ್ರೆ ಬೇರೆ ದಿಕ್ಕಿಲ್ಲ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ. ಚೆನ್ನಾಗಿ ಯೋಚನೆ ಮಾಡಿ. ನಿಲ್ಲಿಸ್ರಿ ನಿಮ್ ಪುರಾಣ, ನಾವೆಲ್ಲ ಯೋಚನೆ ಮಾಡೋ ತೀರ್ಮಾನಕ್ಕೆ ಬಂದಿದ್ದೀವಿ. ಓದ್ರಿ.
ಕುಂದು ವೆಚ್ಚ ದುರಾಡಳಿತಗಳಿಂದ ಈ ಸಹಕಾರಿ ಸಂಘವನ್ನು ಕ್ಷೀಣ ಸ್ಥಿತಿಗೆ ತಂದ ಹಾಲಿ ಅಧ್ಯಕ್ಷ ಶ್ರೀಮಾನ್ ಕರೀಗೌಡರ ಮೇಲೆ ವಿಶ್ವಾಸವಿಲ್ಲವೆಂದು ಈ ಸಾಮಾನ್ಯ ಸಭೆಯು ಒಮ್ಮತದಿಂದ ಅಂಗೀಕರಿಸುವುದಲ್ಲದೆ ತುರ್ತು ಸಭೆ ಕರೆದು ಮುಂದಿನ ಸಾಲಿಗೆ ನೂತನ ಪದಾಧಿಕಾರಿಗಳನ್ನು ನೇಮಿಸಬೇಕೆಂದು ತೀರ್ಮಾನಿಸುತ್ತದೆ. ಕರೀಗೌಡ್ರೆ ಬಿಡುಗಡೆ ಬಿಡುಗಡೆ ವಿದ್ಯಾ ವಿದ್ಯಾ ಬೀಳೇಬೇಕು. ನಿಮ್ಮಪ್ಪನೂ ಹೀಗೆ ಬಿದ್ದಿದ್ದು. ಒಬ್ಬ ಜಾಸ್ತಿ ಆದವರು ಒಂದಲ್ಲ ಒಂದ್ ದಿವಸ ಬೀಳೇಬೇಕು. ಕೈ ಕೊಡು ಮಾವ. ಅಂಗಡಿಯವನು ದುಡ್ಡು ಕೊಡದೆ ಕೈ ಕೊಟ್ಟಿದೀಯಾ? ನಿನಗ್ ನಾ ಕೈ ಕೊಡ್ಲಾ? ಹೇಳ ಮೇಲೆ ಹೇಳು ಎಷ್ಟು ಕೊಡ್ಬೇಕು ಅಂಗಡಿಯವನಿಗೆ ದುಡ್ಡು? ಎಷ್ಟು ಕೊಡ್ಬೇಕಾ? ಎಷ್ಟು ಕೊಡ್ಬೇಕು ಅಂದ್ರೆ ತಗೊಳಪ್ಪ. ಮಾನ್ಯ ಸಹಸ್ರೆ, ಸಹಕಾರ ಸಂಘದ ರಿಜಿಸ್ಟ್ರಾರ್ ಪರವಾಗಿ ಈ ಸಂಘದ ಚುನಾವಣೆ ನಡೆಸಲು ಬಂದ ನನಗೆ ತುಂಬಾ ಆತಂಕವಿದೆ. ಕಾರಣವೇನೆಂದ್ರೆ ಎಷ್ಟೋ ಸಲ ಸ್ಪರ್ಧೆ ಇರುತ್ತೆ, ಗಲಾಟೆ ಇರುತ್ತೆ ಅಂತ ನಾನು ತಿಳಿದಿದ್ದೆ. ಆದರೆ ನೀವೆಲ್ಲ ಅವಿರೋಧವಾಗಿ ಸರ್ವಾನುಮತದಿಂದ ನಿಮ್ಮ ಅಧ್ಯಕ್ಷರನ್ನು ಚುನಾಯಿಸಿದ್ದೀರಿ. ಇದರಿಂದ ನನಗೆ ತುಂಬಾ ಸಂತೋಷವಾಗಿದೆ. ಈ ನೂತನ ಅಧ್ಯಕ್ಷರು ಉತ್ಸಾಹ ಯುವಕರು ಹಾಗೂ ಉತ್ತಮ ವ್ಯವಸಾಯ ಎಂದು ಬಹುಮಾನ ಪಡೆದವರು. ಇವರು ತಮ್ಮ ಅಧಿಕಾರಾವಧಿಯಲ್ಲಿ ನಿಮ್ಮ ಸೊಸೈಟಿಯನ್ನು ತುಂಬಾ ಅಭಿವೃದ್ಧಿಗೆ ತರುತ್ತಾರೆಂದು ನಾನು ಮನಪೂರ್ವಕವಾಗಿ ನಂಬಿದ್ದೇನೆ. ನೂತನ ಅಧ್ಯಕ್ಷರಾದ ಮಾನ್ಯ ಶೇಖರಪ್ಪನವರೇ ದಯವಿಟ್ಟು ಇಲ್ಲಿ ಬರಬೇಕು. ಹಿಂದಿ ಅವರು ಒಂದ್ ಸಂತೋಷ ಸಮಾಚಾರ ತಂದಿದ್ದೀವಿ. ಏನು? ನಿಮ್ ಮಗವರು ಪ್ರೆಸಿಡೆಂಟ್ ಆಗ್ಬಿಟ್ಟಿದ್ದಾರೆ. ನಮ್ ರವಿ ಪ್ರೆಸಿಡೆಂಟ್ ಆಗ್ಬಿಟ್ನ? ರವಿಯಪ್ಪರ ಅಲ್ಲ ರೀ, ಶೇಖರಪ್ಪ ಅವರು. ಶೇಖರಪ್ಪ ಏನ್ ತಮಸ್ಸೆ ಮಾಡಕ್ ಬಂದಿದ್ದೀರಾ? ಅಪ್ಪ ಅಪ್ಪು ಏನು ನೀನು ಪ್ರೆಸಿಡೆಂಟ್ ಆಗ್ಬಿಟ್ಟ? ಹೌದ್ ಕಣಪ್ಪ, ಎಲ್ಲ ನಿನ್ನ ಆಶೀರ್ವಾದ. ಬರ ಸಂತೋಷ ಕಣಪ್ಪ, ಬರ ಸಂತೋಷ ಕಣು. ಸೀತಾ ಸೀತಾ, ಹೊಲ ಗದ್ದೆ ಕೆಲಸ ಬಿಟ್ಬಿಟ್ರೆ ಇವನಿಗೇನು ಬರಕ್ಕಿಲ್ಲ ಅಂತ ತಿಳ್ಕೊಂಡಿದ್ವಲ್ಲ ನಮ್ ಶೇಖರು, ಈ ದಿವಸ ಏನಾಗವನೇ ಗೊತ್ತಾ? ನಮ್ ಸೊಸೈಟಿಗೆ ಪ್ರೆಸಿಡೆಂಟ್ ಆಗವನೇ. ಇದೆಲ್ಲ ನನ್ ಸೊಸೈಟಿಯ ಸೌಭಾಗ್ಯ ರೀ. ಅಪ್ಪ ಬಂದ. ಅಣ್ಣ ಏನ ಸ್ವಲ್ಪ ನಿಂತ್ಕೋ. ಯಾಕೋ ಸ್ವಲ್ಪ ನಿಂತ್ಕೋಣ ಅಂದ್ರೆ ವಿಷಯ ಹೇಳದೆ ನಿಂತ್ಕೋ ನಿಂತ್ಕೋ ಅಂದ್ರೆ ಹೇಗೋ? ನೀನ್ ನಿಂತ್ಕೊಂಡ್ ಮೊದ್ಲು. ಹಾ ಸರಿ, ನಿಂತ್ಕೊಂಡೆ. ಏನ್ ಹೇಳು? ಇಲ್ಲ ಶೇಖರ. ಏನೋ ಇದು? ನಿನ್ನ ಆಶೀರ್ವಾದ ಬೇಕಣ. ದೇವ್ರು ಒಳ್ಳೇದ್ ಮಾಡ್ಲಿಕ್ಕಣ. ಅದ್ಕೆವಾ ಶೇಖರ, ದೇವ್ರು ನಿನ್ ಒಳ್ಳೇದ್ ಮಾಡ್ಲಪ್ಪ. ಶೇಖರ, ನಿನ್ನಂತ ಮಗನ ಹೆತ್ತ ನನ್ನ ಜನ್ಮ ಇವತ್ತು ಸಾರ್ಥಕವಾಯ್ತು ಕಣ. ನೋಡು, ಅಧಿಕಾರ ಬಂದ್ಮೇಲೆ ಜೊತೆಲಿ ಅಹಂಕಾರ ಬರುತ್ತೆ ಅಂತ ದೊಡ್ಡವ್ರು ಹೇಳ್ತಾರಪ್ಪ. ಅಹಂಕಾರ ಮಾತ್ರ ಹತ್ತಿರ ಸೇರಿಸ್ಬಿಡ. ನಿನ್ನ ಮಗನಾಗಂತ ಕೆಲಸ ಮಾಡ್ತೀನಿ. ಯಾವಾಗ್ಲೂ ನಾಲ್ಕು ಜನ ಉಪಕಾರ ಮಾಡಕ್ ಪ್ರಯತ್ನ ಪಡ್ತೀನಿ. ನಿನ್ನ ಲಾಣೆ ಕಣವ್ವ, ದೇವ್ರು ನಿನ್ ಚೆನ್ನಾಗಿಟ್ಟಿಲ್ಲಿನಪ್ಪ, ಚೆನ್ನಾಗಿಟ್ಟಿಲ್ಲಿ. ಯಾಕೋ ಏನಾಯ್ತು ಈಗ? ಯಾಕೋ ಹಾಗಳ್ತಿದೀಯ? ನಮ್ ಗೌಡ್ರು
ಸತ್ತೋದ್ರಲ್ರಿ. ಗೌಡ್ರು? ಯಾವ ಗೌಡ್ರ? ಇನ್ ಯಾವ ಗೌಡ್ರು? ನಮ್ ಗೌಡ್ರು, ಕರೀ ಗೌಡ್ರು. ಬದುಕೇ ಇದೀನಲ್ಲ ಈಗ. ನಿಮ್ಮ ಪ್ರೆಸಿಡೆಂಟ್ಶಿಪ್ ಸತ್ತೋಯ್ತಲ್ರಿ, ಇವಾಗ ನೀವು ರಿಟೈರ್ಡ್ ಅಧ್ಯಕ್ಷರು, ನೀವೆಲ್ರಿ ಬದುಕಿದ್ದೀರಾ? ಗೋವಿಂದ ಗೋವಿಂದ. ಮಗ ಹಾಳಾದ, ಬೆರೀತಾ ಇದ್ದ ನನ್ನ ಮಗ ಮುಳುಗೋದ ಜನ ಅಂತಾರಲ್ರಿ. ದೇವರ್ತಿ ನನ್ನ ಮಗ, ಕಚಡ ನನ್ನ ಮಗ, ರೆಡಿಮೇಡ್ ಬಡ್ಡಿ ಮಗ ಜನ ಬೈತಾರಲ್ರಿ. ಬೈಲು ಬೈಲಿ. ಬಡ್ಡಿ ಮಕ್ಕಳೆಲ್ಲ ನನ್ನ ಕಾಲ ಗತಿ ಅಂತ ಬಂದು ಬೀಳೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಕರಿಗೌಡನೇ ಅಲ್ಲ ಕಣ, ಕರಿಗೌಡನೇ ಅಲ್ಲ. ಬೇಡ ಬಿಡಿ, ಕುರಿ ಗೌಡ ಅಂತ ಕರಿತೀನಿ. ಗೌಡ್ರೆ ಒಂದು ಮಾತು. ಏನದು? ಏನಿಲ್ಲ ಗೌಡ್ರೆ, ಈಗಿನ ಟೈಮ್ ಅಂದ್ರೆ ಕಾಲ ಬದಲಾವಣೆ ಆಗ್ತಾ ಇದೆ. ಈ ಲಂಚ ತಗೊಳ್ಳೋಣ, ದೇಶದ್ರೋಹಿಗಳನ್ನ ಈಗಿನ ಸರ್ಕಾರದವರು ಇಕ್ಕಳದಲ್ಲಿ ಸಿಕ್ಕಿಸ್ತಾ ಇದ್ದಾರೆ. ಗೌಡ್ರೆ ಎಲೆಕ್ಷನ್ ಸೋತಿಂತ ಯಾಕೆ ಸೊರಗ್ತಾ ಇದ್ದೀರಾ? ಶುಗರ್ ಫ್ಯಾಕ್ಟ್ರಿ ಶೇರ್ ಕಲೆಕ್ಷನ್ ಚೆನ್ನಾಗಿ ಮಾಡಿದೀವಲ್ಲ ಗೌಡ್ರೆ, ನಾವ್ ಯಾಕೆ ನಿಜವಾಗ್ಲೂ ಒಂದ್ ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಬಾರ್ದು? ಗ್ರಾಮೋದ್ಧಾರ ಕೆಲಸ ಮಾಡಿ ಜನಗಳ ಸೇವನ ಮಾಡೋಣ. ಎಲ ಕಚಡ ಕುಳ್ಳ ನನ್ನ ಮಗನೇ, ಹೊಟ್ಟೆಗೆ ಹಿಟ್ಟಿಲ್ದೆ ಅಲಿತಾ ಇದ್ದೆ, ಹೋಟ್ಲಂಟಿ ಕೆಲಸ ಮಾಡಿ ಬೀದಿ ಬೀದಿನ ತಿರ್ಕೊಂಡು ತಿಂತ ಇದ್ದೆ. ಹೋಗ್ಲಿ ಅಂತ ನಿನ್ನ ಕರ್ಕೊಂಡು ಬಂದು ಕೆಲಸ ಕೊಟ್ರೆ ನನಗೆ ಬುದ್ಧಿ ಹೇಳಕ್ ಬರ್ತೀಯೇನೋ ಗೌಡ್ರೆ. ಅದೊಂದ್ ಕಾಲ, ಇದೊಂದು ಕಾಲ ಅಲ್ಲರಿ. ಚಟ್ಟೋನ್ ಒಳ್ಳೆಯವನ ಆಗೋದ್ ಬೇಡ್ವಾ? ಈ ಬಡವ ಭಾಗ್ಯವಂತ ಆಗೋದ್ ಬೇಡ್ವಾ? ನಾನ್ ಬದಲಾವಣೆ ಆಗೋದೇ ಬೇಡೇನು? ಆಗ್ಬೇಕಾದ್ರೆ ಗೌಡ್ರೆ, ತಪ್ಪು ಆಗೋದ್ ತಪ್ಪಲ್ಲ, ತಪ್ಪು ಮಾಡೋದ್ ತಪ್ಪು. ತಪ್ಪು ಅಂತ ತಿಳಿದ್ಮೇಲೆ ಕೂಡ ತಿದ್ಕೊಳ್ದೇ ಇರೋದು ಮಹಾ ತಪ್ಪು ರೀ ಗೌಡ್ರೆ. ಗೌಡ್ರೆ ಈಗ್ಲಾರು ನಿಮ್ ತಪ್ಪನ್ನು ತಿಳ್ಕೊಂಡು ತಿದ್ಕೊಳ್ರಿ. ಹೌದು ಕಣ, ಹೌದು, ನೀನ್ ಹೇಳ್ತಾರ ನಿಜ. ನಿನ್ನ ಕೆಲಸ ಆದ್ಮೇಲೂ ನಿನ್ನ ಮನೇಲಿ ಇಟ್ಕೊಂಡು ಮರ್ಯಾದೆ ಕೊಡ್ತಿದ್ದೀನಲ್ಲ, ಅದು ಅದು ನನ್ನ ತಪ್ಪು ಕಣ, ನನ್ನ ತಪ್ಪು. ನಾಳೆನೇ ನಿನ್ ಲೆಕ್ಕ ನೋಡ್ತೀನಿ, ನೀನ್ ಕೊಡ್ಬೇಕಾದ್ದೆಲ್ಲ ಕೊಟ್ಬಿಡ್ತೀನಿ. ನಾಳೆ ಬೆಳಿಗ್ಗೆನೆ ಯಾರ ಕಣ್ಗೂ ಕಾಣ್ತ ಹಾಗೆ ಈ ಊರು ಬಿಟ್ಟು ಅಡ್ರೆಸ್ ಇಲ್ಲ ತೊಲಗೋ ಗೌಡ್ರೆ. ಇವತ್ತು ಅಡ್ರೆಸ್ ಇಲ್ಲದೆ ಹೋಗ್ತೀನಿ, ಸಮಯ ಬಂದ್ರೆ ನಾಳೆ ವಾಪಸ್ ಬರ್ತೀನಿ. ಸಾರಾಯಿ ಕುಡಿಯವನ್ಗೆ ಸದ್ಬುದ್ಧಿ ಹೇಳಿದ್ರೆ ತಲೆ ಏರುತ್ತಾ? ನಿಮ್ಮನ್ನ ನನ್ನ ಹುಡ್ಕೋಬೇಕು ಅಂದೆ. ಶೇಖರ, ಶೇಖರ, ಶೇಖರ ಅಂತ ಕರೀಕಿದೆ ನಿಮ್ ಮನೇನ? ಇದು ಸೊಸೈಟಿ ಆಫೀಸ್. ಓ ಹೌದಲ್ಲ, ಆದ್ರೂ ಆದ್ರೂ ನೀನ್ ನನ್ ತಮ್ಮ ತಾನೆ. ಅದೆಲ್ಲ ಆಫೀಸ್ನಿಂದ ಆಚೆ ಕಡೆ. ಇಲ್ಲಿ ನಾನು ಪ್ರೆಸಿಡೆಂಟು, ನೀವು ನನ್ನ ಗುಮಾಸ್ತ. ನಿಜ ನಿಜ, ಅಧಿಕಾರ ಕೈಗೆ ಬಂದ್ರೆ ಅಹಂಕಾರ ತಾನಾಗೆ ಬರುತ್ತೆ. ಅಮ್ಮ ಅಪ್ಪ ಅಣ್ಣ ಎಲ್ಲರೂ ಕಣ್ಣು ಕಸವಾಗೆ ಕಾಣ್ತಾರೆ. ಮಿಸ್ಟರ್ ರವಿ, ನೀವು ಓದಿದ್ದೀರಿ, ವಿದ್ಯಾವಂತರಾಗಿದ್ದೀರ, ಆದ್ರೆ ಏನ್ ಪ್ರಯೋಜನ? ಒಬ್ಬ ಸೊಸೈಟಿ ಅಧ್ಯಕ್ಷನ ಎದುರುಗಡೆ ನೀವ್ ಯಾವ ರೀತಿ ಮರ್ಯಾದೆಯಾಗಿ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮ್ಗೆ. ಓಹೋ, ಎಲ್ಲ ಹಳೆ ಪ್ರೆಸಿಡೆಂಟ್ರ ತರಬೇತಿ ಅಂತ ಕಾಣಿಸುತ್ತೆ. ಬದಲಾಯಿಸೋಣ, ಬದಲಾಯಿಸೋಣ. ಶೇಖರ, ಓ ಐ ಆಮ್ ಸಾರಿ ಮಿಸ್ಟರ್ ಪ್ರೆಸಿಡೆಂಟ್. ನನ್ನ ಬದಲಾಯಿಸೋ ತಾಪತ್ರಯ ನಿಮ್ಗೆ ಯಾಕೆ? ತಗೊಳ್ಳಿ ರಾಜೀನಾಮೆ ಪತ್ರ. ಅಣ್ಣ ಅಂತ ಕರೆಯೋಕಿದೇನ್ ಮನೇನಾ? ಇದು ಸೊಸೈಟಿ ಆಫೀಸ್. ಓಹೋ, ಮರ್ತು ಬಿಟ್ಟಿದ್ದೆ. ಹೌದಲ್ಲ ಮಿಸ್ಟರ್ ರವಿ, ಕೈಲಿದ್ದ ಕೆಲಸ ಬಿಟ್ಬಿಟ್ಟು ಹೋಗ್ತಿದ್ದೀರಲ್ಲ, ಬೇರೆ ಕೆಲಸ ಸಿಕ್ಕೋದು ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡ್ರ? ಕಷ್ಟವೋ ಸುಖವೋ ಅದ್ ನಂಗೆ ಸೇರಿದ್ದು. ಅದೆಲ್ಲ ಕಟ್ಕೊಂಡು ನಿಮ್ಗೇನಾಗಬೇಕು? ನಿಮ್ ಹತ್ರ ಕೆಲಸ ಮಾಡಕ್ ನಂಗೆ ಇಷ್ಟ ಇಲ್ಲ. ಓಹೋ, ಬೇರೆಯವ್ರ ಅಧ್ಯಕ್ಷರಾಗಿದ್ರೆ ಅವ್ರ ಹತ್ರ ಕೆಲಸ ಮಾಡ್ಬೋದಾಗಿತ್ತು. ನಾನ್ ನಿಮ್ ತಮ್ಮ, ನನ್ನ ಹತ್ರ ಕೆಲಸ ಮಾಡೋದಕ್ಕೆ ನಿಮ್ಗೆ ಅವಮಾನನೇನು? ಈ ಅನವಶ್ಯಕವಾದ ಮಾತೆಲ್ಲ ಯಾಕೆ? ರಾಜೀನಾಮೆ ಕೊಟ್ಟಿದ್ದೀನಿ, ಅಂಗೀಕರಿಸಿ. ನಿಮ್ಮ ರಾಜೀನಾಮೆಯನ್ನು ಅಂಗೀಕರಿಸಕ್ಕಾಗೋದಿಲ್ಲ. ಯಾಕೆ? ಮೊದಲು ಸೊಸೈಟಿ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಆಗಿರೋ ವಿಷಯಕ್ಕೆ ಸಮಜಾಯಿಸಿ ಕೊಡ್ಬೇಕು. ಕೈಯಲ್ಲಿರೋ ದುಡ್ಡುಗೂ ಪುಸ್ತಕದಲ್ಲಿರೋ ಲೆಕ್ಕಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಏನಾಯ್ತು ದುಡ್ಡೆಲ್ಲ? ಆ ದುಡ್ಡು ನಾ ತಗೊಂಡಿದ್ದೀನಿ. ಏನು, ಹತ್ತು ಜನರು ಸೊಸೈಟಿ ದುಡ್ಡನ್ನ ನಿಮ್ ಸ್ವಂತಕ್ಕೆ ಉಪಯೋಗಿಸ್ಕೊಂಡ್ರ? ಇದು ತಪ್ಪು ಅಂತ ಗೊತ್ತಿಲ್ಲ ನಿಮ್ಗೆ? ಆ ದುಡ್ಡು ನಾಳೆ ತಂದು ಇಲ್ಲಿ ಬಿಸಾಡ್ತೀನಿ. ಮಿಸ್ಟರ್ ರವಿ, ಬಿಸಾಕೋದು ಬೇಕಾಗಿಲ್ಲ, ಮರ್ಯಾದೆಯಾಗಿ ಕೊಟ್ಬಿಟ್ಟು ಹೋಗಿ. ನೀವು ನಾಳೆ ದುಡ್ಡು ತಂದ್ಕೊಡದೆ ಹೋದ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಮುಂದಿನ ವಿಷಯ ಎಲ್ಲ ನಿಮ್ಗೆ ಗೊತ್ತಿದೆ.
ನೋಡಪ್ಪ ಈ ಸೀರೆ ಚೆನ್ನಾಗಿದ್ಯಾ? ಹಾಕಿ ನೋಡು. ಯಾಕೆ ಬೇಬಿ ಮೇಲೆ ಹಂಗ್ ರೇಗ್ತಾ ಇದ್ದೀರಾ? ಮುದ್ದು ಮಾಡಿ ತಲೆ ಮೇಲೆ ಕೂರಿಸ್ಕೋತೀನಿ. ಅಲ್ರಿ, ಬೆಳಿಗ್ಗೆ ಇಂದಲೂ ಎಲ್ರೂ ಮೇಲೂ ಒಂದೇ ಸುಮ್ಮನೆ ರೇಗಾಡ್ತಾ ಇದ್ರಲ್ಲ, ಏನ್ ಬಂದಿದ್ದೀರಿ ನಿಮ್ಗೆ? ಬಂದಿದೆ ಕಣೆ, ನನಗ್ ಬಂದಿದೆ ದೊಡ್ಡ ರೋಗ ಬಂದಿದೆ, ದೇವ ಹಿಡಿದಿದೆ, ಪಿಶಾಚಿ ಹಿಡಿದಿದೆ ಕಣೆ. ಆ ಶೇಖರ ಪ್ರೆಸಿಡೆಂಟ್ ಆದ, ನೀವು ಸೋತ್ರಿ ಅಂತ ತಾನೇ ಹಿಂಗ ಆಡ್ತಾ ಇರೋದು? ಆಡ್ತೀನಿ ಕಣೆ, ಕುಣಿತೀನಿ, ನೆಗಳಾಡ್ತೀನಿ ಕಣೆ. ಇದು ನನ್ನ ಮನೆ ಕಣೆ, ನನ್ನ ಮನೆ. ಏಯ್, ಹೆಚ್ಚಿಗೆ ಮಾತಾಡಿದ್ರೆ ಮೂಳೆ ಮೂಳೆ ಮುರಿದು ಹಾಕ್ಬಿಡ್ತೀನಿ. ಪರವಾಗಿಲ್ಲ, ಶನಿಗಳನ್ನು ತಂದು ಸಿದ್ರಾಮ ಬುದ್ಧಿ ನಮಸ್ಕಾರ. ಏನ್ ಬಂದಿದ್ದು? ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕೀಗ. ಏನು ದುಡ್ಡ ಎಲ್ಲಿದೆ? ನಾನೇನ್ ದುಡ್ಡಿನ ಗಿಡನ ಬೆಳೆಸಿಟ್ಟಿದ್ದೀನಿ ಇಲ್ಲಿ. ನೋಡ್ರಿ, ನೀವೇ ಪ್ರೆಸಿಡೆಂಟ್ ಆಗಿರ್ತೀರಾ, ನಿಮ್ ಸಹಾಯ ಯಾವಾಗ್ಲೂ ನಮ್ಗಿರುತ್ತೆ, ನಮ್ಗೆ ಯಾವ ತೊಂದ್ರೆ ಬರಲ್ಲ ಅಂತ ತಿಳ್ಕೊಂಡು ಸೊಸೈಟಿ ಕ್ಯಾಶ್ ಅಲ್ಲಿ ಒಂದ್ ಸ್ವಲ್ಪ ಉಪಯೋಗಿಸ್ಕೊಂಡ್ಬಿಟ್ಟೆ. ಅದನ್ನ ಇವತ್ತು ವಾಪಸ್ ಕೊಡ್ತಿದ್ರೆ ಏನೋ ಆಗತ್ತೆ? ನಿನ್ ತಮ್ಮನೆ ತಾನೇನಪ್ಪ ಪ್ರೆಸಿಡೆಂಟ್? ಏನೂ ಆಗಲ್ಲ ಬಿಡು. ನೋಡ್ರಿ, ಅವ್ನ್ ನನ್ ತಮ್ಮನೇ ಇರಬಹುದು, ಆದ್ರೆ ಅವ್ನ ದಯಾದಾಕ್ಷಿಣ್ಯ ನನಗೆ ಬೇಕಾಗಿಲ್ಲ. ನೋಡ್ರಿ, ಕೊಡ್ಬೇಕಾದ ದುಡ್ಡು ಕೊಟ್ಬಿಟ್ಟು ನನ್ ಗುಮಾಸ್ತೆಗೆರಿಗೆ ರಾಜೀನಾಮೆ ಕೊಟ್ಬಿಡ್ತೀನಿ. ಒಂದ್ ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ 5,000 ರೂಪಾಯಿ ಕೊಟ್ಬಿಟ್ರೆ. ಓಹೋ, 5,000 ರೂಪಾಯಿ? 5 ಪೈಸನೂ ಇಲ್ಲ. ಹೋಗ್ಲಿ ಬಿಡಿ ಗೌಡ್ರೆ, ನಿಮ್ ಶುಗರ್ ಫ್ಯಾಕ್ಟ್ರಿ ನಮ್ ಸೇರ್ಸಿದ್ಯಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿ, ನಮ್ ಹಣ ನಮ್ಗೆ ವಾಪಸ್ ಕೊಡಿ. ಯಾರೋ ಬಡ್ಡಿ ಮಗನೇ ಗೌಡ್ರೆ, ಮರ್ಯಾದೆಯಾಗಿ ಮಾತಾಡೋದನ್ನ ಕಲೀರಿ.
ಮರ್ಯಾದಸ್ಥನ ಮೊಮ್ಮಗ ಇವನು, ನಿನಗೆ ಮರ್ಯಾದೆ ಬೇರೆ ಕೇಡ? ಏಯ್, ಶುಗರ್ ಫ್ಯಾಕ್ಟ್ರಿ ಹಣ ವಾಪಸ್ ಬರಲ್ಲ ಅಂತ ಗೊತ್ತಿಲ್ಲ ನಿನಗೆ? ಏನೋ ಏನೋ ಆಗ ದುರ್ಗುಟ್ಕೊಂಡು ನೋಡ್ತೀಯಾ? ಏಯ್ ಹೋಗರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ರೆ ಇನ್ಸ್ಪೆಕ್ಟರ್, ನಾನೇ ಇವನ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಬರ್ತಾ ಇದ್ದೆ. ಗೌಡ್ರೆ, ನನ್ನ ಮೇಲೆ ಕಂಪ್ಲೇಂಟ್ ವಾಟ್? ಏನು ಅಂತಾರೆ? ಎಲ್ಲ ಬಡ್ಡಿ ಮಗನೇ, ಲೇ ಕುಳ್ಳ, ಶುಗರ್ ಫ್ಯಾಕ್ಟ್ರಿ ದುಡ್ಡನ್ನೆಲ್ಲ ಹೊತ್ಕೊಂಡು ಓಡ್ ಹೋಗ್ಬೇಕು ಅಂತ ಮಾಡ್ತಾ ಇದ್ಯಾ ಇನ್ಸ್ಪೆಕ್ಟರ್? ಶುಗರ್ ಫ್ಯಾಕ್ಟ್ರಿ ವಿಷಯ ಆಗ್ಲಿ, ಶುಗರ್ ಫ್ಯಾಕ್ಟ್ರಿ ಶೇರಿನ ದುಡ್ಡಿನ ವಿಷಯ ಆಗ್ಲಿ, ನನಗಿಂತ ಗೌಡ್ರಿಗೆ ಚೆನ್ನಾಗ್ ಗೊತ್ತು. ಕೇಳಿದ್ರ ಕೇಳಿದ್ರ ಇನ್ಸ್ಪೆಕ್ಟರ್, ಇವನ ಮಾತನ ಇವನ ಮಾತು ನಂಬೇಡಿ. ಇವನ ಮಹಾ 420 ಇದಾನೆ ಇವನು. ಇವನು ಒಳ್ಳೆ ಮಾತಿಗೆಲ್ಲ ಹೇಳೋದಿಲ್ಲ, ತಕೊಂಡ್ ಹೋಗಿ ನಾಲ್ಕು ತದಕಿ ಎಲ್ಲ ಬಾಯ್ಬಿಡ್ತಾನೆ. ಯಾಕ್ರಿ ಅವಸ ಪಡ್ತೀರಾ ಗೌಡ್ರೆ? ನನ್ನ ಹತ್ರ ಒಂದು ಟೇಪ್ ರೆಕಾರ್ಡ್ ಇದೆ, ಅದನ್ನ ತದಕಬೇಕಾಗಿಲ್ಲ, ಅಮುಕಿದ್ರು ಸಾಕು ಅದೇ ಎಲ್ಲ ಬಾಯ್ ಬಿಡುತ್ತೆ. ಸಕ್ಕರೆ ಫ್ಯಾಕ್ಟ್ರಿ ಮಾಡ್ತಿದ್ದೀವಿ ಅಂದ್ರೆ ಊರಿನ ಜನ ಕಣ್ಣು ಮುಚ್ಕೊಂಡು ಬೇಕಾದಷ್ಟು ದುಡ್ಡು ಕೊಡ್ತಾರೆ. ದುಡ್ಡು ಸೇರ್ಸಣ, ನಿಂಗೂ ಮುಂದೆ ಕೊಡ್ತೀನಿ. ತಗೊಂಡು ಯಾರಿಗೂ ಮುಖ ತೋರಿಸ್ತಾ ತಲೆ ತಪ್ಪಿಕೊಂಡು ಹೊರಟೋಗ. ಏನ್ ಗೌಡ್ರೆ ಹೀಗಂತೀರಾ? ಜನಗಳನ್ನ ಮೋಸ ಮಾಡುವಂತೀರಾ? ಈ ಅತ್ತ ಕಾಲ ಇಲ್ಲ ಕಣ ಮಂಕಿ. ಈಗಿನ ಕಾಲದಲ್ಲಿ ಬದುಕಬೇಕು ಅಂದ್ರೆ ಮೋಸ ಮಾಡ್ಲೇಬೇಕು. ಯಾಕ್ ಗೌಡ್ರೆ ಸಿಡಿಲ್ ಬಡಿತಾ, ಶಾಕ್ ಹೊಡಿತಾ? ಗೌಡ್ರೆ 420 ಯಾರು, 840 ಯಾರು ಅಂತ ನಮ್ಮಿಬ್ಬರಿಗಿಂತ ಇವ್ರಿಗೆ ಚೆನ್ನಾಗಿ ಗೊತ್ತು. ಗೌಡ್ರೆ, ನನ್ನ ಇವ್ರು ಕರ್ಕೊಂಡ್ ಬರ್ಲಿಲ್ಲ, ನಾನೇ ನಿಮ್ ವಿಷಯ ಎಲ್ಲ ಇವ್ರ ಹತ್ರ ಹೇಳಿ ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೆ. ಗೌಡ್ರೆ, ನಾನು ಹೇಳಿದಾಗ ನಿಮ್ ತಪ್ಪು ನೀವು ತಿದ್ಕೊಂಡಿದ್ದಿದ್ರೆ ಇವತ್ತಿ ಕೋಳ ನಿಮ್ ಕೈ ನೀವ್ ಹಾಕೋಬೇಕಾಗಿರ್ಲಿಲ್ಲ. ಎಲ್ಲ ಮನೆ ಮುರುಕ್ನಾರ ಮಗನೇ, ನನ್ನ ಮನೆ ಅನ್ನ ತಿಂದು ನನಗೆ ಕೋಳ ಹಾಕ್ತೀಯೇನೋ? ನಾನ್ ಹಾಕ್ತಾ ಇಲ್ಲ, ಇನ್ಸ್ಪೆಕ್ಟರ್ ಹಾಕ್ತಾರೆ. ತಗೊಳ್ಳಿ ಇನ್ಸ್ಪೆಕ್ಟ್ರೆ. ನೋಡ್ರೆ ನಡೀರಿ, ಹತ್ತು ಜೀಪ್ ಹತ್ತು. ಏನ್ ಕಾಗ್ದಾನೆ ಅದು? ನಮ್ಮಪ್ಪ ಬರ್ದಿದ್ದಾರೆ. ಏನಂತ? ತಗೊಳ್ಳಿ, ನೀವೇ ಓದಿ. ನಮ್ ಕಷ್ಟ ಕಾಲಕ್ಕೆ ಸ್ವಲ್ಪ ಸಹಾಯ ಮಾಡಿ ಅಂತ ನಮ್ ತಂದೆ ಕಾಗ್ದ ಬರ್ದಿದ್ದೆ. ನಿನಗ್ ಬಂದಿರೋ ಕಷ್ಟ ನೀನೇ ಅನುಭವಿಸು, ನಮ್ಮಿಂದ ಯಾವ ಸಹಾಯನೂ ನಿರೀಕ್ಷಿಸ್ಬೇಡ ಅಂತ ಖಚಿತವಾಗಿ ಕಾಗ್ದ ಬರ್ದಿದ್ದಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟಿದ್ರೆ ತಾನೇನೆ ನಮ್ ಮಾತಿಗೆ ಅವ್ರ ಬೆಲೆ ಕೊಡೋದು? ಹೋಗ್ಲಿ, ನೀವ್ ಹೋದ ಕೆಲ್ಸ ಏನಾಯ್ತು? ರಾಜೀನಾಮೆ ಕೊಟ್ಬಿಟ್ರ? ಕೊಟ್ಟೆ. ನನ್ ತಮ್ಮ ಅಲ್ಲ ಅಲ್ಲ ಹೊಸ ಪ್ರೆಸಿಡೆಂಟ್ರು ರಾಜೀನಾಮೆ ಅಂಗೀಕರಿಸಲ್ಲ ಅಂದ್ಬಿಟ್ರು. ಅವನೇನ್ರಿ ಒಪ್ಕೊಳ್ಳೋದು? ರಾಜೀನಾಮೆ ಬರೆದು ಅವ್ನ ಮುಖದ ಮೇಲೆ ಬಿಸಾಕ್ ಬರ್ಬೇಕಾಗಿತ್ತು. ನೀನಾಗಿದ್ರೆ ಖಂಡಿತ ಆ ಕೆಲ್ಸ ಮಾಡ್ತಿದ್ದೆ. ನನ್ ಕೈಲಿ ಸಾಧ್ಯವಿಲ್ಲ. ಯಾಕೆ ಯಾಕೆ ಸಾಧ್ಯವಿಲ್ಲ? ರೇಸ್ನಲ್ಲಿ ಒಂದೇ 8 ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದ್ರಿ, ಎಲ್ರ ಕಣ್ಣಲ್ಲೂ ದೊಡ್ಡ ಮನುಷ್ಯನಾಗಿ ಮೆರಿಬಹುದ್ರಿ, ನಮ್ ಗೌರವ ಘನತೆ ಎಲ್ಲ ಹೆಚ್ಚಿಸ್ಕೋಬಹುದ್ರಿ ಅಂತ ಹೇಳಿದ್ಯಲ್ಲ. ನಿನ್ ಮಾತು ಕೇಳ್ಕೊಂಡು ಸೊಸೈಟಿಯಿಂದ ಹಣ ತನ್ನಲ್ಲ. ಅದರಿಂದ ಏನಾಯ್ತು? ಈಗ ಏನಾಯ್ತಾ? 24 ಗಂಟೆ ಒಳಗೆ ಹಣ ವಾಪಸ್ ಕೊಡದಿದ್ರೆ ನನ್ನ ಕೈ ಕೋಳ ಬೀಳುತ್ತೆ. ಹೌದಾ? ಈಗೇನ್ರಿ ಮಾಡೋದು? ಈಗಿರೋ ಪರಿಸ್ಥಿತಿಯಲ್ಲಿ ನಾವೆಲ್ಲಿ ಅಂತ ದುಡ್ಡು ತರೋದು?
ಗೌಡ ಹತ್ರ ಕೇಳಿ. ಕೇಳಾಯ್ತು. ಶುಗರ್ ಫ್ಯಾಕ್ಟರಿ ಶೇರ್ ಇತ್ತಲ್ಲ ಅದನ್ನ ವಾಪಸ್ ಕೇಳಿದ್ರಿ? ಅದು ಕೇಳಾಯ್ತು ಕಣೆ, ವಾಪಸ್ ಕೊಡಲ್ಲ ಅಂದ್ರು. ಈಗೇನ್ರಿ ಮಾಡೋದು? ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ನಾ ಏನು ಅಂತ ಹೇಳಿ? ನಾನೇನ್ರಿ ಹೇಳಿ ಅಂದ್ಯಾ? ಇದುವರೆಗೂ ನೀನ್ ತನ್ನ ಎಲ್ಲ ಹೇಳಿದ್ದು, ಈಗ್ಲೂ ನೀನೇ ಹೇಳ್ಬೇಕು. ಈಗ ಬಂದಿರೋ ಆಪತ್ತಿಂದ ಪಾರಾಗೋದಕ್ಕೆ ಏನ್ ಮಾಡ್ಬೇಕು ಅಂತ? ಆಪತ್ ಕಾಲದಲ್ಲಿ ತಂದೆ ತಾಯಿಗಳು ಕೈ ಬಿಟ್ರು, ನಂಬಿದ ಗೌಡ್ರು ಕೈ ಕೊಟ್ರು. ಈ ಪರಿಸ್ಥಿತಿಯಲ್ಲಿ ನಮಗೆ ಯಾರೇ ಸಹಾಯ ಮಾಡ್ತಾರೆ? ಏನು ನನಗೇನು ದಾರಿ ತೋಚ್ತಾ ಇಲ್ಲ ರೀ. ಹಾಗಂತ ನೀನ್ ನೆಮ್ಮದಿ ಆಗಿರು, ನಾ ಜೈಲ್ಗೆ ಹೋಗ್ತೀನಿ. ಯಾಕೆ ಯಾಕೆ ಹೀಗ್ ಮಾತಾಡ್ತೀರ? ಮತ್ತೆ ನೀನ್ ಮಾಡಿದ ಕುತಂತ್ರಕ್ಕೆ ನಿನ್ನ ಗಂಡ ಶಿಕ್ಷೆ ಅನುಭವಿಸ್ಬಾರ್ದೇನೆ? ನಾನೇನ್ ಕುತಂತ್ರ ಮಾಡಿದೆ? ಏನ್ ಮಾಡಿದೆ? ತಲತಲಾಂತರನಿಂದ ಒಂದಾಗಿ ಬದುಕಿ ಬಾಳಿದಿ, ಮನೇನ ವಾಡದಿಬ್ಬಾಗ ಮಾಡಿದೆ. ದೇವರಂತಹ ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸ್ದೆ, ಅವ್ರ ಮನಃಶಾಂತಿನೆಲ್ಲ ನಾಶ ಮಾಡಿದೆ. ಹಾಲು ಸಕ್ಕರೆಯಂತೆ ಅನ್ಯೋನ್ಯವಾಗಿದ್ದ ಅಣ್ಣ ತಮ್ಮಂದ್ರ ಮಧ್ಯೆ ವಿರಸದ ಕಿಚ್ಚೆಬ್ಬಿಸ್ಬಿಟ್ಟೆ. ಕಷ್ಟಪಟ್ಟು ಸಂಪಾದಿಸಿದ ನಗಾನಾಣಿಯೆಲ್ಲ ನಾಶ ಮಾಡಿದೆ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕಳಂಕ ತಂದೆ. ಇಷ್ಟು ಸಾಲದು ಅಂತ ಕೊನೆ ನಿನ್ ಗಂಡನ್ನೇ ಜೈಲಿಗೆ ಕಳಿಸೋ ಪರಿಸ್ಥಿತಿ ತಂದೆ. ಇನ್ನೇನು ಮಾಡಬೇಕಾಗಿತ್ತು? ಇದೆಲ್ಲ ನಾನು ಮಾಡಿದ್ದು. ಇಲ್ಲ, ನಾನು ಮಾಡಿದೆ. ಲೇ ಲೇ ಅವಿವೇಕಿ, ನನ್ನ ಹೆಂಡತಿ ಒಳ್ಳೆವಳು, ಬುದ್ಧಿವಂತೆ, ನಮ್ಮೆಲ್ಲರೂ ಬದುಕನ್ನು ಬಂಗಾರ ಮಾಡ್ತಾಳೆ ಅಂತ ನಂಬ್ಕೊಂಡು ನೀನ್ ಹೇಳ್ದಾಗೆಲ್ಲ ಕೇಳ್ಕೊಂಬಂದೆ ನೋಡು. ಅದೇ ಕಣೆ ನಾನ್ ಮಾಡಿದ ತಪ್ಪು. ಯಾರ್ಯಾರ ಮೇಲೆ ಕೋಪ ಇಲ್ಲ, ನಿಮ್ ಹೆಂಡತಿ ಮೇಲೆ ಯಾಕೆ ತೋರಿಸ್ತೀರ? ಇಷ್ಟಕ್ಕೆಲ್ಲ ಕಾರಣ ನೀವು ಅಲ್ಲ, ನಾನು ಅಲ್ಲ, ರಾಕ್ಷಸಿ ಗೀತಾ. ನಿನ್ ತಂಗಿ ಮೇಲೆ ತಪ್ಪು ಹೊರ್ಸಕ್ ನಾಚಿಕೆ ಆಗಲ್ಲ ನಿಂಗೆ? ಕೈ ಹಿಡಿದ ಗಂಡನಿಗೆ ವಿದ್ಯಾಬುದ್ಧಿ ಕಲಿಸಿ ಹತ್ತು ಜನರ ಮಧ್ಯೆ ಮರ್ಯಾದಸ್ಥನಾಗಿ ಮಾಡಿದ ಪುಣ್ಯವತಿ ಕಣೆ ಅವಳು. ಪುಣ್ಯವತಿ ಅಲ್ಲ, ಗಂಡನ್ ಕಿವಿ ಚುಚ್ಚಿ ನಿಮ್ಮನ್ನ ಈ ಸ್ಥಿತಿಗೆ ತಂದ ಪಾಪಿ. ಎಷ್ಟೇ ನಿನ್ ಪಗರು, ಯಾವ ಒಳ್ಳೆ ಗಂಡನು ತನ್ನ ಹೆಂಡತಿ ಮೇಲೆ ಕೈ ಮಾಡೋದಿಲ್ಲ? ಮೊದಲು ಇವಳು ಒಳ್ಳೆ ಹೆಂಡತಿ ಆಗಿದೆ ತಾನೇ ನಮ್ಮ, ಇಂಥ ಮನೆ ಹಳ್ಳಿನ ಬರೀ ಹೊಡೆಯೋದಲ್ಲ, ಕೊಂದ್ರೂ ಪಾಪ ಬರಲ್ಲ. ನಿಮ್ಮಂತ ವಿದ್ಯಾವಂತರ ಬಾಯಿಯಲ್ಲಿ ಇಂಥ ಕೆಟ್ಟ ಮಾತು ಬರಬಾರದು. ಎಲ್ಲಾ ತಪ್ಪನ್ನು ನಮ್ಮ ಅಕ್ಕನ ಮೇಲೆ ಹೊರಿಸ್ತಾ ಇದ್ದೀರಲ್ಲ, ಮೊದ್ಲಿಂದನೂ ತನ್ನ ಹೆಂಡತಿನ ಅಂಕೆ ಅಂಕುಶದಲ್ಲಿ ಇಟ್ಕೋಬೇಕು ಅನ್ನೋ ಬುದ್ಧಿ ನಿಮಗಿತ್ತ? ಗೀತಾ, ನಮ್ಮಣ್ಣ ನಿನಗಿಂತ ಬುದ್ಧಿವಂತ, ನೀನ್ ಅವನಿಗೇನು ಬುದ್ಧಿ ಹೇಳೋದು ಬೇಕಾಗಿಲ್ಲ. ಅಣ್ಣ, ಗೀತಾ ಕೋಪದಲ್ಲಿ ಏನಾದ್ರು ಅಂದಿದ್ರೆ ಅದನ್ನ ದಯವಿಟ್ಟು ಮನಸ್ಸಾಗಿ ಇಟ್ಕೋಬೇಡ. ಇಲ್ಲ ಶೇಖರ, ಗೀತಾ ಹೇಳಿದ್ ನಿಜ. ಯೋಚನೆ ಮಾಡ್ಬೇಡ, ನೀನ್ ಈ ಕಷ್ಟದ ಪಾರಾಗಿದೀಯಾ? ನೀನ್ ಕೊಡ್ಬೇಕಾದ ಹಣನ ಗೀತಾ ಕೊಟ್ಟಿದ್ದಾಳೆ. ಗೀತಾ, ಹೌದಕ್ಕ, ನಿನ್ನ ಗಂಡಂಗೆ ಅವಮಾನ ಆದ್ರೇನು, ನನ್ನ ಗಂಡಂಗೆ ಅವಮಾನ ಆದ್ರೇನು, ಬರೋ ಕೆಟ್ಟ ಹೆಸರು ನಮ್ಮ ಸಂಸಾರಕ್ಕಾನೆ. ಗೀತಾ, ಗೀತಾ, ನಿನ್ನ ಒಳ್ಳೆತನ ಅರ್ಥ ಮಾಡ್ಕೊಳ್ದೆ ನಿನ್ನ ಮೇಲೆ ಸಂದೇಹ ಪಟ್ಟೆ. ನನ್ನನ್ನು ಕ್ಷಮಿಸಿದ್ರು ಗೀತಾ, ನನ್ನನ್ನು ಕ್ಷಮಿಸು. ನಾನು ನಿನ್ ಕ್ಷಮಿಸ್ಬೇಕಾ? ನಾವು ಸೌತಿರಲ್ಲಕ್ಕ, ಒಡ ಹುಟ್ಟದ ಅಕ್ಕ ತಂಗಿರಕ್ಕ, ನಾನು ನಿನ್ ತಂಗಿನಕ್ಕ. ರಕ್ತ ಸಂಬಂಧ ಅಂದ್ರೆ ಇದು. ಅಮ್ಮ ನಾಗವೇಣಿ, ನಿನ್ನ ಮೇಲೆ ನನಗಿದ್ದು ಕೋಪಕ್ಕೆ ನಿನಗೆ ಯಾವ ಸಹಾಯನೂ ಮಾಡಲ್ಲ ಅಂತ ನನ್ನ ಕಾಗದ ಏನೋ ಬರೆದ್ಬಿಟ್ಟೆ. ಹೆತ್ತು ಕಳ್ ನೋಡಮ್ಮ, ಸಹಿಸ್ಲಿಲ್ಲ, ಬಂದ್ಬಿಟ್ಟೆ. ಯಾವ್ರು ಒಳ್ಳೆ ಸಮಿದಾಗೆ ಬಂದ್ರಿ, ನಮ್ ಸೊಸೆಯರಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಒಂದಾಗ್ಬಿಟ್ರು. ಹಾಗಾದ್ರೆ ನನ್ನ ಅಳಿಯಂದ್ರೆ ಇನ್ನೂ ಒಂದಾಗ್ಲಿಲ್ವೇ? ಡ್ಯಾಡಿ, ಅವ್ರು ಯಾವಾಗ್ಲೂ ಒಂದೇನೆ. ಹೌದು ಮಾವಯ್ಯ, ನಾವ್ ಯಾವತ್ತಿದ್ರು ರಾಮ ಲಕ್ಷ್ಮಣ ಇದ್ದಾಗೆ ಇರ್ತೀವಿ ಅಲ್ವೇನಣ್ಣ? ಹೌದು ಕಣಮ್. ಅತ್ತಿಗಮ್ಮ, ನಂದೊಂದ್ ಮಾತು, ಇಷ್ಟೆಲ್ಲ ಆದ್ಮೇಲೆ ಅಡ್ಗೊಡೆ ಬೇಕಾ? ಅದಿನ್ನೆಲ್ಲಕ್ಕ ಇರುತ್ತೆ, ಈ ಕ್ಷಣದಲ್ಲಿ ತೆಗ್ಸಾಕ್ಬಿಡ್ತೀನಿ. ಕರೆಕ್ಟ್. ಈ ಮನೇಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಒಬ್ಬೊಬ್ಬರ ಮಧ್ಯೆ ಬರೋ ಅಡ್ಡುಗೋಡೆನು ತೆಗ್ಸಾಕ್ಬಿಡ್ಬೇಕು. ಅವಾಗ್ಲೇ ಸಂಸಾರನೂ ಚೆನ್ನಾಗಿರುತ್ತೆ, ದೇಶನೂ ಚೆನ್ನಾಗಿರುತ್ತೆ. ಮಿಸ್ಟರ್ ರವಿ, ಆ ಗೌಡ ನಿಮ್ಗೆ ಮೋಸ ಮಾಡ್ಬೇಕು ಅಂತ ಬಲೆ ನೇಸ್ತ, ಆದ್ರೆ ಈ ದತ್ತು ಆ ಬಲೆಗೆ ಅವನೇ ಸಿಕ್ಕಾಕ್ತ. ನೋಡಿ, ಸಕ್ಕರೆ ಕಾರ್ಖಾನೆ ಅಂತ ನೀವ್ ಹಾಕಿರೋ ದುಡ್ಡು ಎಲ್ಲೂ ಹೋಗಲ್ಲ. ಈ ಊರಲ್ಲಿ ಈ ದತ್ತು ಸಕ್ಕರೆ ಕಾರ್ಖಾನೆನ ಶುರು ಮಾಡೇ ಮಾಡ್ತಾನೆ. ಇದಿನ್ನೂ ತುಂಬಾ ಸಿಹಿಯಾದ ಸುದ್ದಿ. ಬಿಡಿ, ನಿಮ್ಮ ಸಂಸಾರಕ್ಕೆ ಒದಗಿದ ಕಷ್ಟದೆಲ್ಲ ಕಳೀತು. ಅಷ್ಟೇ ಅಲ್ರ,
ಸೊಸೆ ಸೌಭಾಗ್ಯ ತತ್ತಳೆ ಅನ್ನೋ ಮಾತು ಇವತ್ತು ನಿಜವಾಗೋಯ್ತು.